ಶಿವನೆ ಈ ಹುಡುಗಿ ನನ್ನ ಕೈಗೆ ಸಿಕ್ಕಿಬಿಟ್ಲ ಅಂದ್ರ ನನ್ನ ಮಗಳು ಮದುವೆನ ಸಾಲ ಇಲ್ದಂಗ ಮಾಡ್ತೀನಿ ನೋಡು ಮತ್ತ ಈ ಊರಿಗೆ ಬಂದು ಎಷ್ಟು ವರ್ಷ ಆಯ್ತು ನನ್ನ ಮಕ್ಕಳು ಆ ನಾಲ್ಕು ಜನ ಸಿಗ್ತಲ್ವಲ್ಲ ಸಿಕ್ಲಿ ರಾಜರ ಬಿಡಿಸ್ಬಿಡಕ್ಕಿಲ್ವಾ ಏ ನಾನು ಕೈಕಾಲು ಮುರ್ದಾಕದಯ್ಯ ಏ ಅಟ್ಟೆಲ್ಲ ಕತ್ತರಿಸಿ ತುಂಟು ಮಾಡಿ ಬಾವಿಗೆ ಎತ್ತಿಬಿಡ್ತೀನಿ ಬಿಡ್ತೀನ ನಮ್ ನೆಮ್ಮದಿ ಹಾಳು ಮಾಡಿದ್ರೆ ನಾ ಕುಲ ಮೇಲೆ ಇಕ್ಬಿಟ್ಟು ಕೊಲ 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 ಅಂತ ಕುಟ್ಟಿಸ್ಬಿಡಲ್ವಾ ಒಂದಿಬ್ರು ನಾಲ್ಕು ಮಂದಿನ ಮರ್ಡರ್ ಮಾಡಕ ಪ್ಲಾನ್ ಮಾಡಕತ್ತರಿ ಸರ ಮರ್ಡರ್ ಹುನ್ರಿ दीपोल खजान चेनागैते नाक मंदी सिक्किद्रु नीवु बिडंगिल्ल ಖಂಡಿತವಾಗ್ಲೂ ಸಾ ಯಾರ ನಾಕ್ ಮಂದಿ ಯಾರಿಗೆ ಗೊತ್ತು ಸಾ ಏ ಉಚ್ಚ ಮೇಲೆ ನೌಟಂಕಿ ಮಾಡ್ತೀರಾ ಸಂಜೋಡಿ ನೌಟಂಕಿ ಮಾಡ್ತೀರಾ ಹಲೋ ನಾಕ್ ಮಂದಿ ಸಿಕ್ರ ಬಿಡಂಗಿಲ್ಲ ಅಂದೆ ಹೌದಿಲ್ಲ ನೀ ಅಂದೆ ಹೌದಿಲ್ಲ ಸಾ ಕೈ ಕಾಲ್ ಮುರಿದಿನಂದೆ ಹೌದಿಲ್ಲ ಮಾರುಸ್ತೀವಿ ಸಾ ಅಕ್ಕ ಅವನ ಕಟ್ಟರ್ ಸಾಕ್ತೀನಂದೆ ಹೌದಿಲ್ಲ ಹೌದು ಸಾ ಅಂಗರಾ ಯಾರ ಅನಕ ಮಂಡಿ ಯಾರ ಗೊತ್ತು ಸಾ ಏ ಉತ್ತರೆ ಏನ್ ಮಾತಾಡ್ಲಿ ಕತ್ತೆ ನೀವು ಕುಡುರಲ್ಲ ಬೇಡ ಸಾ ಸಿಡಿಡಿಟಿ ಆಮೇಲೆ ನೀವು ಹೊಡಿತೀರಾ ಮಡಿನೇನ ಪೆಪ್ಸಿ ಕೋಲಾ ಮಾಂಜಾ ಮಿರಿಂಡ ತರ್ತೀನಿ ಸರ್ ನಾವೇನಿದ್ರು ರೈತರ ಮಕ್ಕಳು ಸರ್ ರೈತರ ಕಡೆಯವರು ನಮ್ದೇನಿದ್ರು ಎಳ್ನೀರು ನಿಂಬೆಹಣ್ಣು ಸರ್ಬತ್ತು ಸುಂಠಿ ಕಷಾಯ ಏ ಸಾಕ್ ಸಾಕ್ ನೀವು ಯಾರ್ ಸಿಕ್ಕಿದ್ರು ಬಿಡಂಗಿಲ್ಲ ಅಂದ್ರೆ ಹೊಡಿಲ್ಲ ಏ ಇಲ್ಲ ಸರ್ हीरो हंगे जीरो बल्प सुमार इपत् वर्ष चिकोनप हंगे सूम्न गंभीर सिनिमा मुंह नम सर नम सर नम पाप ಅಂದ್ರ ನೀ ಹಂಗ ಸೋದ್ರ ಮಾವ ಹೌದಲ್ಲ ಅಯ್ಯೋ ಮಾವ ನಮ್ಮ ಸಾಯಿಬ ಬ್ರಿಲಿಯಂಟ್ ನಿಮಗೆ ರಿಲೇಷನ್ ಕ್ಲಿಯರ್ ಆಗ್ತಿದೆ ಸರ್ ಸಾ ಎಲ್ಲಿ ನಿಲ್ಸಿದ್ವಿ ಸಾ ಜೀಪ್ ಹೊರಗೆ ನಿಲ್ಸಿನೆ ಅಯ್ಯೋ ಅದಲ್ಲ ಸಾ ಕತೆ ಸ್ಟೋರಿ ಹಾ ಹಾ ನಿಮ್ಮಪ್ಪ ಹಾ ಸಾ ಹಾ ಹೇಳಪ್ಪ ನಮ್ಮಪ್ಪ ಸಾ ನನ್ನ ಸ್ಕೂಲ್ಗೆ ಸೇರ್ಸಕ್ಕೆ ಕರ್ಕೊಂಡು ಹೋದ್ನ ಸಾ ನೋಡ್ ಮರಿ ಸೀಟ್ ಕೊಡೋದು ದೊಡ್ಡ ವಿಷಯ ಅಲ್ಲ ಆದ್ರೆ ನಾಲ್ಕು ಜನ ಮೆಚುರಿಟಿ ನೀನು ಓದಬೇಕು ಸಾ ना ओद ननगोस्करनो यारो नाल्कु जनक्कोस्करनो सर अदक्के स्कूल गोनिल्ल सर भाळ चलो केलस माडि बिडप्प अल्वा सर सर इवर अप्प इवर अवत्ति इरकोंड्रु सर अंद्रे ओत्तात हेळो निम्म अक्क भाव सर आमेले ऊरु बिट्टो सर हंगे केलस हुडुको अंड ओद सर नोड्रप्प केलस एनो खाली ऐते कोडि हंग लक्षांतर रूपाय मालु ऐते बिडि अदक्क नाल्कु मंदि परिचयदोरन कर्कोंड् बंद सर आम दासवाड़ा सा
ನಿಮಗೊಂದು ನನಗೊಂದು ಇಟ್ಕೊಂಡು ಹೋಯ್ತಾ ಇದೀವಿ. ಆಮೇಲೆ ಇರಕ್ ಮನೆ ಬೇಕಲ್ಲ ಸರ್. ಅಂದಿಗಳಿಗೂ ಮನೆ ಬೇಕೇನಾ ಸಾಯಬ್ರು? ಕಾಮಿಡಿ ಪೀಸು. ಆಮೇಲೆ ಮನೆ ಸಿಕ್ತು ಸರ್. ಪ್ರೀತಿಯಿಂದ ಕಟ್ಸಿದ ಮನೆ ಇದ್ರಿ, ನಮಗಿರೋ ಭಾಗ್ಯ ಇಲ್ರಿ. ನಮಗಿದೆ ಲೋಪದೇ ಏನಂತ್ರಿ? ಆದ್ರೆ ನಾಲ್ಕು ಮಂದಿ ಪರಿಚಯಸ್ತ್ರಿಂದ ಹೇಳ್ಸಿದ್ರೆ ಕೊಡ್ತೀನಿ ನೋಡ್ರಿ. ನಿಮಗೂ ನಾಲ್ಕು ಜನ ನೋಡಿದ್ರೆ ಆ ನಾಲ್ಕು ಜನ ನಮ್ ಹಿಂದೆ ಬಿದ್ದಿದ್ರ ಗೊತ್ತಾಗುತ್ತೆ ಸರ್. ಸರ್, ಆ ನಾಲ್ಕು ಜನ ಸಿಕ್ಕವ್ರಿಗೂ ನಮ್ಗೆ ನೆಮ್ಮದಿ ಇಲ್ಲ ಸರ್. ಸಿಕ್ಕಿದ್ರೆ ಬಿಡಂಗಿಲ್ಲ. ಬಿಡಂಗಿಲ್ಲ ಸರ್. ಬಾರಿಸ್ತೀರಿ, ಕತ್ತರಿಸ್ತೀರಿ. ಮೂರು ಎಣಸೋ ಅಷ್ಟರಾಗ ನನ್ನ ಕಣ್ಣು ಮುಂದೆ ನೀವು ಇರಬಾರ್ದು. ಎಲ್ಲಿ ಹಿಡ್ಕೊಂಬತ್ತಾರಲ್ಲ ಈ ಹುಚ್ಚಿಕಾಂಡಿಗಳ? ಹುಚ್ಚಲ್ರಿ ಸರ್, ಅವರು ಗೈಡ್ಸ್ ರೀ. ಅವರು ಪಟ್ಟದ ಕಲ್ಲು ಸುಮಾರು ಬಾದಾಮಿಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಹೆಸರು ಹೇಳುವಾಗ ಹುತ್ತುರುವಾಯಿಲಿ ಸ್ನಾನ ಮಾಡಿ ಪಟ್ಟಾಭಿಷೇಕ ಆಗೋ ಜಾಗಕ್ಕೆ ಈ ಪಟ್ಟದ ಕಲ್ಲು ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ವಂಶ ರಾಜರುಗಳು ಸೇರಿದಂಗೆ ಸುಮಾರು 95 ಜನ ರಾಜರುಗಳಿಗೆ ಪಟ್ಟಾಭಿಷೇಕ ಆಗಿದೆ ಅಂತ ಇತಿಹಾಸ ಇದೆ. ಅಕಾರ್ಡಿಂಗ್ ಟು ಗ್ರೀಕ್ ಜಿಯಾಲಿಸ್ ಟಾಲಮಿ, ದಿಸ್ ವಾಸ್ ಫಸ್ಟ್ ಕಾಲ್ಡ್ ಆಸ್ ಪೇತ್ರಗಲ್. ಆಮೇಲೆ ಆ ಪೇತ್ರಗಲ್ಲ ಈ ಪಟ್ಟದ ಕಲ್ಲು ಆಯ್ತು. ಬಾದಾಮಿಲಿ ಬರೀ ಗುಹೆಗಳಿದೆ, ಆದ್ರೆ ಇಲ್ಲಿ ದಕ್ಷಿಣ ಭಾರತದ ಶೈಲಿ ಹಲವಾರು ದೇವಸ್ಥಾನಗಳಿದೆ. ಉತ್ತರ ನಾಗ ಶೈಲಿ, ದಕ್ಷಿಣ ದ್ರಾವಿಡ ಶೈಲಿ, ಬೇಸರ ಸಂಗಮದ ಹಲವಾರು ಸ್ಥಳಗಳಿದ್ದು ಇಲ್ಲಿ ಇಟ್ಕೊಳ್ರಿ. 8 ದೇವಸ್ಥಾನಗಳಿವೆ. ಎಡ್ಬೆಳಗಿದಿರಿ, ಇನ್ನೇ ಮಕ್ಕಳಾಗಿಲ್ವಾ? ಇನ್ನೂ ಆಗಿಲ್ಲ. ಆಗಿಲ್ವಾ? ನೀವು ಭಾರಿ ಹುಷಾರು, ಟ್ರೈ ಮಾಡಿಲ್ಲ, ಜಾಲಿ ಆಗಿರೋಣ ಅಂತ. ಓಕೆ, ಎಂಜಾಯ್. ಕಂಡೋರ್ಗುರಕ್ ನಾವ್ಯಾಕ್ ಮುಲಾಮ ಹಚ್ಚೋ ಕೆಲಸ? ಬಾರಲ್ಲಿ. ಏ, ಈ ದೇಶ, ನೆಲ, ಜಲ, ಸಂಸ್ಕೃತಿನ ನಾವು ಪ್ರೀತಿಸ್ಬೇಕಣ. ಇಂಥದನ್ನ ಖಂಡಿಸ್ಬೇಕು. ಇದನ್ನ ಬಡ ಸಮೇತ ಕಿತ್ತು ಬಿಸಾಕ್ತೀನಿ. ಸಬ್ಕಾ ಮಾಲಿಕ್ ಏಕಿ ಭಾರತ್ ಕುಮಾರ್. ಏ, ನಮ್ ದೇಶನ ಆಳ್ದರ್ಕಣ ಇರು ಮರ್ಯಾದೆ. ಹೋಗ್ರ ಹೋಗ್ರ ಹೋಗ್ರ. ಅಲ್ಲ ಗುರು, ಮುಂಜಾನೆಯಿಂದ ಸಂಜೆ ತನಕ ಏನೇನೋ ಸುಳ್ಳು ಹೇಳಿ ಸಂಪಾದನೆ ಮಾಡ್ತೀರಾ. ನಿಮ್ ವಿಷಯದಾಗ ಏನಾರ ತಲೆ ಹಾಕಿವೇನ? ಇಲ್ಲಪ್ಪ. ಅಂದ್ಮ್ಯಾಕ ನಮ್ ವಿಷಯದಾಗ ಯಾಕೆ ತಲೆ ಹಾಕ್ಬೇಕು? ತಪ್ಪಲ್ಲೇನ? ಈಗ ಏನ್ ಮಾಡೋದು ಹೇಳ ಗುರು. ತಪ್ಪಲ್ಲ, ಅಪರಾಧನೇ ಅದು. ಬೇಗ ಹೇಳ ಗುರು. ಯಾರು ಬೇಕಾದ್ರೆ ಬಿಡ್ತೀನಿ, ನೀನ್ ಬಿಡಲ್ಲ ಕಣಲ್ಲಿ. ಸರಿ, ಇನ್ನೊಂದ ಕೊಡ್ಕೊಂಡು. ನಾನು ಮೊದ್ಲೇ ನಿನ್ಗೆ ಹೇಳ್ದೆ, ನನ್ನ ಮಾತು ಕೇಳ್ದ್ಯಾ? ಅಯ್ಯೋ ಲವ್ ಮಾವ, ಅಮೀರ್ ಖಾನ್ ಅತಿಥಿ ದೇವೋ ಅಂತ ಇಡೀ ದೇಶ ತುಂಬಾ ಬಾಯ್ ಬಡ್ಕೊಂಡ್ರು, ಅವ್ನ್ ಮಾತು ಕೇಳೋನ್ ಗತಿ ಇಲ್ಲ ಅಂತ ನಿನ್ ಮಾತು ಕೇಳ್ಬಿಡ್ತಾರ? ಏನ್ ಡಾಕ್ಟರ್ ರಾಜ್ಕುಮಾರ್ ಹೋಗ್ಬಿಟ್ಟನು. ಲವ್ ಮಾವ, ಯಾಕಂತ ಇದ್ಯಪ್ಪ? ನೀನ್ ತಾಯಿಲ್ ತಪ್ಪಲಿಕ್ಕ ನಿನ್ನ ಎಗ್ಗೆಲ್ಲ ನೋಡ್ಕೊಂಡೆ ನೀನು.
ಅದೆಲ್ಲ ಯಾಕೆ ನೀನ್ ಸುಮ್ಮನಿರಪ್ಪ ನೆನೆಸ್ಬೇಡ. ನಿನ್ ಮೈ ಮೇಲೆ ಒಂದೇ ಒಂದ್ ಗೀರ್ ಬೀಳ್ದಾಗ ನೋಡ್ಕೊಂಡು ನೀನು ನನ್ನೇ ಮಾಡುತ್ತೀಯ. ಇವ್ ನನ್ ಮಾಡಿಸ್ಬಿಟ್ಟ ಇವನು, ಇದೇನೋ ಪ್ರೀತಿ. ಮನ್ಸಿನಲ್ಲಿ ಇಷ್ಟೊಂದು ನೋವಿಟ್ಕೊಂಡು ಹೆಂಗೋ ಕೂಡಲಿ ಸೇರ್ತಾರೆ ಇಲ್ಲ ಕೂಡ. ಒಂದ್ ತೊಟ್ಟು ವಿಷ ಕೊಟ್ಬಿಡೋ, ಇಲ್ಲೇ ಕುಡ್ದು ತಂದೆ ಮಕ್ಕ ಮಾಡ್ಕೊಂಡ್ಬಿಡ್ತೀನಿ. ಬರಲಿ, ಒಂದ್ 100 ಮಿಲಿ ಮೆಟಾಸಿಟ್ ತಂದು ಕೊಟ್ಬಿಡೋ, ಗುರುಸಾಯಿ ನನ್ ಮಗ. ಕಲಿಯುಗದಲ್ಲಿ ಪ್ರೀತಿಗೆ ಸಿಕ್ಕ ಬೆಲೆ ಇದೇ ಕಡೆ. ಪ್ರೀತಿನ ಯಾವ್ದು ವಾಟ್ಕಿಟ್ಟಿಲ್ದೆ ಬೀದಿಲ್ ಕೂತಾಗ ಎಲ್ಲ ಬಂದ್ ಬಿಕ್ಸಿ ಹಾಕೋಗೋರು. ಆ ಕಾಸ ದೇಪ್ಕೊಂಡು ಹೋಗ್ಬಿಟ್ಟು ನನ್ಗೆ ಎಳ್ಳಿ ಕೊಡ್ಸ್ಬಿಟ್ಟು ತಾವು ಚೆನ್ನಾಗಿ ಬಿರಿಯಾನಿ ಮೇಕಪ್ ಬಂದ್ಬಿಟ್ರಿ. ಅಪ್ಪ ಅದು ಮುಳೆ ಬಿರಿಯಾನಿ ಅಲ್ಲಪ್ಪ, ಮೂಲಂಗಿ ಬಿರಿಯಾನಿ. ಹೋಗ್ಲಿ ಬಿಡಪ್ಪ, ಇದ್ದೆ ಇದ್ದೆ ಬಾರಲ್ಲಿ ತಾವು ಬಾಟ್ಲಿ ಕತ್ಬಿಟ್ಟು ಪೊಲೀಸ್ನವರು ತಂಬದ್ಲು ನನ್ನ ಹಾಕೊಂಡು ಹೋದ್ರು, ಬ್ಯಾಕ್ ಉಪ್ಪು ಕರ್ಗೋ ಕೊಡಿದ್ರು. ರಾತ್ರಿ ಬಂದು ಬಾವಾ ನೋಯ್ತಾ ಇದೆ ಮುಲಾ ಮಚ್ಚು ಅಂದ್ರೆ ಹಚ್ಚಿದ್ರೆ. ಈಗ ಅದೆಲ್ಲ ಯಾಕೆ ಬಿಡ? ಯಾಕ ಮನೆ ಕೆಲಸ ಮಾಡ್ತೀನಿ ನಾನು, ಸಂಬಳ ಇಸ್ಕೊಂತ ಇದ್ದದ್ದು ತಾವು. ಇದ ತಾಯಿಲೋ ತಬ್ಲಿ ಮಕ್ಕಳು ಸಾಕೋ ರೀತಿ? ಇದು ಕಲಿಯುಗ ಅಲ್ವೇ? ಗಾಲಿ ಬೀಳ್ತೀನಿ ಕಣ ಸುಮ್ಕಿರ. ವಿಷ ಕುಡಿಬೇಕ ತಾವು? ಏ ನಾನು ಕುಡಿದ್ಬಿಡ್ತೀನಿ. ತಬರ ಇಲ್ಲಿ ತಬರ ತಗೊಡಪ್ಪ. ತೋರ್ಸಿ ಬಿಟ್ಟೆ ಗುಂಡಿರೋದು ಫ್ರೈ.
ಒಡಿ ಸುಖ ಒಡಿ ಬಿಡಿ ಲೆಕ್ಕ ಬಿಡಿ ದುಃಖ ಪಕ್ಕ ಕಿಡಿ ಸುಖ ನಿಮ್ ಕಾಲಡಿ ಒಸಿ ತೊದಲು ನುಡಿ ಒಸಿ ಕ್ರಾಸು ನಡಿ ಸ್ವರ್ಗ ದಾರಿ ಹಿಡಿ ಗಂಡು ಅನ್ಬಿಟ್ಟು ಮುಲುಗ್ತಾ ಇದೆಯಲ್ಲ ನಾವ ನಮ್ದು ಮುಲ್ಕ ವಂಶನಲ್ಲ ನಲಿಯ ಜಾತಿನಲ್ಲ ನಮ್ದು ನಲಿ ನಲಿ ತಲಿ ಯಾರಪ್ಪ ಯಾರಪ್ಪ ಇಲ್ಲಿ ಯಾರೋ ಗಂಡಸ್ರಿ ಇಲ್ವಾ ಕುಡಿಯಲ್ಲ ಬಿಟ್ಬಿಡು ಯಾರೋ ಲೇಡೀಸ್ ಯಾರ ಅವರು ನಾವೇ ಅಂತರ್ಪಿಸಿ ನಮ್ಮನೇ ಎದುರಿಸ್ಬಿಟ್ಟಳ್ತಾ ಕೂತಾವ್ರಿ ಯಾಕೊಳ್ತೀಯ ಚಾಲುಕ್ಯರ ನಾಡಿನಲ್ಲಿ ಅಳುವೇಕೆ ನಮ್ಮ ಅಣ್ಣ ಬಿಟ್ಟು ಹೋಗಿದ್ದಾರೆ ನೆಟ್ಟಿಗಿರ ನಮ್ಮನ್ಯಾರು ಇಟ್ಕೊಳ್ಳಿಲ್ಲ ಸೊಟ್ಟಿಗಿರ ನಿನ್ನೆ ಇಟ್ಕೋತಾರಲ್ಲಿ ನೋಡ್ದ ಹೊಟ್ಟೆ ಹಸುವೇನೋ ತಮ್ಮ ಅಂದ್ರೆ ಹೋಳಿಗೆ ಊಟನೇನೋ ತಿಮ್ಮ ಅಂದಂತೆ ನೋಡ್ದ ಇವನ ಎಲ್ಲ ಮೊದ್ಲೇ ನಮ್ದು ಮುರುಕುಲ್ ಮನೆ ಅರಕುಲ್ ಸಂಸಾರ ಅದ್ರಲ್ಲಿ ನೀನ್ ಬೇರೆ ನೀನು ಫ್ಯಾಕ್ಟರಿ ಔಟ್ಲೆಟ್ ಅಲ್ಲಿ ಸೇಲು ಸೇಲು ಮ್ಯಾನುಫ್ಯಾಕ್ಚರಿಂಗ್ ಡಿಫಿಟ್ ಅಲ್ಲಿ ಫೇಲು ನೀನು ನಮ್ ಜೊತೆ ಡೆವಿಲ್ ಫೇಲ ನಮ್ಮನ್ನು ಎದುರಿಸ್ಬಿಡು ಅದೇನೋ ಹೇಳ್ತಿರಲ್ಲ ಹೋಗಿ ಬಂದು ಆ ಮೂಗಿನ ಏನೋ ನಿಂದ ನಮ್ಗೂ ಯಾರು ಇಲ್ಲ ನಂಗೆ ಇದಕ್ಕೂ ಜಗ ಇಲ್ಲ ಏ ನಮ್ಮನೇನ ಕೇಳ್ತೀಯ ವಸತಿ ಸಚಿವರು ಅಂಬರೀಶ್ ಅವ್ರ ಕೇಳ ಬಾ ಯಾರಿಕೆನು ಒಂದ್ ಬಾಕ್ಸ್ ನೀರ್ ಕೊಡ್ತೀನಿ ಅಣ್ಣ ಸೂಕಣ ಅನ್ನು ಒಂದು ಐದು ಆರು ಒಂಬತ್ತು ಹೊಡೆದು ಅದು ಬಿಟ್ಟು ಬೇರೆ ಏನು ಗಪ್ಚಪ್ ತಿಂದಿಲ್ಲ ನಂಗೆ ನಡೆಯಲ್ಲ ಜಾಸ್ತಿ ಆಗ್ಬಿಟ್ಟು ನಡೆಯಕಾಯ್ತಾ ಇಲ್ಲ ಐ ನನ್ನ ಮಗನ ಹೊಟ್ಟೆ ಇಟ್ಟಿಲ್ಲದೆ ನಿಂತ್ಕೊಳಕ್ ಆಗ್ತಾ ಇಲ್ಲ ಮಗ ಬಂತ ಏನಪ್ಪ ನಿನ್ ಲೀಲೆ ಶಬರಿಯನ್ನ ಕಾಯಿಸ್ತಾ ಕೂರಿಸ್ದೆ ದ್ರೌಪದಿ ಅಟ್ ಟೈಮ್ ಐದ್ ಜನ ಕೊಟ್ಟೆ ಒಂದು ಅದೃಷ್ಟ ಏನೊಂದು ಅನರ್ಷ್ಟ ಅಯ್ಯೋ ಏನಪ್ಪ ನೀಡಲಿ ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಆರೆ ಅಕ್ಕಿ ಬಂದ ಕೊಂತ ಆಯ್ತಲ್ಲ ಮಾವ ಅಬ್ಬ ನಿಂತು ಅಳಿ ಮಾವ ಏಯ್ ಚಿಲ್ಕಲ್ಲ ಅಂತ ಗೊತ್ತಿಲ್ಲ ನಾವು ಆಡ್ರ ಹೇಳ್ಕೋಬೇಕಣ ಕಬ್ಗಿರು ಚೆನ್ನಾಗಿದೆ ಅನ್ಕೊಂಡಿದ್ದೆ ಬಿಟ್ಟಕ್ಕಣ ಮಾವಾ ಲವ್ ಮಾವಾ ತಿರ್ಗಾಯ್ತಾಗೆ ನಿಮ್ಗೊಂದು ವಿಷಯ ಗೊತ್ತಾ ಹೇಳಪ್ಪ ಗಂಡಾರಾಗ್ಲಿ ಹೆಣ್ಣಾರಾಗ್ಲಿ ಅವ್ರನ್ನ ಬೆತ್ತಲೆ ನೋಡೋದು ಅವ್ರ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಕಟ್ಕೊಂಡವ್ರು ಬಡ್ಡಿ ಮಗನೇ ಕೊನೆಗೂ ಹೊಡೆದಲ್ಲ ಏನೊಂದಿ ನೋಡೋಕ್ ಅದೃಷ್ಟ ಬೇಕೆ ಬಾದಾಮಿಲಿ ಬೀದ್ ಬೀದಲ್ ಸಿಗ್ತವೆ ಹೇಳ್ತೀನಕ್ಕೆ ಅವಾಗ ಹೇ ಹಾ
ಏನೋ ಬಂದಿಲ್ಲ. ನಿಮಗ್ ನಿದ್ದಿ ಬಂತು? ಇಲ್ಲಪ್ಪ, ನಂಗೆ ಕಣ್ಣೆಲ್ಲ ಉರಿ. ಹಂಗ ಉಷ್ಣ ಆಕೈತಿ, ಎಣ್ಣೆ ಹಚ್ಕೋರಿ. ಬೇಕಾರ ನಾನ ಹಚ್ಕೊಡ್ತೀನಿ. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಮಕ್ಕೋ ಬಿಡ್ರಿ. ಮಲ್ಕೊಂಬಿಟ್ರೆ ಕೆಲ್ಸ? ಅಯ್ಯೋ, ಆರೋಗ್ಯ ಮೊದ್ಲು. ಘಟ ಇದ್ರ ಮಠ ಅಂತ ಕೇಳಿಲೇನ್ರಿ? ಇಲ್ಲ ಅಂದ್ರೆ ಚಟ್ಟ ಅಂತ ನಾನು ಹೇಳ್ತಾ ಅದಕ್ಕೆ. ಅತ್ತಿಗೆ ಅನ್ಬೇಡ್ರಿ, ಅತ್ತಿ ಅಂತ ಕರೀರ. ಏನ್ ತಂದಿದೀರ? ಎಲ್ಲ ಇವ್ರಿಗೆ ಇಷ್ಟ ಆಗುದ ಅದು ಗೊತ್ತಿರೋ ವಿಷಯ. ಇತ್ತ ಕೊಡಿ. ನಾವ್ ತಿಂತಾ ಇರ್ತೀವಿ, ತಾವ್ ತಮ್ಮ ಪ್ರೀತಿನ ಮುಗಿಸ್ಕೊಂಡು ಬ್ಯಾಗ್ ಬಂದ್ಬಿಡಿ. ಕಮ್ಮಿ ಮಾಡೋಂಚೂರು. ನೋಡ್ಲಾ ಇವ್ನ ಕೈ ಕಾಲ್ ನೆಟ್ಟಿಗಿರ ನಾವೇ ಒಂದ್ ಗೆರೆ ಹಾಕಲ್ಲಪ್ಪ. ಇವನ್ ಚಾರ್ಜಿ ಬೆಂಡು ಹೊಸ ಮಾಡ್ಲು ಹಾಕ್ಬಿಟ್ಟನಪ್ಪ ಗೆರೆಗಳನ್ನ. ಈ ಮನೆಗೆ ಬಾಡ್ಗ ಬಂಕ ಏನು ಇಲ್ಲಪ್ಪ. ಸುಮ್ ಸುಮ್ನೆ ಸಿಕ್ಕಿದ ಕಡೆ ಎಲ್ಲ ಗೀಜ್ ಮಾಡ್ಬೇಡ. ತಗೋ ತಿಂದ್ಬಿಟ್ಟು ಸುಮ್ನೆ ಒಂದ್ ಕಡೆ ಕೂತ್ಕೋ. ಆಹಾ, ಇದಕ್ಕೆಲ್ವಾ ಅತ್ತೆದ್ನ ಅಳಿಯದಾನ ಮಾಡ್ದ ಅನ್ನೋದು? ಏನ ಬ್ಯಾಂಡೋಲೆ? ಹಾ, ಇದು ಬರೀ ಕಲ್ಲಲ್ಲ, ಕಲ್ಲಿನೊಳಗೆ ಒಂದು ಕಥೆ. ಇವತ್ತು ಬರೀ ಕಳ್ಳಕಾಯಿನೇ ಗತಿ ನಮ್ಗೆ. ಬಾವಾ ಹೇಳಪ್ಪ, ಯಾಕೆ ಇವತ್ತು ಬಿಸ್ನೆಸ್ ಡಲ್ ಹೊಡಿತಾಯ್ತಲ್ಲ? ಆಯ್ತಲ್ಲಪ್ಪ, ನಿನ್ನ ದಿವ್ಯ ದರ್ಶನ ಗಂಟೆ ಬಾರಿಸಿದ್ದೆ ಲಾಭ ಕಣು. ಇನ್ನೊಂದ್ಸರಿ ದರ್ಶನ ಮಾಡಿಸ್ಲೇ. ಕಾಲ್ ಬಾಳ ನೋವಾಗ್ತಾವು, ನೀವು ಮ್ಯಾಲ್ ಹೋಗ್ಬರ್ರಿ. ಸರ್, ಇವ್ರು ಸ್ವಲ್ಪ ನೋಡ್ಕೊಳ್ತೀರಿ, ನಾವ್ ಮ್ಯಾಲ್ ಹೋಗಿ ಬರ್ತೀವ್ರಿ. ಆಯ್ತು ಬಿಡ್ರಿ, ಹೋಯ್ ಬರ್ರಿ. ನೀವು ರೊಕ್ಕ ಕೊಡ್ತೀವಿ ಅಂದ್ರೆ ಏನ್ ಬೇಕಾದ್ರು ನೋಡ್ಕೋತೀವಿ. ಹೋಯ್ ಬರ್ರಿ, ಹೋಯ್ ಬರ್ರಿ. ಅಜ್ಜರಲ್ಲ ನಾವ್ ನೋಡ್ಕೋತೀವಿ. ಅಜ್ಜರ ನಿಮ್ದು ಯಾವ್ರು? ನಮ್ದು ಗದಗ್ರಿ. ಈಗ ಹೋಗ್ಯವಲ್ಲ ಪಿತ ಪಿತ ಅಂತ, ಅವೆಲ್ಲ ನಿಮ್ಮ ಸೃಷ್ಟಿ ಏನು? ಹೌದ್ರಿ, ಬಾರಿ ನಿಮ್ಮ ಕಾಲ ಚಲೋ ಇದ್ ಬಿಡ್ರಿ. ಮಳಿ ಚೆನ್ನಾಗಾಗ್ತಿತ್ತು, ಬೆಳಿ ಚೆನ್ನಾಗಾಗ್ತಿತ್ತು. ಈಗ ಹಂಗಲ್ ನೋಡ್ರಿ, ಎಲ್ಲ ಬರಗೆಟ್ ಹೋಗೈತೆ. ತಿನ್ರಿ, ಶೇಂಗಾ ತಿನ್ರಿ. ನಿಮ್ ಕಾಲಕ್ಕೆ ಒಂದು ಸಾಕು ಎರಡು ಬೇಕು ಅಂತಿತ್ತು. ನಿಮ್ಗೆ ಯಾವ್ದು ಸಾಕು ಅನಿಸ್ಲಿಲ್ಲ? ಇಲ್ರಿ, ನಮ್ ಕಾಲದಾಗ ಹಂಗಿಲ್ರಿ. ಮತ್ತೆ ಈ ಒಂದ್ ಎಂಟತ್ತಾದ್ರೂ ಬೇಕ್ರಿ. ಎಂಟತ್ತು? ಹ್ಞೂ ಅಳಿದೇವ್ರು, ಇವ್ ಟ್ವೆಂಟಿ ಟ್ವೆಂಟಿ ಪ್ಲೇಯರ್ ಅಲ್ಲಪ್ಪ, ಏಟ್ ಟು ಟೆನ್ ಪ್ಲೇಯರ್ ಅಪ್ಪ. ಸ್ವಲ್ಪ ಹುಷಾರ ನೋಡ್ಕೊಳಪ್ಪ, ನಾವ್ ಹೋಗಿ ಬರ್ತೀವಿ. ಎಲ್ಗೋ ಹಬ್ಬ ಸಾಯಂಕಾಲಕ್ಕೆ ಪಾರ್ಟಿಗಲ್ಲಪ್ಪ, ಉಪ್ಪಿನಕಾಯಿಗೂ ಆಗಲ್ಲ. ಅಜ್ಜರ ಶೇಂಗಾ ತಿನ್ರಿ, ಬೇಸಾಯ ಕೊಳ್ಳೋದು. ಈ ದಂಧೆಗೆ ಹೊಸಬ್ಳು ಸರ್ ಹುಷಾರು. ಆದ್ರೆ ನನಗ್ ಗೊತ್ತದ, ಉಸ್ಗಿ ಮನಗ್ ಬಂದ ಮ್ಯಾಗ ಬೆಸ್ಕಿ ಹಾಕೋದ್ ಹೆಂಗ ಅಂತ ನನಗ್ ಗೊತ್ತ. ಇನ್ನಿ ಹೊರಡ ನಡಿ. ಎಲ್ಲಿಗೆ? ಕಸ್ಟಮರ್ಸ್ ಬಂದಾರ, ಅವ್ರಿಗೆ ಸರ್ವಿಸ್ ಕೊಡ್ಲಿಕ್ಕ. ಅಯ್ಯೋ, ನಾನ್ ತೊಳಲ್ಲ, ನನ್ನ ಬಿಟ್ಬಿಡಿ. ಅಯ್ಯೋ, ನಿನ್ ಮ್ಯಾಲ್ ಹಾಕಿರೋ ರೊಕ್ಕ ವಾಪಸ್ ತೆಗಿಬೇಕಲ್ಲ. ನಿಮ್ ಕಾಲಕ್ ಬೀಳ್ತೀನಿ, ನನ್ನ ಬಿಟ್ಬಿಡಿ ಅಣ್ಣ. ಈ ಮನೆಗ್ ಬಂದವ್ರ ಜೊತೆಗ ಒಂದೇ ಸಂಬಂಧ ಬೆಳೆಯೋದು ನಡಿಯಬ್ಬೆ. ನಿನ್ ಜೋಡಿ ಏನ್ ಮಾತಾಡದ? ಬೇಕಿದ್ರ ನೀನು ಬಂದ್ ಕೆಲ್ಸ ಮುಗಿಸ್ಕೊಂಡ್ ಒಂಡು ಯಾರಿ ವಿಷಯಕ್ಕ ತಲೆ ಹಾಕದ್ರ? ಯಾಕೆ ಬರೋ ಅಂತ ಮಾಡ್ತೀರಾ? ಅಸ್ಗೂಸದು ಬಿಡ. ಆಕಿ ಮ್ಯಾಗ ಸುರ್ದಿರೋ ರೊಕ್ಕ ಯಾರು ಕೊಟ್ಟಾರ? ಏನಮ್ಮ, ಏನೋ ಇಂಪಾರ್ಟೆಂಟ್ ಕೆಲಸ ಅನ್ಬಿಟ್ಟೆ. ನಾನಂತ ಕೆಲಸ ಮಾಡ್ತೀನಿ ಏನ ನೀನು? ನೋಡೋ, ಈ ಹುಡುಗಿ ಇಷ್ಟ ಇಲ್ಲ ಕಣೋ, ಆದ್ರೂ ಇವ್ರು ಬಲವಂತ ಮಾಡಿ ಎಳಿತಾವ್ರೆ. ಇಷ್ಟ ಇಲ್ಲ ಅಂದ್ಮೇಲೆ ಹಂಗೆಲ್ಲ ಬಲವಂತ ಮಾಡಬಾರ್ದು. ಬರಲಿ, ನಿಂದ್ರ ನಿಂದ್ರ. ಅದನ್ನ ಕೇಳಕ್ ನೀ ಯಾರು? ಆಕಿ ಸಂಬಂಧಿಕನ ಅಥವಾ ಸಂಬಂಧ ಕುದುರ್ಸ ಪಿಂಪ? ಇಲ್ಲ ಅಂದ್ಮೇಲೆ ಯಾರನ್ನು ಯಾವ್ದಕ್ಕೂ ಬಲವಂತ ಮಾಡಂಗಿಲ್ಲ. ಅದು ಲಾಭನಾದ್ರೂ ಸರಿ, ನಷ್ಟನಾದ್ರೂ ಸರಿ. ನೀ ಗಂಡಸಾಗಿದ್ರೆ ಇಲ್ಲೇ ನಿಂದಿರ್ಲೇ ಬರ್ತೀನಿ. ಏಯ್ ಬರಲಿ, ನೀ ಗಂಡಸಾಗಿದ್ರೆ ಇಲ್ಲೇ ನಿಂದಿರ್ಲೇ ಬರ್ತೀನಿ. ನಡಿಯೋ ಬಾಮ್ಮ. ಲೇ ಮಾವ, ಹೋಗಕ್ ಮುಂಚೆ ಏನ್ ಹೇಳ್ಬಿಟ್ಟೋದ? ನೀ ಗಂಡಸಾಗಿದ್ರೆ ಇಲ್ಲೇ ಇರೋ ಅಂದ ತಾನೆ? ಹಂಗಾರ ಏನ್ ಮಾಡೋಣ? ಹಂಗಾರ ಇಲ್ಲೇ ಇರ್ಬೇಕು. Thank you.
ಅಂತ ಕೇಳ್ಬಿಟ್ಟು ಬಸ್ ಚಾರ್ಜ್ ಕೊಟ್ಟು ಕಳ್ಸ್ಬಿಡಲ್ಲ. ಸರಿ ಅಪ್ಪ, ಯಾವ ನನಗೆ ಯಾರು ಇಲ್ಲ, ನಾನು ಎಲ್ಲೂ ಹೋಗಲ್ಲ. ಇದೇನ್ ಹೇಳಿದವ್ರು, ಎಲ್ಲ ನಮ್ಗೆ ಅಂಟ್ಕೋತಾವ್ರೆ. ಹ್ಮ್ ಸರಿ, ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೇಕಾದ್ರೆ ಸ್ಟೈಲ್ ಕೂಡ ಅರೇಂಜ್ ಮಾಡ್ತೀವಿ ಮೇಡಮ್. ಮಾತೆಲ್ಲ ಕಾಣ್ತಿಲ್ಲ, ಓಟಕ್ಕೆ ಏ ರಾಗಿ ಮುದ್ದೆ ತರ ಸ್ಮಾರ್ಟ್ ಆಗಿ ಗುಂಡಿ. ಹಲೋ, ವಿಲ್ ಯು ಬಿ ಮೈ ಗೈಡ್? ಎಸ್ ಮೇಡಮ್, ಬಟ್ ನಾವು ತುಂಬಾ ಕಾಸ್ಟ್ಲಿ. ಯಾವುದರಲ್ಲಿ? ಹಾ, ಇವರು ಡೈರೆಕ್ಷನ್ ಅಲ್ಲಿ, ನಾವು ಫೋಟೋಗ್ರಫಿಲಿ. ನೋ ಪ್ರಾಬ್ಲಮ್, ನನಗೆ ಸಂತೋಷ ಆದ್ರೆ ನೀವು ಕೇಳಿದ್ದು ಕೊಡ್ತೀನಿ. ಅವನು ಕೊಡಕ್ಕೆ ಆಗದಿರೋದನ್ನೇ ಕೇಳೋದು. ಹಲೋ, ಬಂದ್ರಪ್ಪ. ನನ್ ಮಾತು ಮರದ ಜೊತೆ, ತೂಗಾಡು ಕಾಯ್ ಜೊತೆ ಅಲ್ಲ. ತೂಗಡ ಕಾಯ್ದ್ರೆ ಕಣ್ರಿ ಮರಕ್ಕೆ ಬೆಲೆ. ಹೂ ಇಸ್ ದಿಸ್? ನಮ್ ಮಾವ. ಮೇಡಮ್ ಎಲ್ಲ ನೋಡಿದ್ರಲ್ಲ, ನಮ್ ಕೃತಿ ಆಯ್ತು. ಉಳಿಯಕ್ ಒಂದ್ ಜಾಗ, ಹೋಟೆಲ್, ಗೆಸ್ಟ್ ಹೌಸ್, ಸ್ಟೇ ಹೋಮ್, ಯಾವ್ದಾದ್ರು ಸರಿ, ಅರೇಂಜ್ ಮಾಡ್ತೀರಾ? ನನ್ ರೇಂಜ್ಗೆ ಇರ್ಬೇಕು. ಮಾವಾ, ಕಂಫರ್ಟ್ ಹೋದ್ರೆ ಹೆಂಗಿರ್ತದೆ? ಏ ಬೇಡ ಕಣೋ, ಕಮಿಷನ್ ಕಮ್ಮಿ, ನಾವು ಪ್ಯಾರಡೈಸ್ ಹೋಗೋಣ. ಅಲ್ಲಿ ಬಾತ್ರೂಮ್ ಅಲ್ಲಿ ಬೆಡ್ರೂಮ್ ಅಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ ಕಣೋ. ಬಿಡೋ ಬಿಡೋ, ಬಿಸ್ನೆಸ್ ಇಲ್ಲ ಕಣೋ. ಕೈ ಮೊಸರಾದರೆ ಲೇ, ಕೈ ಕೆಸರಾದರೆ ಅದು ಹಳೆ ಗಾದೆ ಕಣೋ. ಕೈ ಮೊಸರಾದರೆ ಯೌವನದ ಬಾಧೆ ಅನ್ನೋದು ಹೊಸ ಗಾದೆ. ಅಯ್ಯೋ, ಸೆನ್ಸರ್ ಲೇ, ನಿನ್ ತಿಳುವಳಿಕೆ ಇಷ್ಟೊಂದೇ ಕಣೋ. ಎಲ್ಲ ಡಬಲ್ ಮೀನಿಂಗ್ ಮಾಡಿ ನೀನು. ಅರಿಯೋ, ಬನ್ನಿ ಮೇಡಮ್, ಬನ್ನಿ ಬನ್ನಿ ಮೇಡಮ್. ಯಾವತ್ತೂ ತಂದಿಲ್ಲ ಅಯ್ಯೋ, ಏನ್ ಬರೋಣ ಇದೆಲ್ಲನೋ. ಲೇ ಡಿಂಗ್ ಡಾಂಗ್ ಸಿಂಗ್ ಎ ಸಾಂಗ್ ಮಗನ. ಏ ನೋಡು, ಇನ್ಮೇಲೆ ನೀನು ಗೋಡೆ ಮೇಲೆ ಪೇಂಟಿಂಗ್ಸ್ ಮಾಡೋಂಗಿಲ್ಲ. ನಿನಗೆ ಬೇಕಾದ ಸಾಮಾನ ಎಲ್ಲ ತಂದು ಬಿಡಿದೀವಿ. ಅಂಡನ್ ದೇಸಾಯಿ ಪ್ರೀತಿಯಿಂದ ಮನೆ ಕೊಟ್ಟಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್. ದೇವ್ರ ಕೊಟ್ಟ ತಂಗಿನಪ್ಪ. ಮನೆಗ್ ಹೋಗು ಅಂದೆ, ಹೋಗಲ್ಲ. ಮನೆ ಇಲ್ದೆ ಇರಕ್ ಆಗಲ್ಲ ಅಂದೆ. ಇವತ್ತಿನಿಂದ ಮನೆ ಜವಾಬ್ದಾರಿ ಇಲ್ಲ ನಿಂದೆ. ಏನೇನ್ ಬೇಕೋ ಎಲ್ಲ ಲಿಸ್ಟ್ ಮಾಡಿ ತಂದು ಬಿಡಿದೀವಿ. ಇನ್ನು ಏನೇನ್ ಬೇಕೋ ಎಲ್ಲ ಲಿಸ್ಟ್ ಮಾಡೋ ತರ್ತೀವಿ. ಈಗ ನಮ್ಮ ಗೋಟಿ ಶುರುವು. ನಮ್ಗೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಡಮ್ಮ. ನೀನೇನ್ ಮಾಡ್ತೀಯೋ? ಮಕ್ಕಳ ಕೈಲೆಲ್ಲ ಕೆಲಸ ಮಾಡಿಸ್ಬಾರ್ದು ಕಣಲ್ಲಿ, ಅಪರಾಧ ಮಗನೇ ಜೈಲು. ಅಪ್ಪ, ಅವನ ಮನೆ ಮಗನಪ್ಪ. ನೀನು ಹೇಳ್ದಂಗೆ ಕಾನೂನಿನ ಪ್ರಕಾರವಾಗಿ ಹೋದ್ರೆ ಅಪ್ಪ ಅಮ್ಮ ಎಲ್ಲ ಮಕ್ಕಳ ಕೈ ಕೆಲಸ ಮಾಡಿಸ್ತಾರೆ. ಅಪ್ಪ ಅಮ್ಮ ಎಲ್ಲ ಅಪರಾಧಿಗಳಾಗ್ಬಿಡ್ತಾರ ಅಂತೆ. ಹಂಗಂತ್ಯಾ? ಮತ್ತೆ ಎಲ್ಲ ಮಗನ ತಗ ತಗ ತಗ. ಅಪ್ಪಾಜಿ ಯಾರ ಬೆಳ್ತಾರ ಬಜ್ಜೆ ದಡ್ಡ? ನಿನ್ ಬೆನ್ನಲ್ಲ ಕಣೋ ಬಾಗಲ್ ತಟ್ತಾವ್ರೆ. ಹೋಗ ಬಾಗಲ್ ತೀಗೋಗ. ಬೇಡ ತಂಗವಾ, ಹೋಗೆ ತಗ. ಏಯ್ ನೈಟ್ ಇರ್ತ ಹೆಣ್ಮಕ್ಳು ಹೋಗ್ಬಾರ್ದ. ಚಚಿ ನನ ಅವನ್ ಚಿಕ್ಕವನಪ್ಪ. ಏಯ್ ಮನೆ ದುಡ ನಾನಪ್ಪ, ನಾನ್ ಹೇಳ್ದಂಗ್ ಕೇಳ್ಬೇಕು ಆಯ್ತೆ? ಜಾಸ್ತಿ ದುಡಿಯೋ ನಾನಪ್ಪ. ಅಪ್ಪ ಆಯ್ತು ಬಿಡಪ್ಪ, ದುಡ್ಡು ಕಾಸು ವಿಚಾರ ನಾ ಬರಲ್ಲಪ್ಪ. ಅವ್ರಿಬ್ರಲ್ಲಪ್ಪ ಅಣ್ಣ ಮಾಮ ಯಾರ ಕರಿತಿದ್ದಾರೆ? ಹೋಟ್ಲಿಂದ ಮ್ಯಾನೇಜರ್ ಕಳಿಸಿದ್ದಾರೆ ಬರ್ಬೇಕಂತ. ಕುಡ್ದಿರೋದೆಲ್ಲ ಹೇಳ್ದ ಬಿಡ್ತು ಕಣ. ಏನ್ರಿ ಇಷ್ಟ ಡಿಸ್ಟರ್ಬೆನ್ಸ್ ನಿಮ್ದು?
ಬೆಳಿಗ್ಗೆ ಬರ್ತಾ ಇದ್ದೀನಿ ಸರ್. ಏನ್ ಸ್ವಾಮಿ ಏನ್ ಬರ ಕೇಳಿದ್ದ? ಅಷ್ಟ ಮೆಂಟ್ಲ ಕರ್ಕೊಂಡು ಹೋಗಿ, ಕೊಟ್ಟಿರೋ ಕಮಿಷನ್ ವಾಪಸ್ ಕೊಡಿ. ಯಾಕ್ ಸರ್ ಏನ್ ಮಾಡಿದ್ಲು? ರೂಮ್ ಕೊಡಿ ಅಂದ್ರಲ್ಲ ಅಡ್ವಾನ್ಸ್ ಯಾರಿಗೆ ಕೊಡ್ತಾರ? ಹಾಸ್ಪಿಟ್ಲ್ಗೆ ಯಾರು ಅಡ್ಮಿಟ್ ಆಗ್ತಾರೋ ಅವ್ರ ಹಾಸ್ಪಿಟ್ಲ್ ಬಿಲ್ ಕಟ್ತಾರೆ. ಅವ್ರ ಹತ್ರ ದುಡ್ಡು ಇಲ್ವಂತಲ್ಲ. ಮೇಡಮ್ ನಿಮ್ ಜಿಪ್ ಓಪನ್ ಮಾಡಿ ತೋರ್ಸ್ರಿ, ಬರ್ರಿ ಮೇಡಮ್, ಬರ್ರಿ ತೋರ್ಸ್ರಿ 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 ಜಿಪ್ಪಿ ತೋರ್ಸೆ. ಕಾಸಲ್ಲಿ ಎಲ್ಲ ನಿಮ್ಗೆ ಕೊಟ್ನಲ್ಲ. ನಮಗ್ ಕೊಟ್ಟ ತಾಯಿ, ಎಷ್ಟ್ ಕೊಟ್ಟೆ? ಇಷ್ಟು ಕಾಸಲ್ಲ ನೀವೇ ಇಸ್ಕೊಂಡ್ಬಿಟ್ಟು ಖಾಲಿ ಕೈಗೆ ನಮಗ್ ಭಿಕ್ಷೆ ಹಾಕೊಂತಿರಲ್ಲ. ಕಾಸಿಲ್ವಾ ಈಸ್ಕೊಂಡಿದ್ರೆ ಕೋಟ್ ಬಿಡಪ್ಪ ನೋಡೋ, ಅವರೆಲ್ಲ ನಮಗ್ ಕರೆಯ ಹಸ ಇದ್ದಂಗೆ ಕಣ, ಕೆಚ್ಚಲ ಕೈ ಆಗ್ಬಾರ್ದಪ್ಪ. ಅಯ್ಯೋ ಎಂತ ಬಾಯಿ ಎಂತ ಮಾತಾಡ್ಯೋ, ಮನೆ ಬಾಕಿ ತೀರಿಸ್ತೆ, ಮನೆಗೆ ಅಕ್ಕಿ ಬೇಳೆ ತಂದಾಗ್ತೆ, ಆ ನನ್ನ ಮಗನ ಬರೆಯಕ್ ಬೋರ್ಡ್ ತಂದ್ಕೊಟ್ಟೆ. ಸರಿ ನಮ್ದು ಇದು ಸುದ್ದಿಗೋಷ್ಠಿ, ಖರ್ಚಾಗದೆ ಆಗದೆ. ಹೌದಾ? ಈಗ ಅಡ್ವಾನ್ಸ್ ಕೊಡಿ, ಇಲ್ಲ ಕೊಟ್ಟಿರೋ ಕಮಿಷನ್ ವಾಪಸ್ ಕೊಟ್ಬಿಟ್ಟು ಈ ಹುಡುಗಿನ ಕರ್ಕೊಂಡು ಹೋಗಿ. ಇದೆಲ್ಲ ಚೆನ್ನಾಗಿರಲ್ಲ ಹೇಳ್ತಾ ಇದೀನಿ, ಎಲ್ಲ ಖರ್ಚಾಗ್ಬಿಟ್ಟಿದೆ, ಕೈ ಕಾಲ್ ನೆಟ್ಟಿಗಿರಲ್ಲ. ಏನ್ರಿ ಏನ್ರಿ ನೆಟ್ಟಿರಲ್ಲ, ಏನ್ರಿ ಏನ್ರಿ ಮಾಡ್ಬಿಡ್ತೀರಾ? ಏನ್ ತಿಳ್ಕೊಂಡಿದ್ದೀರಾ? ಒಂದು ಹೆಣ್ಣು, ಒಂದು ಅಮಾಯಕ ಹೆಣ್ಣನ ನೀವಿಲ್ಲಿ ಕೂಡ ಕೊಟ್ಟು ನೀವೆಲ್ಲ ಸೇರ್ಕೊಂಡು ಆ ಇಬ್ರು ಹೆಂಗಸರು ಬಿಟ್ಬಿಟ್ಟು ನೀವೆಲ್ಲ ಸೇರ್ಕೊಂಡು ಈಕೆ ಮೇಲೆ ಈಕೆ ನೀವು ಬಲಾತ್ಕಾರ ಬಲಾತ್ಕಾರ ಮಾಡ್ತಿದ್ದೀರಾ. ಐ ಯು ಆರ್ ಡೂಯಿಂಗ್. ಹೌದು ಹೌದು ಹೌದು, ಮತ್ತೆ ನಮಗ್ ಗೊತ್ತೇ ನೀವ್ ಏನ್ ಮಾಡ್ತಾ ಇದೀರ ಅಂತ, ನಮಗ್ ಗೊತ್ತು. ಹುಡುಗರೆಲ್ಲ ಕರ್ಕೊಂಡ್ಬಿಟ್ಟು ಕ್ಯಾಮ್ರಾ ಎಲ್ಲ ಇಟ್ಬಿಟ್ಟು ಮಾಡ್ತೀವಿ, ಕರೆಸ್ತೀವಿ ಪ್ರಪಂಚಕ್ಕೆ ತೋರಿಸ್ತೀವಿ. ಅದೆಲ್ಲ ಬೇಡ ಸರ್, ನಾನೇ ಕಾಸು ಕೊಡ್ತೀನಿ, ದಯಮಾಡಿ ಗಲಾಟೆ ಮಾಡದೆ ಆ ಹುಡುಗಿನ ಕರ್ಕೊಂಡು ಹೋಗ್ಬಿಡಿ. ಬಡವರು ಬದುಕ್ಬೇಕು ಅಂದ್ರೆ ಬಾಯ್ ಮಾಡ್ಬೇಕು ನೋಡು ಬಾದಾಮಿ. ದಿನ ಹಿಂಗೆ ಮನೆಗೆ ಒಬ್ಬೊಬ್ರೆ ಬಂದು ಸೇರ್ಕೊಂಡ್ಬಿಟ್ರೆ ನಮಗೆ ತಿನ್ನಕ್ಕಿಲ್ಲ, ಅದೇನೋ ಹೇಳ್ತಾರಲ್ಲ ತಿರ್ಕಂಡ್ ತಿಂದನ ಅದೇನೋ ಮಾಡಿದ್ರು ಅಂತ ಹಂಗಾಯ್ತು. ಕಾಳು ಅಣೆಯ ಬರಹ ಎಲ್ಲಿಂದ ಬರ್ತಾರ ನಮ್ಗೆ? ಇಂಜೆಕ್ಷನ್ ಮಂತ್ರಿಗಳ ಔಷಧಿ ಇಲ್ಲ ಕಣಪ್ಪ, ಯಾವ ಆಚಾರ ನಮ್ಗೆ? ಬಡ್ಕಂಡಿ ಸಾಕು, ಅದೇನೋ ಒದ್ಬಿಟ್ಟು ಹೋಗಪ್ಪ ಮುಂದಕ್ಕೆ. ಏ ಸಂಕಿರೋ ಹೇಳಿ. ಆ ಲಕ್ಕಿ ನುಡಿತೈತೆ, ಆ ಲಕ್ಕಿ ನುಡಿತೈತೆ, ಈ ಮನೆಗೆ ಮಹಾಲಕ್ಷ್ಮಿ ಬರ್ತಾವಳೆ, ಜೊತೆಗೆ ಕಂಕಣ ಭಾಗ್ಯ ಕೂಡ ತರ್ತಾವಳೆ. ಆ ಲಕ್ತೈತೆ ಆ ಲಕ್ಕಿ ಕಂಕಣ ಭಾಗ್ಯ ಅಳಿದೇವ್ರು ಹಸಿರೋ ಕಂಕಣ ಭಾಗ್ಯ ಅಂತಾರೆ. ಮಾಮಾ ಜೋಳಿಗೆ ಕಟ್ಟೋ ಸಮಯದಲ್ಲಿ ಜೋಕಾಲಿ ಬೇಡ ಕಣೋ, ಸುಮ್ಕಿಲ್ಲ ಮಾತ್ ಕೇಳೋ. ಅದೇನ ಕಂಕಣ ಭಾಗ್ಯ ಅಂದ್ರಿ? ಆಹಾ, ಅನ್ನಪೂರ್ಣೇಶ್ವರಿ ಒಲಿತಾಳೆ, ಈ ವಸ್ಲು ತುಳಿತಾಳೆ. ಕಂಕಣ ಭಾಗ್ಯ ಅಂದ್ರೆ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನಿನ್ನ ಮಾತು ಕೇಳಿ ಬತ್ತಗರು ಬರ್ಬರಲ್ಲ, ಹಂಗೆ ನೀರು ಉಕ್ಕಿದಂಗಾಗ್ಬಿಡ್ತು. ನಿನ್ನ ಮನ್ಸು ತುಂಬಿ ಖುಷಿ ಪಡ್ತಿದೆ, ನನ್ನ ಜೋಳಿಗೆನು ತುಂಬಿಸಿ ಖುಷಿ ಪಡಿಸೋರು ನನ್ನ ಅಪ್ಪ. ಅಯ್ಯೋ ಅಳಿದೇವ್ರು ಅಳಿದೇವ್ರು ಕೊಡೋ ಮಾವ, ನಾವು ಫೈನಾನ್ಸ್ ಮಾಡಂಗ ಆಗ್ಬಿಟ್ವಲ್ಲ. ಓ ಕಣ ತಗೊಳ್ಳಿ, ಬಡ್ತುಂಬ ಊಟ ಮಾಡ್ಬಿಟ್ಟು ಮಿಕ್ಕಿಚ್ಚಿ ನೀವೇ ಇಟ್ಕೊಳ್ಳಿ. ಚಿಲ್ಲರೆ ಕೊಡ್ಬೇಡೋ, ಚಿಲ್ಲರೆ ಆಗೋಗ್ತಿ. ಒಂದು ತುಂಡು ಬಂಗಾರ ಕೊಡು, ಅದು ಇಲ್ಲಾಂದ್ರೆ ಒಂದು ತುಂಡು ಬೆಳ್ಳಿ ಕೊಡು, ಇಲ್ಲಾಂದ್ರೆ ಒಂದು ಪೀತಾಂಬರನ ನಿನ್ನ ಮನೆಯ ಮಹಾಲಕ್ಷ್ಮಿ ಕೈಲಿ ದಾನ ಮಾಡಿಸು. ಆ ಲಕ್ಕಿ ನುಡಿತೈತೆ, ಆ ಲಕ್ಕಿ ನುಡಿತೈತೆ.
ಅಷ್ಟೊಂದು ದುಡ್ಡಿದ್ರೆ ನಮ್ಮ ಮಾವನ್ ಮದುವೆ ಮಾಡಿಸ್ಬಿಡ್ದೆ ಎಷ್ಟಕ್ಕೆ ನಡೆ. ಎದುರು ಬೇಡೋ ನನ್ನಪ್ಪ. ಚಿನ್ನ ಅಂದ್ರೆ ಅರ್ಶನ ಕೊಂಬು, ಬೆಳ್ಳಿ ಅಂದ್ರೆ ಬೊಗಸೆ ಅಕ್ಕಿ, ಪೀತಾಂಬರ ಅಂದ್ರೆ ನೀನ್ ಉಟ್ಟು ಬಿಟ್ಟಿರೋ ಬಟ್ಟೆನೋ ನನ್ನಪ್ಪ. ಆ ಅಲಕ್ಕಿ ನುಡಿತೈತೆ, ಆ ಅಲಕ್ಕಿ ನುಡಿತೈತೆ. ಮರನ ಕೊಟ್ಬಿಟ್ಯಾ. ಇದು 1 ರೂಪಾಯಿ ಕೆಜಿ ಅಲ್ಲ, 55 ರೂಪಾಯಿ ಕೆಜಿ. ಹುಳ ಪಳ ಇರಲ್ಲ, ಒಟ್ಟು ತುಂಬಾ ಉಂಡಿ ಪರವಾಗಿಲ್ಲ. ಕಡೆ ತನಕ ಮರೆಯಲ್ಲ ಜೋಗಿ. ಯಾರು ಜೋಗಮ್ಮ? ಅವ್ವ, ದ ಗ್ರೇಟ್ ಮದರ್ ಇಂಡಿಯಾ. ಆಲ್ ಇಂಡಿಯಾ ಯಾರ್ಗೋ, ಇನ್ಯಾರ್ಗೋ? ಓಹೋ, ಹಂಗೆ ನೀವು ಒಪ್ಕೋಬೇಕು. ಅದೆಂಗ ಅನ್ಕೊಂಡ್ಬಿಡ್ತಾರ? ಯಾಕೆ ಯಾಕ ಇವ್ನ ಕರ್ಕೊಂಡ್ಬಿಟ್ಟು ತಮ್ಮ ಅಂತ ಒಪ್ಪು ಅಂದ, ಇವ್ನ ಕರ್ಕೊಂಡ್ಬಿಟ್ಟು ತಂಗಿ ಅಂತ ಒಪ್ಪು ಅಂದ, ಹಂಗೆ ಇವ್ಳು ಒಪ್ಕೋಬೇಕು. ಆಯ್ತು ತಾಯಿ ಅನ್ಕೋತೀನಿ, ನಾನು ಮದ್ವೆ ಆಗಿ ಹೆಂಡತಿ ಕರ್ಕೊ ಬಂದಾಗ. ಅಂತ ಮುಟ್ಟಳ ನನ್ ಮಗಲಕಂತ. ಸರಿ ಆಯ್ತು, ಎಲ್ಲಿ ಸಿಕ್ಕದ್ಲು? ಬಸ್ ಸ್ಟ್ಯಾಂಡ್ ಅಲ್ಲಿ ಅಳ್ತಾ ಕೂತಿದ್ಲು. ದಿನಾಲು ಯಾರು ಅಳದೇ ಇಲ್ವೇನಾ? ಕಷ್ಟ ಹೇಳ್ಕೊಂಡ್ಲು ಕಣ. ಓ, ಈ ಭೂಮಿ ಮೇಲೆ ಯಾರಿಗೂ ಕಷ್ಟನೇ ಇಲ್ಲಪ್ಪ. ಇವ್ಳು ಡಿಫ್ರೆಂಟ್ ಅಪ್ಪ. ಏನಪ್ಪ ಅಂತ ಡಿಫ್ರೆಂಟು? ಯವ್ವ ಹೋದ್ರು ನಿನ್ ಪ್ಲಾಸ್ ಬೇಕಾ? ನನಗೂ ಒಬ್ಬ ಮಗ ಇದ್ದಾನಪ್ಪ. ಈ ಮನೆಗೆ ಯಜಮಾನಿ ನಾನು. ಅದು ನಾನ್ ಬರಕ್ ಮುಂಚೆ. ಲೇ, ಈ ಮನೆಗೋಸ್ಕರ 26 ವರ್ಷ ದುಡಿದಿದ್ದೀನಿ. ಕತ್ತೆಗೆ 20 ವರ್ಷ ಆದ್ರೂ ಅದು ಮೈಲ್ಗೆ ಬಟ್ಟೆನೆ ಹೊರೋದು, ನಾಯಿ ಮರಿಗೆ 2 ತಿಂಗಳಾದ್ರೂ ಅದನ್ನ ಎಲ್ರು ಪ್ರೀತಿಸ್ತಾರೆ. ಸತೀಶಾ, ನಿನ್ ಹೆಂಡತಿ ನನ್ನ ಕತ್ತೆ ಅಂತಿದ್ದಾಳೆ, ನೋಡ್ತಾ ನಿಂತಿದ್ಯಲ್ಲೋ. ನಾನೇನು ಕತ್ತೆ ಅನ್ಲಿಲ್ಲ, ಉದಾಹರಣೆ ಕೊಟ್ಟೆ ಅಷ್ಟೇ. ನನಗದೆಲ್ಲ ಬೇಕಾಗಿಲ್ಲ, ನಾನೇ ಅವನ್ನ ಬೆಳೆಸಿರೋದು. ನಾನು ಅವ್ರ ಜೊತೆ ಬಾಳ್ತಿರೋಳು. ಸತೀಶ, ನಾನ್ ನಿನಗೋಸ್ಕರ ಎಲ್ಲ ಮರ್ತಿದ್ದೀನಿ. ನಾನು ಕೂಡ ಎಲ್ರೂ ಮರ್ತಿದ್ದೀನಿ. ಮಾತಾಡೋ. ನನಗ್ ನೀವಿಬ್ರು ಬೇಕಮ್ಮ. ಈ ತಿಪ್ಪೆ ಸಾರ್ಸೋ ಮಾತು ಬೇಕಾಗಿಲ್ಲ. ನಾನು ಬೇಕಾ, ಅವಳು ಬೇಕಾ, ನಿರ್ಧಾರ ಮಾಡ್ಕೋ. ನಾನೇ ಅಂತ ಹೇಳ್ರಿ. ಸತೀಶ, ಇದೇ ನಿನ್ ನಿರ್ಧಾರ ಆದ್ರೆ ಆಸ್ತಿನಲ್ಲಿ ಒಂದು ನಯಾ ಪೈಸಾನು ಸಿಗಲ್ಲ. ಗಂಡನೇ ಇಲ್ಲ ಅಂದ್ಮೇಲೆ ಆಸ್ತಿ ಯಾಕೋ? ಗಂಡ ಇಲ್ಲ ಅಂತ ಅಡಗಿಸ್ತಾ ಇದೀಯಾ? ಮರ್ಯಾದೆ ಇಲ್ದಿರೋ ಕಡೆ ನಾನಿರಲ್ಲ, ನನಗೆ ಯಾರು ಬೇಕಾಗಿಲ್ಲ. ಡಿಫ್ರೆಂಟ್ ಕಣ, ಫುಲ್ ಡಿಫ್ರೆಂಟ್. ಎಲ್ಲಾ ಕಡೆ ಅತ್ತೆ ಸೊಸೆಗೆ ಬೆಂಕಿ ಇಕ್ಕಿದ್ರೆ, ಇಲ್ಲಿ ಸೊಸೆನೆ ಅತ್ತೆನ ಗಡಿ ಪಾರ್ ಮಾಡ್ಬಿಟ್ಟ. ನನ್ ಕಷ್ಟ ನಿಮಗ್ ತಮಾಷೆನಾ?
ಅಯ್ಯೋ ಯಾವ್ದು ಕಷ್ಟ? ಯಾವ್ದು ತಿನ್ನಕ್ಕೆ ಅನ್ನ ಇರ್ಲೋ, ಉಡಕ್ ಬಟ್ಟೆ ಇರ್ಲೋ, ತೊಳಕಳಕ್ ನೀರ್ ಇರ್ಲಿಲ್ವಾ, ಯಾವ್ದು ಕಷ್ಟ? ಮರ್ಯಾದೆ ಇರ್ಲಿಲ್ಲ, ಅದ್ ಇಲ್ದಿರೋ ಕಡೆ ನಾನ್ ಇರಲ್ಲ. ಓಹೋ, ಇಷ್ಟೋದ್ರಿಗೆ ನಾವು ಪದ್ಮಶ್ರೀ ಪ್ರಸಾದ ಕೊಡ್ತೀವಿ ಅಂತ ಕರ್ಕೊಂಡ್ ಬಂದ್ವಾ ಇಲ್ಗ? ಸರಿ, ನಾನು ಹೊರಡ್ತೀನಿ. ಅಯ್ಯೋಯ್ಯೋ, ಬಲವಂತ ಮಾಡಿಸ್ಕೊಳಕ್ ನೀವೇ ನಮ್ ನಂಟ್ರ? ಓರೆ ರೇ ತಗಳೆ ನೋಡಿ, ಕೆರೆ ಮೇಲೆ ಕೋಪ ಮಾಡ್ಕೊಂಡು ತೊಳ್ಕೊಳ್ದೆ ಹೋದ್ರೆ ವಾಸನೆ ಬರೋದು ನಿಮ್ಗೆ, ಒಣಗ ನಿಮ್ ಕೈಯೇ. ಆಹಾ, ಈ ಚಲಕ್ಕೆ ಏನ್ ಕಮ್ಮಿ ಇಲ್ಲ. ಅಂತ ಚಲ ಇದ್ದಿದ್ರೆ ಯಾವ್ದಾದ್ರು ಹೋಟೆಲ್ ಇರ್ಬೇಕಾಯ್ತು, ಬಂಗಾರದ ಬಳಸರ ಇತ್ತಲ್ಲ. ಅದು ಗೌರವ ಅಲ್ಲ, ಅದು ಗೌರವ ಮರ್ಯಾದೆ ಅಲ್ಲ, ಅಹಮ್ಮ. ಈಗ್ಲೂ ಅಷ್ಟೇ, ಹೋಗಂಗಿದ್ರೆ ಹೋಯ್ತಾ ಇರ್ಬೋದು, ಯೋಚನೆ ಮಾಡಿ. ಮನಿ ಒಳಗ ತಾಯಿ ಬೇಕ, ಮನಿ ಹೊರಗ ನಾಯಿ ಬೇಕ, ಕಾವಲ ಕಾಯ್ಲಿಕ್ಕ. ಅವೆರಡು ಪೋಸ್ಟ್ ಕಲೀಲಪ್ಪ. ತಪ್ಪು ತಿದ್ದಕ್ಕಾದ್ರೂ ಅಪ್ಪ ಬೇಡವೇನ? ಅಯ್ಯಾಯೋ, ಈ ತಪ್ಪಾಗಿರದ ಅಪ್ಪನಿಂದ ಅಲ್ವೇನಪ್ಪ? ಏ ಮಾವ, ಏನಾಯ್ತು ಮನೆಯೆಲ್ಲ ಕಬ್ಬು? ಕಾರ್ಪೊರೇಷನ್ ಅವರು ಬೆಂಗಳೂರು ಕಸನೆಲ್ಲ ಬಾದಾಮಿ ತಂದಾಕ್ಬಿಟ್ಟವ್ರೆ, ಹೆಂಗಪ್ಪ ಕಬ್ಬು? ದಡ, ಈಗ ಸರ್ಕಾರ ಚೇಂಜ್ ಆಗಿದೆ, ಈಗ ಜಗಣದಲ್ಲ ಸಿದ್ದಣ್ಣದ್ದು. ಆದ್ರೂ ವಾಸನೆ ಬರ್ತಾಯಿದೆಯಲ್ಲ. ಸಿ ಅಜೀರ್ಣ ಆಗಿ ಯಾರಿಗೋ ಹೊಟ್ಟೆ ಕಿಟ್ಟಬೇಕು, ನೋಡ್ ಹೋಗಿ. ರಾತ್ರಿ ಔಷಧವಾಗಿತ್ತು, ಯಾವ್ದು ಪಡ್ಲಿಲ್ಲ. ತಿಂಡಿ ಹೊಟ್ಟೆಗೆ, ಕಸ ಚಿಪ್ಪೆಗೆ, ವಾಸನೆ ನಮ್ಮೆಲ್ಲರಿಗೂ. ಎತ್ತ ಎತ್ತ ಗಟ್ಟಿಗೆ ಮಾಡ್ಕೊಂಡ್ಬಿಟ್ಟು, ತೆಳ್ಳಗೆ ಮಾಡ್ಕೊಂಡಿದ್ರೆ ನಾವೆಲ್ಲ ಮನೆ ಕಲಿ ಮಾಡ್ಬೇಕಾಯ್ತು. ಅವರು ಈಗ ಸ್ನಾನೇ ಮಾಡಿಸ್ಬೇಕಲ್ಲಪ್ಪ. ತಿಂದಿದ್ದು ಕರಗಿಸಕ್ಕಾಗಲ್ಲ, ಎದ್ದೋಗಕ್ಕಾಗಲ್ಲ, ಅಂದ್ಮೇಲೆ ಯಾಕೆ ತಿನ್ಬೇಕು? ಇನ್ನೊಂದ್ಸರಿ ಅವಸರ ಆದ್ರೆ ಹೆಂಗ ರೀತಿಯ ಗೊತ್ತಾ? ಹಿಂಗೆ ಮೂರ್ ಸರಿ ಮೂರ್ ಸರಿ ತಟ್ಟದೊಳೆ ಮಾಡ್ಕೊಂಡ್ಬಿಡ್ತಾನೆ ಕಣ, ಒಂದೇ ಸರಿ ಅಂತ ತಟ್ಬಿಡ, ಓಡ್ ಬಂದ್ಬಿಡ್ತೀನಿ. ಅಬ್ಬಾಬಾಬಾ, ಸಾಸಿವೆ ಕಾಳು, ತಮಟೆ ಹಣ್ಣು, ತೊಗರಿ ಬೇಳೆ ಎಲ್ಲ ಹಂಗಂಗೆ ಬಂದ್ಬಿಟ್ಟ ಕಣ. ಅಯ್ಯೋ, ಇದೇನು ಮನಿ ಛತ್ರ ಆಗೈತಿ? ಮದ್ವೆ ಮಾಡ್ಸೋಣ ಅಂತ. ಯಾರ್ದ? ಹ್ಮ್, ಕಡ್ತಾರ ಎತ್ತು ಕರಿದಾರ ಸ ಅಂದ್ರೆ ಈ ಮನೇಲಿ ನ್ಯಾರವ್ರೆ ನೀವಿಬ್ರಯ. ಹಿಡಿ, ತಿಂಡಿ ತಂದಿನಿ, ಇದ ನಿಂಗ. ಕೆಳಗಡೆ ಇರೋ ಮೂರು ಇವಾಗ. ಎಲ್ರಿಗೂ ಬೇಸ್ ಹಾಕ್ಲಿಕ್ಕ ನಾಯಿನ್ ಕುಕ್ಕರ್ ಏನ್ರಿ? ನಮ್ಮಪ್ಪ ಮೂತಿ ತಿವ್ದು ಮೂಲಿಲ್ ಕೂರಿಸ್ತಾನ ಅಷ್ಟ. ಹ್ಮ್, ಹಿಡಿ. ಬುಟ್ರೆ ಇಲ್ಲೇ ಸೋಮನ ಮಾಡ್ಕೊಬಿಡ್ತಾರ ಹೆಂಗ? ನಂಗೇನು ಹಸಿವಿಲ್ಲ. ಯಾಕೋ ಭಿಕ್ಷೆ ಬೇಡಿ ಬಯಸ್ಕೊಳ್ಳೋದ್ರ ಬದಲು ಶಿವರಾತ್ರಿ ಮಾಡಿ ಮರ್ಯಾದೆ ಉಳಿಸ್ಕೊಳ್ಳೋದು ಒಳ್ಳೇದು. ಎಲ್ಲಾರು ಮನ್ಯಾಗದಾರ, ನನ್ ಯಾವಾಗ ಈ ಮನೆ ಕರ್ಸ್ಕತೀರಿ? ನೀನು ಇದು ಹಾಫ್ ಪೆಂಟ್ ಕ್ಲಾಕು ಜಾಕು. ಮಾಸ ಕಳೆದ ತಕ್ಷಣ ಮನೆಗ್ ಬನ್ನಿ ಹೆಂಗ್ ಕೇಳಕ್ಕೆ, ನಮ್ಮ ಅಪ್ಪನ ಹತ್ರ ಎಲ್ಲ ಮಾತಾಡಿರ್ತೀನಿ. ಒಬ್ರೆ ತಿಂದ್ರೆ ಹೊಟ್ಟೆನೇ ಬರುತ್ತೆ, ನಮಗೂ ಸ್ವಲ್ಪ ಕೊಟ್ಬಿಟ್ಟು ತಿನ್ನಿ. ಆ ಕೊಣೆ ಸಾಮಾನ್ ಇಲ್ವೇ, ಮಾಡ್ಕ ತಿಂದ್ರೆ ಆಗಲ್ವೇ? ಈ ಮನೆಗೆ ನಾವೇ ಯಜಮಾನ್ರು. ನಾನು ಇರಿಕ ಜಾಸ್ತಿ ದುಡಿಯೋ ನಾನು. ಮುಂದುವರಿಸಪ್ಪ. ಕೇಳವಾ ತಂಗೆ, ಅಡ್ಗೆ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು. ನೋಡಿ, ಹಲೋ ತಾವು ಗಾಳಿ ಮತ್ತೆ ಹೀರೋಯಿನ್, ಮನೆ ಕೆಲ್ಸ ಎಲ್ಲ ನೀವೇ ಮಾಡ್ಬೇಕು, ಸುಮ್ನೆ ನಿಂತ್ಕೊಂಡ್ಬಿಡೋದಲ್ಲ. ಓ ಅವ್ರು ರೇ ಸ್ವಾಮೇ, ಅವೆಲ್ಲ ಎತ್ತಿಕ್ಬಿಟ್ಟು ಮನೇಲಿ ಇರೋರ್ಗೆ ಬೇಕಿರೋದನ್ನ ಬೇಡವಾಗಿರೋದನ್ನ ಕೇಳ್ಬೇಕು. ತಂಗೆ ಬಂದಳು, ತಾಯಿ ಹೋದಳು, ಅವಳ ಮೇಲೆ ಇರ್ತದೆ ಬರೀ ಕೇಳಿಕೆ. ಇವ್ರೇನು ಜನಪದ ಬೇಡ್ದಿದ್ದನ್ ಯಾಕೆ ಕೇಳ್ಬೇಕು?
ಹೇಳಿದಷ್ಟು ಕುರುಬನ್ಗೆ ಲಾಭ ಅಲ್ವೇ. ಬನ್ನಿ ಬನ್ನಿ ಬನ್ನಿ, ಕೂತ್ಕೋ ಇಲ್ಲೇ ಕೂತ್ಕೋ. ಹುಷಾರು, ಜಾರ್ಗೆ ಬಿದ್ದೀರಾ? ಇದು ಯಾವ ಊರು? ಇದು ಊರಲ್ಲಮ್ಮ, ಜಾಗ ಭೂತನಾಥೇಶ್ವರ ದೇವಸ್ಥಾನ. ಭೂತ ಎಲ್ಲಿ? ಇಲ್ಲ ಭೂತ. ಏ ಮಾಮ, ಇವಳು ಹಾಫ್ ಮೆಂಟ್ಲ ಅಲ್ಲ ಕಣೋ, ಫುಲ್ ಮೆಂಟ್ಲು. ತಿನ್ನು ನಗು ತಿನ್ನು. ಏ ತಾವೇ ತಿನ್ನಿ ತಾಯಿ, ತಗಳಿ ತಿನ್ನಿ ತಿನ್ನಿ. ಈ ನೀರ್ ವಾಸನೆ ಇದೆ. ವಾಸನೆ ಕೊಡಿಲ್ಲಿ, ನಾನು ಹೋಗ್ತೀನಿ. ಸಾರಿ ಸಾರಿ, ಕೂತ್ಕೊಂಡು ಬರ್ತೀನಿ. ಕೂತ್ಕೊಂಡ್ರೆ ಚಂದ್ರ ಕಾಣಿಸ್ತಾನೆ. ಅದು ಚಂದ್ರ ಅಲ್ಲ, ಸೂರ್ಯ. ಏನ್ ಮಾಡ್ತಾವ್ನೆ? ಮುಳುತ್ತವ್ನೆ. ಯಾವ ನೀರಲ್ಲಿ? ಅವನಿಗೆ ಈಜಕ್ ಬರಲ್ವಾ? ಅಯ್ಯೋ ಬರುತ್ತು, ಬೆಳಿಗ್ಗೆ ಎದ್ದು ಬರ್ತಾನಲ್ಲ. ಹಾಗಾದ್ರೆ ಅವನು ಮುಳುಗಲ್ಲ, ಸ್ವಿಮ್ಮಿಂಗ್ ಮಾಡ್ತಾವ್ನೆ. ಪೆದ್ದ ಓನಮ್ಮ, ನಾವು ಪೆದ್ರು, ನೀನೇ ಬುದ್ಧಿವಂತೆ. ಇವಾಗ ಸೂರ್ಯ ಸ್ವಿಮ್ ಮಾಡ್ತಿದ್ದಾನಲ್ಲ, ಅದೇ ನೀರಲ್ಲಿ, ಅದೇ ಜಾಗದಲ್ಲಿ ಚಂದ್ರನು ಬರ್ತಾನೆ. ಅವನ್ ಬೆಳಗ್ಗೆ ಎಲ್ಲಿ ಹೋಗಿರ್ತಾನೆ? ಯಾವಾಗ? ನಮ್ ಮನೆ ಇತ್ತಲ್ಲಿ ಮಲಗಿರ್ತಾನೆ. ಬೆಳಕ್ಕೆ ಮಲಗಿರ್ತಾನ? ಸೋಮಾರಿ. ಏನ್ ಮಾಡದಮ್ಮ, ಪಾಪ. ಸೂರ್ಯನ್ಗೆ ಫುಲ್ ಡೇ ಡ್ಯೂಟಿ, ಚಂದ್ರನ್ಗೆ ನೈಟ್ ಡ್ಯೂಟಿ. ಬರೀ ನಿಮ್ಮನ್ನ ನೋಡದೆ ಆಯ್ತು, ಮಕ್ಕಳೇ ಆಗ್ಲಿಲ್ಲ. ಸೂರ್ಯನ್ ಇಬ್ರು ಮಕ್ಳು, ಒಬ್ಬ ಯಮ ಧರ್ಮ, ಇನ್ನೊಬ್ಬ ಶನ್ಮಾತ್ಮ. ಹೌದು ಮತ್ತೆ ಶನ್ಮಾತ್ಮ. ಅಮ್ಮ ಏ ಕೈ ಮುಕ್ಕೋ, ಮುಕ್ಕೋ ಕೈ, ಕಣ್ ಮುಚ್ಕೋ. ಏ ನೀನು ಮುಚ್ಕೊಳೋ. ಹಾ ಮುಚ್ಕೋ. ಏ ಗುದ್ದು ಬಿಡ್ತೀನಿ, ನಂಗೆ ಮುಚ್ಕೋ. ನಾನೆಲ್ಲೋ ಇದ್ದೀನಿ, ಹೆಂಡತಿ ಜೊತೆಲಿ ಸುಖವಾಗಿದೆಯಾ ತಾನೇ? ಅಮ್ಮ ಪುಟ್ಟ ನಿನ್ನ ಕೇಳ್ತಾನೆ ಇರ್ತಾನಮ್ಮ, ಬೇಗ ಬಾ ಅಮ್ಮ. ಯಾಕಪ್ಪ, ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋಕೆ ತೊಂದರೆ ಆಗ್ತಿದ್ಯಾ? ಒಟ್ನಲ್ಲಿ ಸಂಬಳನೇ ಇಲ್ದಿರೋ ಕೆಲ್ಸದವಳು ಬೇಕು ಅಲ್ವಾ? ಏನು ಅಂತ ಮಾತಾಡ್ತಿದ್ಯಮ್ಮ? ನಿಮ್ಮಪ್ಪ ಬಿಟ್ಟೋದ್ರು, ಆದ್ರೂ ನಿನಗೋಸ್ಕರ ಬದುಕಿದೆ. ಇಷ್ಟು ದಿವಸ ನಿನ್ ಸೇವೆ ಮಾಡಿದ್ದಾಯ್ತು, ಈಗ ನಿನ್ ಹೆಂಡತಿ ಸೇವೆ ಮಾಡ್ಬೇಕಾ? ಅಲ್ಲ ಅಲ್ಲ ಕಣೋ, ಒಂದ್ಸಲ ಆದ್ರೂ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿಲ್ವಲ್ಲೋ ನಿನ್ ಹೆಂಡತಿ. ರೀ ಅಲ್ಲೇನ್ರಿ ಮಾತು, ಬನ್ನಿ, ಟೈಮ್ ಆಯ್ತು, ಪುಟ್ಟನ್ ರೆಡಿ ಮಾಡಿ. ನಿನ್ ಹೆಂಡತಿ ಕರೀತಿದ್ದಾಳಲ್ಲ. ಅಮ್ಮ ಪ್ಲೀಸ್ ಅಮ್ಮ. ಜೈ ಭಾರತ್ ಮಾತೇ. ಓ ಕಣ್ಣಲ್ಲಿ ಬಂದ ಕಣ್ಣೀರು. ಮಾವ ಕಣ್ಣಲ್ಲಿ ಬರ್ತದೆ ನೀರು, ಇನ್ನೆಲ್ಲಿಂದ ಬಂದದಪ್ಪ? ಅಯ್ಯೋ ದಡ್ಡ, ಕಣ್ಣಲ್ಲಿ ಬರ್ತದೆ, ರುಚಿಯಾದ ಊಟ ನೋಡ್ಬಿಟ್ರೆ ಬಾಯಲ್ಲಿ ಬರುತ್ತೆ, ಖಾರ ಜಾಸ್ತಿ ಆಗ್ಬಿಟ್ಟು ಉರಿ ಕಿತ್ಕೊಂಡ್ರೆ ಮೂಗಲ್ಲಿ ಕಿವಿಲಿ ಬರ್ತದೆ, ಔಷಧ ಜಾಸ್ತಿ ಆಗ್ಬಿಟ್ರೆ ಇಲ್ಲೂ ಬರ್ತದೆ. ಇಷ್ಟ ಇದ್ರೆ ಹೇಳ್ಬೇಕು, ಇಲ್ಲಿ ಅಳ್ತಾ ಕುತ್ಕೊಳಕಲ್ಲ ನಾವು ಕರ್ಕೊ ಬಂದಿರೋದು. ಹೋಗ್ ಕೆಲಸ ನೋಡ್ರಿ. ಒಂದ್ ಮಗುನ ಮನುಷ್ಯನ ಮಾಡಕ್ಕೆ ತಾಯಿಗೆ 25 ವರ್ಷ ಬೇಕು, ಅದೇ ಮಗುನ ಮಂಗನ್ ಮಾಡಕ್ಕೆ ಹೆಂಡತಿಗೆ 2 ರಾತ್ರಿ ಸಾಕು. ತಾವು ಸಸಿಯಾಗಿದ್ದಾಗ ಅದೇ ಸಾಧ್ಯ ಅಲ್ವೇ ಮಾಡಿದ್ದು? ಅಧಿಕಾರ ಸಿಕ್ಕಿದಾಗ ಅನುಭವಿಸ್ಬೇಕು ಕಣ್ರಿ. ಅಪೋಸಿಷನ್ ಪಡೆಯಲಿದ್ರೇನು, ರೂಲಿಂಗ್ ಪಡೆಯಲಿದ್ರೇನು, ವಿಧಾನಸೌಧ ಅದೇ ಸೀಟ್ ಪದ್ದಾಯ್ತದ ಅಷ್ಟೇ. ಈ ಫೀಲಿಂಗ್ಸ್ ಎಲ್ಲ ನಮ್ಗೆ ವರ್ಕೌಟ್ ಆಗಲ್ಲ. ದೇವರ ಕೊಟ್ಟ ತಂಗಿ, ನಮ್ದು ಮಧುಪಾನ ಗೋಷ್ಠಿ ಶುರು ಆಗುತ್ತೆ, ಅದಕ್ಕೋಸ್ಕರ ನಮ್ಗೆ ಕರ್ರಂ ಕಟ್ಟ ಮೇಲೆ ರೆಡಿ ಮಾಡಿ ಇಟ್ಕೊಳ್ಳಿ. ಹಂಗೆ ಕೊಡ್ಬೇಕು. ತಾವ ಬರ್ತೀರೋ? ನಂಗೆ ಅಭ್ಯಾಸ ಇಲ್ಲ. ಯಾಕಂಗ್ ಬಡ್ಕೊಳ್ಳೋದು ಗಂಟ್ಕೊಂಡ್ ಸರಿ, ನೀನ್ ಬಡ್ಕೊಳ್ದ್ರೆ ಬೆಳಕಾಗಲ್ವಾ? ಓ ನೀನ್ ಅದಕ್ಕೆ ಮನೆ ಬಿಟ್ಟು ಓಡಿಸಿದ್ರೆ ನೀನು ಟಕ್ಕು ಟಕ್ಕ ಬರ್ಕೊಳ್ಳೋ ಕಣ್ಕ ಬರ ನಿಂಗೆ ಈಗ. ಹತ್ತಕ್ಕೂ ಸೊಸಗುವೆ ಹೊಂದಾಣಿಕೆ ಆಗುದಿಲ್ವಲ್ಲ, ಯಾಕೆ ಗೊತ್ತಿಲ್ಲಪ್ಪ. ಈ ಅತ್ತೆ ಅನ್ನೋರೆಲ್ಲ ಮೊದ್ಲು ಸೊಸೆಯಾಗಿ ಬಂದವ್ರೆ ತಾನೆ? ಹೌದು, ಹಂಗಲ್ಲ ಕಣ ನೋಡೋ,
ಈ ಸೊಸೆ ಅನ್ನುವುದು ಶಾಸಕ ಸ್ಥಾನ, ಈ ಅತ್ತೆ ಅನ್ನುವುದು ಸಿಎಂ ಸ್ಥಾನ. ಒಂದು ಸಲ ಅಧಿಕಾರನ ಅನುಭವಿಸ್ಬಿಟ್ರೆ ಬಿಡಕ್ ಮನ್ಸಾಗಲ್ಲ. ಬಹಳ ತಿಳ್ಕೊಂಡ್ಬಿಡ್ತೇನೆ ನಮ್ದ ಜನರಲ್ ಆಚರಣೆ. ಅವನಾಯ್ತು, ಅವನ್ ಪ್ರಪಂಚ ಆಯ್ತು, ನೀನೇ ಬೆಸ್ಟ್ ಕಣ. ಅವನಂತರ ಪುಣ್ಯ ಕೂಡ ಇದ್ದಂಗೆ ಕಣ, ಓದಿಯೋದಿಲ್ಲ ಹಾಯೋದಿಲ್ಲ, ಸಗಣಿ ಮಾತ್ರ ಹಾಕೊಂಡ್ಬಿಡ್ತಾನೆ. ಎಲ್ಲವ್ರಿಬ್ರು ಮಾಮ ಪೊಲೀಸು ಬಂದ್ಬಿಟ್ಟಾರಪ್ಪ. ಏಯ್ ಸಾಹೇಬ್ರು ಕರೀತಾರ ಬರ್ರಿ. ಯಾಕೋ ಬರ್ರಿ, ಗೊತ್ತಾಗ್ತೈತಿ. ಎಲ್ಲೋ ನೋಡ್ದಂಗ ಇತ್ತಲ್ಲ. ಸರ್ ಏನಾರ ಮಕ್ಕಳನ್ನ ಯಾಕೆ ಕರ್ಕೊಂಡ್ಬಂದ್ಯ? ಅಯ್ಯೋ ಅಯ್ಯೋ ಸರ್, ಪೊಲೀಸ್ ಎಷ್ಟು ಬೇಗ ಸಂಬಂಧ ಬೆಳೆಸ್ಬಿಡ್ತೀರಿ ಸರ್? ನಮಗೂ ಯಾರು ಇಲ್ಲ, ರಾತ್ರಿ ಅಂದ್ಕೊಂಡಿದ್ದೀವಿ ಸರ್, ನನ್ನ ಮಕ್ಕಳ ಅಂದ್ಬಿಟ್ಟು ನಮ್ಗೆ ಅಪ್ಪ ಬಿಡ್ರಿ ಸರ್. ಸರ್ ನಮ್ಮ ಮೊಬೈಲಿ ಸರ್, ಸರ್ ಬಿಡ್ರಣ್ಣ, ಆಕೆ ಕೊಡ್ತೇನೆ ನಿಮ್ಗೆ. ಇನ್ನೂ ನೋಡ್ದಂಗಿದೆಯಲ್ಲ ಯಾರೋಪ್ಪ, ಸರಿಯಾ ಕರೆಕ್ಟ್ ಆಗಿ ನೋಡು. ನಾನ್ ಗೊತ್ತಿಲ್ವಾ ಅಷ್ಟೊಂದು ದುಡ್ಡು ಕೊಟ್ಟೆ, ನಿಮ್ಮ ಮನೇಲೇ ಇದ್ದೆ. ಹೋಗಮ್ಮ, ನೀನು ನಿನ್ನೆಲ್ಲಮ್ಮ ಹೋಗಿದ್ದ, ನಿನ್ನ ಹುಡುಕಿ ಹುಡುಕಿ ನನ್ನ ಕಣ್ಣೆಲ್ಲ ನೋವು ಬಂದ್ಬಿಡ್ತು. ನೌಟಂಕಿ ಮಾಡ್ತಿರೇನ? ನಾನು ಮಾತ್ರ ಹಂಗಲ್ಲ ಡ್ಯಾಡಿ, ಸಾರಿ 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 ಡ್ಯಾಡಿ, ಹಚ್ಚಬೇಡ ನೀನು. ಏಯ್, ಆಕೆ ಕೈಯಾಗಿನ ದುಡ್ಡೆಲ್ಲ ಕಸ್ಕೊಂಡು ಆಕಿನ ಬೀದಿಗೆ ಹಾಕಿರೇನ? ಮತ್ತಾಕಿ ತಪ್ಪಿಸ್ಕೊಂಡ್ಲು ಅಂತ ಗೊತ್ತಾದ್ರ ನಿಮ್ಮನೊಳಗ ಹಾಕ್ತೇನೆ ಬಾಬಾ. ಇದು ಅನ್ಯ ಅಲ್ವೇನೋ, ಅನ್ಯ ಅಲ್ವೇನೋ, ಅನ್ಯ ಕಣ. ಸಿಕ್ತವ್ರನ್ನೆಲ್ಲ ತಂದ ಮುಕ್ತಾಗ್ತಾವ್ರೆ, ಇಷ್ಟು ವರ್ಷದಿಂದ ಕೇಳ್ತಾ ಇದೀವಿ, ಆ ನಾಲ್ಕು ಜನ ಹುಡಿ ಕೊಡಿ ಸರ್ ಅಂತ. ಹುಡಿ ಕೊಟ್ರ ಸರ್? ಆ ನಾಲ್ಕು ಮಂದಿ ಸುದ್ದಿ ತೆಗೆದ್ರೆ ಈಗಿಂದ ಅಮ್ಮ, ನಾನು ಏನಾದ್ರು ಕೆಲಸ ಮಾಡ್ತಿರ್ಲ? ನನ್ನ ಸೊಸೆ ಒಂದ್ ದಿವ್ಸನೂ ಹಿಂಗ್ ಕೇಳಲಿಲ್ವಲ್ಲ. ಪರವಾಗಿಲ್ಲ ರಾಜ, ಹೋಗು. ಇರ್ತದೆ ಅಲ್ಲಿ ಇಲ್ಲಿ ಅವ್ರ ಮೇಲೆ ನಿರ್ಮಲ್ ಸ್ವಲ್ಪ ತಿಂದ್ಬಿಟ್ಟು ಅಂದಿಗ್ ಜಂಬುವೆ. ಹಿಂಗ ಆಡ್ ಕೇಳಿಕೆ ನಮ್ ಕಿವಿಯಲ್ಲ ತೂತ್ ಬಿದ್ದೋದಪ್ಪ. ಬಾಬಾ ಆಲ್ರೆಡಿ ಕಿವಿ ತೂತವ್ ಕಣ, ಇಲ್ಲಿ ಬಿಡ. ಏನೋ ಮಾತು ಕೇಳಿದೆ ಸರಿಯಾಗಲಪ್ಪ, ಯಾರೋ ಬೇರೆ ತಪ್ಪು ಭಯ ಹಿಂಗ್ ಬಡ್ಕತಾರೆ, ಅವನ ಮನ್ಲಿಕ್ಕತಾನ ಅಂತ ಅವನ ಕಾಡಿ ಬಿಟ್ಬಿಡ್ತಾನ ಅಷ್ಟೇ. ನಮ್ಮನ್ನ ಯಾರಿಗನ್ ಬಿಡ್ಲಿಲ್ಲ, ನಾವೇ ಬಿಟ್ ಬಂದ್ವು. ತಮ್ ಬ್ಯಾಗ್ನ ಊರ್ಗೆಲ್ಲ ಹಂಚ್ಬೋದು. ಇಲ್ಲ ಕಣ, ಇವನು ಓಪನ್ ಮಾಡ್ಕೊ ಬಂದ್ರಲ್ಲ ವಾಸನೆಗೆ ಬಿಗಿ ಹಾಕ್ಬಿಟ್ರೆ ಅಚ್ಚಲ ರಂಗೋಲೆ ಕಲ ಡಿಂಗ್ ಡಾಂಗ್. ಇನ್ಮೇಲೆ ಈ ಉಚ್ಚಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಗೊತ್ತಾಯ್ತಾ? ಇನ್ನೊಂದ್ಸರಿ ಹಿಂಗೇನ ಮಾಡಿದ್ರೆ ಮಾಡ್ದು ಬಿಡ್ತೀನಿ. ಅವಕ್ಕೆಲ್ಲ ಏನ್ ಗೊತ್ತಾಗುತ್ತೆ? ಎಲ್ಲಿ ಕರ್ಕೊಂಡೋಗ್ತಾನೆ ಇವನು? ಚೆನ್ನಾಗಿ ತಿಂದ್ಬಿಟ್ಟು ಏನ್ ಗಟ್ಟಿ ಏನಲ್ಲ.
ಹುಡುಗನ್ನ ನೀವು ಮೂರ್ ಜನ ಇದ್ದೀರಾ ಒಬ್ರಾದ್ರೂ ಒಂದಿನಕ್ಕೆ ಮನೆ ಮುಂದೆ ರಂಗೋಲೆ ಬಿಟ್ರ ನೀವು ಮನೆ ಒಳಗ್ ತಾನೆ ಇರೋದು ಎಲ್ಲರೂ ಹೊರಗ್ ತಂದ ಹಾಕಿದ್ಯಲ್ಲ ಅಯ್ಯೋ ಅಲ್ಲ ಕಣ ಇಲ್ಲಿ ಮಪ್ಪನ ಕೈಲಿ ತಾಳ ತಂತಿ ಕೊಟ್ಟಿಲ್ಲ ಪಾಪ ಅವ್ರು ನೊಂದ್ಕೊಳಲ್ವೇ ಹುಡಿ ಕಳಿ ಅಲ್ಲೇ ನಾವಿಗ ಹುಡುಕೋಬೇಕಲ್ಲ ಬಾಯಿ ಪೇಂಟಿಂಗ್ ನ ಕಾಂಪಿಟಿಷನ್ ಕೆಲಸಕ್ಕೆ ದುಡ್ಡು ಬೇಕು ಎಷ್ಟು ಬೇಕು ಐದು ಸಾವಿರ ತಿನ್ನಕ್ ತೌಡಿಲ್ಲ ಅದ್ರಲ್ಲಿ ಹಂದಿ ಬರೆ ಸಾಕ್ಬೇಕಂತ ಹೋಗಲೆ ಅಲ್ವಾ ಏನೋ ಹುಡುಗ ಚೆನ್ನಾಗೋಣ ಸೂಟ್ ಹೊಲ್ಸಿದ್ರೆ ನಂಗ್ ಮದ್ವೆನೆ ಮಾಡ್ಬಿಡಿ ನಾನು ಒಂದ್ ಪೇಂಟಿಂಗ್ ಮಾಡಿದೀನಿ ತೋರಿಸ್ಲ ನೋಡ್ರಿ ಸದ್ಯಕ್ಕೆ ಅವಳಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಟೈಮ್ ಬಂದಾಗ ವಾಪಸ್ ಕೊಟ್ರೆ ಆಯ್ತು ನೋಡಮ್ಮ ನೀನ್ ಹೋಗಿ ಪೇಂಟಿಂಗ್ ನ ಕೊರಿಯರ್ ಮಾಡು ಹಾಗೆ ಡಿಡಿನೂ ಕಳಿಸು ಇವನ ಆಸೆನಾದ್ರೂ ಈಡೇರ್ಲಿ ಸರಿ ಇದನ್ನ ಬೆಂಗಳೂರು ಕೊರಿಯರ್ ಮಾಡ್ಬೇಕಿತ್ತು ಈ ಅಡ್ರೆಸ್ಗೆ ದುಡ್ಡೆಷ್ಟು ಸರಿ ಹಲೋ ಐಶ್ವರ್ಯ ನಿಮ್ಮನೆ ಹುಡುಗಿ ತಾನೆ ಹೌದು ನಿಮ್ಗೆ ಯಾಕೆ ಗೊತ್ತವಳು ಅವಳಿರೋ ಜಾಗ ನಂಗೆ ಹೇಳಿದ್ರೆ ಪ್ರೈಸ್ ಅಮೌಂಟ್ ನಂಗೆ ಕೊಡ್ತೀರಾ ತಾನೆ ಖಂಡಿತ ಆದ್ರೆ ನನ್ನ ಹೆಸರು ಯಾರಿಗೂ ಗೊತ್ತಾಗಬಾರ್ದು ಹಲೋ ಸರಿ ಅಡ್ರೆಸ್ ಹೇಳಿ ಒಂದ್ ಐಡಿಯಾ ಹೇಳು ಉಳಿದವರು ತಿಂಡಿ ತಿನ್ಬಿಟ್ಟು ಸ್ನಾನ ಮಾಡಿದ್ರೆ ಹೆಂಗೆ ನಿನ್ ಮಾತ್ ಕೇಳ್ಬಿಡದ ಏನೋ ಹೇಳ್ತಾರಲ್ಲ ಹಂದಿ ಜೊತೆ ಸೇರ್ಕೊಂಡು ಆ ಕೆಂದ್ಗರ್ನ ಹೊಲಸ್ ನೆಕ್ಕೊಂಬಿಡ್ತಂತೆ ಸ್ನಾನ ಮಾಡ್ಬಿಟ್ಟು ತಿಂಡಿ ನಾವು ಹೋಗಿ ಬಾಕಂದ ವಿಜಯೀ ಭವ ವಿಜಯೀ ಭವ ಇಲ್ಲೇ ಕೂತಿರೋ ಬಟ್ಟೆ ತಗೊಂಡ್ ಬರ್ತೀನಿ ಸಿಕ್ಕೆ ಸಿಗುತ್ತಾಳೆ ಸೀತೆ ಸಿಕ್ಕೆ ಸಿಗುತ್ತಾಳೆ ರಾಮನಿಗಾಗಿ ಸುಮ್ನೆ ಕೂತ್ಕೊಳ್ಳು ಐಶ್ವರ್ಯ ಇಲ್ಲಿ ನೀನ್ ನಾಟಕ ಮಾಡಕ್ಕೆ ಸ್ಟೇಜ್ ಅಲ್ಲ ಮನೆ ಯಾರೇ ನೀನು
ಹುಚ್ಚಿನ ಏನಾಕೊಳ್ಳೆ ಗೊತ್ತಿಯಾ ಬಿಡಲು. ಯಾರ ಹುಚ್ಚೆ? ಹುಚ್ಚಿಗೆ ಮೈ ಮೇಲೆ ಪ್ರಜ್ಞೆ ಇರಲ್ಲ, ಆದ್ರೆ ಅವ್ರಿಗೆ ಪ್ರಜ್ಞೆ ಇದೆ ಗೊತ್ತಾ ನಿಂಗೆ? ಸುಮ್ಮನೆ ಕುತ್ಕೊ ನೀನು. ಏಯ್ ಯಾರ ನೀನು? ನನ್ಗೀಗ್ಲೇ ಮದ್ವೆ ಬೇಡ ತಾತ. ಹಾಗಂತ ಇಡೀ ಆಸ್ತಿ ಭಾರನ ಇನ್ನು ಎಷ್ಟು ದಿನ ಅಂತ ನಿಮ್ ತಾತನ ಮೇಲೆ ಹತ್ತೀಯ? ಹೌದಮ್ಮ, ನೀನು ಮದುವೆ ಆದ ತಕ್ಷಣ ಈ ಇಡೀ ಆಸ್ತಿಯನ್ನ ನಿನ್ನ ಹೆಸರಿಗೆ ಬರೆದು ಸ್ವಲ್ಪ ದಿನ ಹಾಯಾಗಿದ್ದು ಕಣ್ಣು ಮುಚ್ಚುತ್ತೇನೆ. ತಾತ ಪ್ಲೀಸ್ ಸಹಾಯ ಮಾತಾಡ್ಬೇಡ, ಒಳ್ಳೆ ಹುಡುಗ ಸಿಕ್ಕಿದ ತಕ್ಷಣ ಮದ್ವೆ ಮಾಡ್ಕೋತೀನಿ. ಯಾಕೆ? ನನ್ನ ತಮ್ಮನಿಗೇನಾಗಿದೆ? ಒಳ್ಳೆ ಹುಡುಗ ಅಂದ್ರೆ ಒಳ್ಳೆ ಮನ್ಸಿರ್ಬೇಕು, ಮನ್ಸಿನ್ ತುಂಬಾ ಪ್ರೀತಿ ತುಂಬಿರ್ಬೇಕು. ಪ್ರಪಂಚದಲ್ಲಿ ಇಲ್ದಿರೋ ಪ್ರೀತಿನ ಹುಡ್ಕೋದಿರ್ಲಿ, ಬಯಸೋದು ತಪ್ಪೆ. ಕರೆಕ್ಟ್ ಆಗಿ ಹೇಳ್ದೆ ಕಣು, ನಿಮ್ಮಪ್ಪ ವೇಸ್ಟ್ ಬಾಡಿ, ಕೆಲಸ ಕಾರ್ಯ ಏನೂ ಇಲ್ಲ, ಆದ್ರೆ ಇವ್ರನ್ನ ಮದ್ವೆ ಆಗಿಲ್ವಾ? ನಾನು ಆಫ್ ಕೋರ್ಸ್ ನಾನು ಹಾಗೆ ಅವಳನ್ನ ಪ್ರೀತಿಸ್ತೀನಿ. ನಮ್ಮಮ್ಮನ ಅತ್ತಾಯಿಗೋಸ್ಕರ ನಿಮ್ಮಮ್ಮ ನಾನು ಮದ್ವೆ ಆಗಿರ್ಲಿಲ್ವಾ? ಅದು ಅಡ್ಜಸ್ಟ್ಮೆಂಟ್ ಅಲ್ಲ, ಆಸೆ. ಈಗ ನೀವು ಬೆಳಗ್ಗೆ ಹೋಗಿ ಸಂಜೆ ಬರೋದು ನಿಮ್ ಆಸೆ ತೀರಿಸ್ಕೊಳ್ಳೋದಕ್ಕೆ, ಬಟ್ ನನಗ್ ಬೇಕಾಗಿರೋದು ಪ್ಯೂರ್ ಲವ್. ಅದು ಸಿಗಲ್ಲ. ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೆ ನಾನ್ ಮದ್ವೆನೇ ಆಗಲ್ಲ. ಮತ್ತೆ ಆಸ್ತಿ ಅಲ್ಲ, ಯಾವ್ದಾದ್ರೂ ಅನಾಥಾಶ್ರಮಕ್ ಬರೀರಿ ತಾತ. ನೋಡೋಣ. ಹಾಗೇನಾದ್ರೂ ಆದ್ರೆ ನಾವ್ ಅನಾಥ ಆಗ್ಬಿಡ್ತೀವಿ ಕಣು. ಅಕ್ಕ, ಮಾಂಸದ ಊಟ ತಿನ್ಬೇಕು ಅಂತ ಮಸಾಲ ಅರಿಯ ಕೂತ್ಕೊಂಡ ಮೇಲೆ ಕೋಳಿನೇನ್ ಕೇಳೋದು? ಕುಯ್ಯದೆ ನಿನ್ನ ಅಪ್ಪ ಅನ್ನೋದಕ್ಕೆ ನಾಚಿಕೆ ಆಗುತ್ತೆ. ತಾಳಿ ಕಟ್ಟಿದ್ದು ನೀನೆ, ನಾಯಾಗಿರೋದು ನೀನೆ, ನಿಂದು ಒಂದ್ ಜನ್ಮನ. ನಾಯಿ ನಿಯತ್ತಿನ ಪ್ರಾಣಿ, ನನ್ನ ನಿಯತ್ ಏನಿದ್ರು ಇವಳ ಪ್ರೀತಿಗೋಸ್ಕರ. ಆದ್ರೆ ಅವಳು ಬಲಿ ಬೀಸಿರೋದು ನನ್ನ ಆಸ್ತಿಗೋಸ್ಕರ. ನಾನು ನಿಮ್ಮಮ್ಮ ಅಲ್ಲ, ಚಿಕ್ಕಮ್ಮ. ಆದ್ರೂ ನಿನ್ನ ಭವಿಷ್ಯ ರೂಪಿಸೋ ಜವಾಬ್ದಾರಿ ನಂದು. ತಾಯಿ ಬದುಕಿನ ಹಾಳ್ ಮಾಡಿರೋ ನಿನ್ನಿಂದ ನನ್ನ ಬದುಕು ಚೆನ್ನಾಗಿರುತ್ತೆ ಅಂತ ನಂಬ್ಕೊಳಕ್ಕೆ ನಾನ್ ಫೋಲ್ ಅಲ್ಲ. ಹೆಣ್ಣಿಗೆ ಮದುವೆನೆ ಮುಗ್ದಾರ, ಅದು ಮುಗಿದೋದ್ರೆ ಅರ್ಧ ದಾರಿಗೆ ಬಂದ ಹಾಗೆ. ಹಾಕಸ್ರ ಸೈನ್ನ. ಏನಾದ್ರೂ ಬಲವಂತ ಮಾಡಿದ್ರೆ ಚೀಟಿಲ್ ನಿಮ್ಮೆಲ್ಲ ಹೆಸರನ್ನು ಬರೆದು ಸತ್ತೋಗ್ತೀನಿ. ಸತ್ತೋಗಂತೆ ಬಾ, ಮದ್ವೆ ಸೈನ್ ಹಾಕು. ಏನು ಹುಚ್ಚಿ ತರ ಆಡ್ತಿದ್ದಾಳೆ? ಹುಚ್ಚಿ ತರ ಆಡ್ತಾವಳು, ಹುಚ್ಚಿನೇ ಮಾಡಿದ್ರೆ ಆಯ್ತು. ಇವ್ರಗಳ ಜೊತೆ ಡಾಕ್ಟ್ರು ಸೇರಿ ಹುಚ್ಚಿಯನ್ನು ಪಟ್ಟ ಕಟ್ಟಿದ್ರು, ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡೆ. ನಿಜವಾದ ಪ್ರೀತಿ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆನಲ್ಲಿ ಊರೂರು ಸುತ್ತಾ ಬಂದೆ. ನಮ್ಮ ತಾತನ ಮಾತ್ರ ಇನ್ಫಾರ್ಮ್ ಮಾಡಿದ್ದೆ. ಜ್ಯೋತಿನ ಕಾಪಾಡಿದಾಗ ನಾನು ಅಲ್ಲೇ ಇದ್ದೆ. ಇಷ್ಟ ಇಲ್ಲ ಅಂದ್ಮೇಲೆ ಯಾರನ್ನು ಯಾವ್ದಕ್ಕೂ ಬಲವಂತ ಮಾಡಂಗಿಲ್ಲ. ಅದು ಲಾಭನಾದ್ರೂ ಸರಿ, ನಷ್ಟನಾದ್ರೂ ಸರಿ. ಈ ಮನೆ ನನಗೆ ಸೇಫ್ ಅನ್ನಿಸ್ತು, ಅದಕ್ಕೆ ನಾಟಕ ಆಡ್ಕೊಂಡು ನಿಮ್ಮ ಹತ್ರ ಬಂದೆ. ಅವಳದಾಯ್ತು, ಈಗ ನಿಂದೇನಮ್ಮ? ಇವಳು ಹುಚ್ಚಿ ಅನ್ಕೊಂಡು ಗೊತ್ತಿಲ್ದೆ ದುಡ್ಡಿನ ಆಸೆಗೆ ಇವಳು ಇಲ್ಲಿರೋ ವಿಷಯನ ಫೋನ್ ಮಾಡಿ ಇವ್ರ ಮಾವಂಗ್ ಹೇಳ್ಬಿಟ್ಟೆ. ಹೆಸರು ಐಶ್ವರ್ಯ ಅಂತ. ಆತ್ರಿ ಸರ, ನೀವು ಹೇಳಿದ ಕೆಲಸ ಮಾಡ್ಕೊಡ್ತೀವಿ. ಆಕಿನ ಹುಡುಕೊಟ್ರೆ ನಮಗೇನ್ ಲಾಭ? ಶಂಕರ, ಇಷ್ಟೇ ಏನ್ರಿ ಸರ? ನಿನ್ಗೆ ರಿಸರ್ವ್ ಬ್ಯಾಂಕ್ ತೋರಿಸು ಅಂದೆ, ಬ್ಯಾಂಕೇ ಕೊಡ್ತೀನಂತ ಹೇಳಲಿಲ್ಲ. ಕೂಲಿನ ಕೆಲ್ಸದ ತಕ್ಕಂಗ್ ಕೇಳ್ಬೇಕು, ಕೆಲ್ಸ ಮುಗಿದ ಮೇಲೆ ಕೇಳ್ಬೇಕು. ಸರ ಒಂದ್ ನಿಮಿಷ, ನೀವ್ ಯಾಕೆ ಹುಡ್ಕಾಕತ್ತಿಲ್ಲ? ಈ ಕಾಸ್ಟ್ಯೂಮ್ಗೂ ಈ ಕ್ಯಾರೆಕ್ಟರ್ಗೂ ಕೂಲಿ ಕೆಲ್ಸ ಸೂಟ್ ಆಗಲ್ಲ. ನಮ್ಗೇನಿದ್ರು ಕೂಲಿ ಕೊಟ್ಟೆ ಅಭ್ಯಾಸ, ಯಾವನೇ ಅಡ್ಡ ಬಂದ್ರು ಬಿಡ್ಬೇಡ.
ಇದಲ್ಲ ಅದೃಷ್ಟ ಅಂದ್ರ ಹೋಳಿಗೆ ಊಟಕ್ಕೆ ಬಂದ್ರ ಶೀಕರಣ ಸಹಿತ ಸಿಕ್ಕಂಗಾತಲ್ಲ. ಈಕಿನ ಹೊತ್ತುವ ಇದ್ರ ರೊಕ್ಕ, ಆಕಿನ ಹೊತ್ತುವ ಇದ್ರ ಸುಖ. ಬಂದ್ರೆ ಕರ್ಕೊಂಡು ಹೋಗು, ಬರ್ಲಿಲ್ಲ ಅಂದ್ರೆ ಸಹಿತ ಒಯ್ಯದ ಮಗನ. ಏಯ್ ಮಾತ್ ವಾಪಸ್ ತಗೊಳ್ಳಲಿ ಮಗನೇ, ಅಂದ್ರೆ ನಮ್ಮವ್ವನ್ ತೋರ್ಸೋರ್ಗು ಬಿಡಲ್ಲ ಮಗನೇ. ಈಗ ನೀನ್ ಕಳಿಸ್ಲಿಲ್ಲ ಅಂದ್ರ ನಿನ್ನ ಜನ್ಮನ ಜವರಾಯನ್ಗ ಒಪ್ಸೋ ತನಕ ಬಿಡಂಗಿಲ್ಲ. ಬಲವಂತ ನಂಗೆ ಇಷ್ಟ ಇಲ್ಲ. ಅದ್ರಾಗಿರೋ ಮಜಾ ನಿಂಗ್ ಗೊತ್ತಿಲ್ಲ. ನೀ ಯಾವತ್ತರ ಮೂಳೆ ಮುರ್ಸ್ಕೊಂಡಿದ್ಯಾ? ಇಲ್ಲ ಅಲ್ಲ ಇಲ್ಲ ಮಗನೇ. ಸಾರಿ ಈ ಕಡೆ ತಲೆ ಹಾಕಿದ್ರೆ ನನ್ನ ಮಕ್ಕಳ ಬಚ್ಚಿಟ್ಕೊಳಕ್ಕೆ ಆ ಬಾದಾಮಿ ಗುಹೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಆ ಪಂಚಸಂಕ್ರವನ್ನೇ ಕಾಪಾಡ್ಬೇಕು ನಿಮ್ಮನ್ನ. ಚರಣ್ ದಾಸ್, ಚಕ್ರವರ್ತಿ ಚರಣ್ ದಾಸ್. ನಿಮ್ದು ಬಹಳ ಉದ್ದದ, ಆದರೂ ಚಲೋ ಅದ ಹೆಸರು. ಐಶ್ವರ್ಯ, ನಾನು ನೋಡಿನ್ರಿ ಈಕಿನ. ಒಳ್ಳೇದಾಯ್ತು ಬಿಡಿ, ಅವಳು ನಾನ್ ಮದ್ವೆ ಆಗ ಹುಡುಗಿ. ಓ, ನನಗೆ ವಯಸ್ಸಾಗಿರೋದ್ ನನಗೆ ಗೊತ್ತು, ನಿಮ್ ಒಪಿನಿಯನ್ ಕೇಳಕ್ ಬಂದಿಲ್ಲ. ಆಕೆ ಸುಳ್ಳ ದೇಸಾಯಿ ಮನೇಲಿದ್ದಾಳೆ. ಸತ್ಯರಂಗನ್ ಜೋಡಿ ಅದಾಳೆ. ನಾನಾ
ಈಗ ನಾ ಅವ್ರ ಜೋಡಿ ಕಳ್ಸಿದ್ದು. ಮತ್ತೀಗ ಅವಳನ್ನ ನನ್ನ ಜೊತೆ ಕಳ್ಸ್ಕೊಡಿ ಬನ್ನಿ. ನಿಮ್ ಕೈಲಾಗೋದಿಲ್ಲನ? ಕಾನೂನ್ಗೆ ಗೌರವ ಕೊಡ್ಬೇಕೋ ಬೇಡವ ಬೇಡ ಅಂದ್ರೆ ಹೇಳಿ, ಬೇಟೆ ಆಡ್ ತೋರಿಸ್ತೀನಿ, ಬೇಕಾದ್ರೆ ನಿಮ್ಗೂ ಕಲಿಸ್ತೀನಿ. ಈ ಸೂಟ್ ಹಾಕಿರೋರು ಸಮಸ್ಯೆ ಅಲ್ಲ ಬ್ಯಾಟ್ರಿ ನನ್ಗೆ, ನೋಡ್ರಿ ನಾನೇ ಬರ್ತೇನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಐಶು, ನನ್ ಒಂದ್ ತಪ್ಪಿಂದ ಒಂದ್ ಯುದ್ಧಾನೇ ಆಗೋಯ್ತು. ತಪ್ಪಾಯ್ತು ಅಂದ್ರೆ ಆಯ್ತಾ? ಅದಕ್ಕೆ ಕಾರಣನೂ ಹೇಳ್ಬೇಕು. ದುರಾಸೆಗಳಿಗೆ ನೂರಾರು ಕಾರಣಗಳಿರುತ್ತೆ, ಅದನ್ನ ಕಟ್ಕೊಂಡೆ ನಮಗೇನಾಗ್ಬೇಕಾಗಿದೆ. ಇಲ್ಲಮ್ಮ, ಖಂಡಿತ ಇದು ದುರಾಸೆ ಅಲ್ಲ, ಪರಿಸ್ಥಿತಿ ಅಂತದ್ದು. ಗಂಡ್ಸಾಗ್ ನಾನಿದ್ದು ನಿನ್ ಸಂಪಾದನೆಯಲ್ಲಿ ಜೀವನ ಮಾಡ್ಬೇಕು ನಮ್ಮ. ಯಾಕಪ್ಪ ಅದನ್ನ ಅವಮಾನ ಅನ್ಕೋತಿಯಾ? ರೀ, ಕೊಟ್ಟವ್ರ ಸಾಲ ವಾಪಸ್ ಕೊಡ್ಬೇಕಲ್ವಾ? ಇಲ್ಲಾಂದ್ರೆ ನಮ್ ಹಣೆ ಬರಹ ಬದುಕು ಎಲ್ಲ ಬದ್ಲಾಗುತ್ತೆ. ಬ್ಯಾಂಕ್ನವರು ಏನ್ ಹೇಳ್ಬಿಟ್ಟವ್ರು ಜ್ಞಾಪಕ ಇದೆ ತಾನೆ? ಹ್ಞೂ ಅನ್ನಪ್ಪ, ನಾನ್ ದುಡಿದ್ರೆ ನಮ್ ಮನೆ ಕಷ್ಟ ಎಲ್ಲ ಕೊನೆ ಆಗುತ್ತೆ. ಹ್ಮ್, ಆಯ್ತು. ಆದ್ರೆ ಕೆಲ್ಸ ಸಿಗೋದು ಅಷ್ಟೊಂದು ಸುಲಭನ? ಅಮ್ಮ ಅಪ್ಪ, ನನ್ ಫ್ರೆಂಡ್ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾನೆ, ನಂಗೂ ಕೆಲ್ಸ ಕೊಡಿಸ್ತಾನಂತೆ. ನೋಡಮ್ಮ, ನಾ ಹೊಟ್ಟೆಗಿಲ್ಲದೆ ಸತ್ರೂ ಪರವಾಗಿಲ್ಲ, ಸಹಾಲ್ಗಾರ ಹತ್ರ ಬೈಸ್ಕೊಂಡ್ರು ಪರವಾಗಿಲ್ಲ, ಮರ್ಯಾದೆ ಕಳ್ಕೊಂಡು ಮಾತ್ರ ನಾವು ಬದುಕಿರಲ್ಲ. ಜ್ಞಾಪಕ ಇರ್ಲಿ. ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದಾಗ ನೀನು ನಮ್ಗೆ ಮುಖ ತೋರಿಸದೆ ಇರೋದೆ ಒಳ್ಳೇದು. ಪ್ರೀತಿಸಿದವನು ಮೋಸ ಮಾಡ್ದ, ಕೈಯಲ್ಲಿ ಕಾಸಿಲ್ಲ, ಎಲ್ಲಿದ್ದೆ ಅಂದ್ರೆ ಉತ್ತರ ಇಲ್ಲ. ಅದಕ್ಕೆ ದುಡ್ಡು ಸಿಕ್ಕಿದ್ರೆ ಏನಾದ್ರೂ ಕಾರಣ ಹೇಳಿ ಮನೆ ಸೇರ್ಕೋಬಹುದು ಅಂತಾನ? ಯಾರ್ ಯಾರಿಗ್ ಬೇಕಾದ್ರೂ ಮೋಸ ಮಾಡ್ಬೋದು, ಮನಸಾಕ್ಷಿಗೆ ಮಾತ್ರ ಮೋಸ ಮಾಡಬಾರ್ದು ಜ್ಯೋತಿ. ಹಾಗೊಂದ್ ವೇಳೆ ಆದ್ರೆ ಬದುಕಿದ್ದು ಪ್ರಯೋಜನ ಇಲ್ಲ. ಇವರು ಸ್ವಾಮಿಗಳು, ಇವರು ಅಂಗನವಾಡಿ ಮೇಡಮ್, ಇವರಿಬ್ರು ಮಾತ್ ಕೇಳಿ ಬದುಕ್ಬಿಡಮ್ಮ ನೀನು. ಅತ್ತದ ಹಳೆಯದನ ಮಾಡೋ ಕ್ಯಾರೆಕ್ಟರ್ ನಾವು, ಈ ಮನೆ ನಮ್ದು, ಅದ್ರಲ್ಲಿ ಅಧಿಕಾರ ನಿರ್ಧಾರ ಇವ್ರದಂತೆ, ಬಂದ್ಬಿಡೆ. ತಪ್ಪಾಯ್ತ್ರಪ್ಪ, ನಿಮ್ಮಿಬ್ಬರು ಕಾಲ್ಗೂ ಒಂದ್ ದೊಡ್ಡ ನಮಸ್ಕಾರ, ಕ್ಷಮಿಸ್ಬಿಡಿ. ಅಯ್ಯೋ ಪೊಲೀಸ್, ಜೊತೆಗ್ ನಮ್ಮ ಮಾವ, ಈಗೇನ್ ಮಾಡೋದು? ತಪ್ಪು ನಿಮ್ಮಿಂದಾಗಿದೆ, ನೀವೇ ಸರಿ ಮಾಡ್ಕೋಬೇಕು. ನಿಮ್ ಜೋಡಿ ಒಂದ್ ಹುಡುಗಿನ ಕಳ್ಸಿದ್ನಲ್ಲ, ಎಲ್ಲ ದಾಳಕ್ಕೆ ಹುಡುಗಿಯಾ? ನೀವ್ ಯಾವಾಗ ಈ ಕೆಲಸ ಸುರಿಸ್ಕೊಂಡ್ರಿ ಸರ್? ಗೆದ್ದು ಬಾರಿಸ್ತೀನಿ ನನ್ನ ಮಕ್ಕಳ್ರ. ಸರ್, ನಮ್ ತಾಯಿಯಲ್ಲಿ ಸರ್. ಏಯ್ ತಮಾಷೆ ಬೇಡ, ಆಕೆ ಒಬ್ಳು ಹುಚ್ಚಿ. ಅವಳು ಯಾವ ಜೊತೆ ಯಾವಾಗ್ಲೂ ಓಡೋದ್ಲು, ಹಿಂಗೆ ಕಡ್ದು ಹೊಂಟೋದ್ಲು. ಸರ್, ನನ್ಗೆ ಇವ್ರ ಮೇಲೆ ನಂಬಿಕೆ ಇಲ್ಲ, ನಮ್ ಹುಡುಗರಿಗೆ ಹೊಡೆದವ್ರೆ ಅಂದ್ಮೇಲೆ ಐಶ್ವರ್ಯ ಇಲ್ಲೇ ಇದ್ದಾಳೆ. ಇದ್ರೆ ಕರ್ಕೊಂಡು ಹೋಗಿ ಸಾ. ಮೊದ್ಲಾಕಿ ಸಿಗ್ಲಿ, ಆಮೇಲೆ ಕರ್ಕೊಂಡು ಹೋಗೋದ್ ನಿಮ್ಮನ್ನ ಇಲ್ಲ ಆಕಿನ ಅಂತ ಹೇಳ್ತೀನಿ. ಹೋಗಿ ಹೋಗಿ ಸರ. ಬರ್ರಿ ಸರ. ಏ ಸರಿ ತಗ, ಇಟ್ಲಲ್ಲಿ ಕೋಣೆಲ್ಲ ಹುಡುಕಳಿ ಬದ್ಲು. ಕಳೆದಿದ್ದು ಹುಡುಕಬಾರ್ದು, ಹುಡುಕಿದ್ದು ತಿರ್ಗಾ ಹುಡುಕಬಾರ್ದು. ಸಿಕ್ಕಲ್ಲ ಸಾ? ಅಲ್ಲ ಸರ್, ಒಬ್ಬಳು ಸಿಕ್ಕಿಲ್ಲ ಅಂತ ನೀವು ಹುಡುಕಕ್ ಬಂದ್ಬಿಟ್ರಲ್ಲ, ನಾವು ಅವತ್ತಿಂದ ನಾಲ್ಕು ಜನ, ಏ ಜಾಸ್ತಿ ಆಗ್ಬಿಡ್ಕಣ, ನಾಲ್ಕು ಜನ ಸಿಕ್ಕಿಲ್ಲ ಅಂತ ಹೇಳ್ತಾನೆ ಇದೀವಿ, ಹುಡುಕೊಟ್ರೆ ಸರ್ ನೀವು. ಸಾಹೇಬ್ರೆ, ಯಾರ ಬಗ್ಗೆ ಅವ್ರು ಮಾತಾಡ್ತಿರೋದು? ಏ ಬ್ಯಾಡ್ ನೋಡ್ರಿ. ಅಲ್ಲ, ಅವ್ರು ಕೇಳ್ತಿರೋ ನಾಲ್ಕು ಜನ ನಾವು ಹುಡುಕೊಟ್ರೆ ನಮ್ ಹುಡುಗಿ ನಮ್ಗೆ ಸಿಗ್ಬೋದಲ್ಲ. ಅಯ್ಯೋ ಅದೆಲ್ಲ ನಿಮ್ಗೆ ತಿಳಿಯಂಗಿಲ್ರಿ. ನೀವು ಒಂದ್ ನಿಮಿಷ ಸುಮ್ಮನೆ ರೀ. ಅದೇನ ಪೊಲೀಸ್ ಹತ್ರ ನಾಲ್ಕು ಜನದ ಬಗ್ಗೆ ಕೇಳ್ತಿದ್ರಲ್ಲ, ಯಾರವ್ರು? ಗೊತ್ತಿಲ್ಲ. ಅಲ್ಲ ರೀ, ಆ ನಾಲ್ಕು ಜನ ಏನೋ ಸಿಕ್ಕಿದ್ರೆ ಸಿಕ್ಕಿದ್ರೆ ಬಾರ್ಸದಯ್ಯ. ಬಾರಿಸ್ಬಿಡ್ತೀಯಾ? ಚುಚ್ಚುಬಿಡ್ತೀನಿ. ಚುಚ್ಚುಬಿಡ್ತೀಯಾ? ಅದೇ ಯಾರ ನಾಲ್ಕು ಜನ? ಅದೇ ನಾಲ್ಕು ಜನ ಯಾರು? ಗೊತ್ತಿಲ್ಲ ಸ.
ಈಗ ನೀನು ಬಾರಿಸ್ತೀಯ. ನಿಶ್ಚಯ ಇಲ್ಲ. ನೀನು ಚುಚ್ತೀಯ. ಬಿಕ್ಸು ಅದೇ ಯಾರನ್ನ? ಅದೇ ಈ ನಾಲ್ಕು ಜನ ಯಾರು? ಯಾವ ಊರಿನ ಮೆಟ್ಲು ಸರ್ ಇವರು? ಏ ಕರ್ಕೊ ಬರ್ತೀನಿ ಇರೋ, ಕರ್ಕೊ ಬರ್ತೀನಿ ಇರೋ. ಈ ತೆಗೆ ಕೊಡಿಲಿ ಮುಗಲೆ. ಯಾರೇ ಕೂಗಾಡಲಿ ಊರೇ ಓರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಎಮ್ಮೆ ಎಮ್ಮೆ ನಿನಗೆ ಸಾಟಿ ಇಲ್ಲ. ಮುಚ್ಕೊಳ್ಳೋದಲ್ಲ, ಮೈ ಮುಚ್ಕೋ. ಯಾರ ಹಣ ಏನಾಯ್ತು? ನೋಡಕ್ಕೆ ಕಣ್ಣಿಗೆ ಕಾಣುವಂಥದ್ದು ಎದುರಿಗೆ ನಿಂತಿದೆ, ಕಾಣ್ದಿರೋ ಮನ್ಸನ್ನ ನೋಡ್ ಹೋಗ್ತೀನಿ. ಏನು ಕಾಣಲ್ಲ ನೋಡೋ, ನಂಗ್ ಸುಮ್ನೆ ರಿಸೆಪ್ಷನ್ ಮಾಡ್ಬೇಡ, ಸುಮ್ನೆ ಹೋಯ್ತಾ ಇರ್ಬೇಕಷ್ಟೇ. ಡಿಸ್ಟರ್ಬ್ ಆಗೋ ಹಾಗೆ ನಾನೇನ್ ಮಾಡ್ದೆ ಅಥವಾ ನೀನೇನ್ ನೋಡ್ದೆ? ತುಟಿ ಮಕ, ನಿನ್ ಕತ್ತು, ಬೆನ್ನು, ಏನಾಯ್ತು? ಚಳಿಗೆ ಎಲ್ಲ ಮರ್ಗಟ್ಟು ಆಯ್ತು. ಮತ್ತೆ ಹುಡುಗಿ ಹತ್ರ ಬಂದ್ರೆ ಬಿಸಿಗೆಲ್ಲ ಕರ್ಗ ಹೋಗ್ತಾರೆ ಅಂತಾರೆ. ಕರ್ಗಕ್ಕೆ ನನ್ನೇನ್ ಮೇಣ ಅಲ್ಲ, ಕೊಬ್ಬರಿ ಎಣ್ಣೆ, ಕೋಲ್ಡ್ಗೆ ಕಟ್ಕೊಬಿಡ್ತೀವಿ. ಈ ಕರ್ಗಸ್ಲ ಏನ ಮೇಣ ನೋಡು, ಯಾರೋ ಬತ್ತವ್ರೆ ಬರ್ಲಿ, ಎಲ್ಲ ನೋಡ್ತಾವ್ರೆ ನೋಡ್ಲಿ, ಮಾವ ಕರಿತಾವ್ನೆ ಕರೀಲಿ. ಯಾವಳೆ ಇವಳು? ಎರಡು ಮೂರು ಎಲ್ಲ ನಿನ್ನ ಊರು, ನಾಲ್ಕು ಐದು ಆರು ಏನೇ ನಿನ್ನ ಹೆಸರು. ಮಿಸ್ ಆಗಿ ಇಲ್ಲಿಗೆ ಬಂದ ಅಪ್ಸರೆಯ ನೀನು, ಫ್ರೆಶ್ ಆಗಿ ಭೂಮಿಗೆ ಬಿದ್ದ ನಕ್ಷತ್ರವೇನು. ನೀಯಾರೆ ಏನು ತಿಳಿಸೆಯ ಚೂರು, ಹೇಳೇನು ಯಾರು ಹೇಳೇನು ಯಾರು? ಒಂದು ಎರಡು ಮೂರು ಎಲ್ಲೇ ನಿನ್ನ ಊರು, ನಾಲ್ಕು ಐದು ಆರು ಏನೇ ನಿನ್ನ ಹೆಸರು.
ಆಗಿ ಹಾಗೆ ಹಾಳದೆನೆ ಇದಕ್ಕೆಲ್ಲ ದೂರಲೇಬೇಕು ನಾನು ನಿನ್ನನ್ನು ನನ್ನನ್ನು ಪಾರು ಹೇಳೇನು ಯಾರು ಒಂದು ಎರಡು ಮೂರು ಎಲ್ಲೇ ನಿನ್ನ ಊರು ನಾಲ್ಕು ಐದು ಆರು ಏನೇ ನಿನ್ನ ಹೆಸರು ನಿನ್ನ ಸನ್ನೆಗೆ ನೀನೇಕೆ ಸುಮ್ಮನೆ ಬಿದ್ದೆ ನನ್ನ ಕಣ್ಣಿಗೆ ಚೂರು ನೀ ದಯ ತೋರು ಹೇಳೇನು ಯಾರು ಒಂದು ಎರಡು ಮೂರು ಎಲ್ಲೇ ನಿನ್ನ ಊರು ನಾಲ್ಕು ಐದು ಆರು ಏನೇ ನಿನ್ನ ಹೆಸರು ಮಿಸ್ ಆಗಿ ಇಲ್ಲಿಗೆ ಬಂದ ಅಪ್ಸರೆಯ ನೀನು ಫ್ರೆಶ್ ಆಗಿ ಭೂಮಿಗೆ ಬಿದ್ದ ನಕ್ಷತ್ರವೇನು ತಿಳಿಸೆಯ ಚೂರು ಹೇಳೇನು ಯಾರು ಹೇಳೇನು ಯಾರು ನೋಡೋ ನನ್ನಿಂದ ಬರ್ಬೇಡ ಸರಿ ಮುಂದೆನೆ ಹೋಗ್ತೀನಿ ಹೋಯ್ತಾರ ನೋಡಿ ಇವ್ ನನ್ ಫಾಲೋ ಮಾಡ್ತಿದ್ದಾನೆ ಅಂತ ಎಲ್ರಿಗೂ ಹೇಳ್ತೀನಿ ಆಗ ಎಲ್ರು ಬಾರಿಸ್ತಾರೆ ಅದೇ ಕೆಲಸ ನಾವು ಮಾಡಿದ್ರೆ ಜನ ಅದೃಷ್ಟ ಮಾಡಿದ್ಯಾ ಅವಳನ್ನ ಕರ್ಕೊಂಡು ಹೋಗು ಅಂತಾರೆ ನಾನ್ ರೆಡಿ ಏ ನೀ ಉಚ್ಚ ಅಲ್ಲ ತಾನೆ ಅಲ್ಲ ಮತ್ ಹೋಗಲಿ ನಾನ್ ಬಂದಿರೋದ್ ಯಾಕೆಂತ ಗೊತ್ತೋ ನಿಜವಾದ ಪ್ರೀತಿ ಆಯಾ ಅದೆಲ್ಲ ಸಿಗೋದಿಲ್ಲ ಮಾಡಲ್ಲ ಹೋಗಲಿ ಸಿಗೋ ತನಕ ಇರ್ಬೋದು ತಾನೆ ಓಕೆ ಆದ್ರೆ ನೀನ್ ನನ್ನ ಡಿಸಪಿಂಗ್ ಮಾಡಂಗಿಲ್ಲ ಅದು ಕೊಪ್ಕೊಂಡ್ರೆ ನಾನು ಯಾರನ್ನು ಯಾವ್ದಕ್ಕೂ ಬಲುವಂತ ಮಾಡಲ್ಲ ರಿಯಲಿ ಎಸ್ ಅದು ಊಟ ಆದ್ರೂ ಸರಿ ನೋಟ್ ಆದ್ರೂ ಸರಿ ಆಟ ಮಕ್ಕಳಾಟ ಆದ್ರೂ ಸರಿ ಕೊನೆಗೆ ಅಪ್ಪ ಅಮ್ಮನ ಆಟ ಆದ್ರೂ ಸರಿಯೇ ಬರುವಾಗ ಬೆತ್ತಲೆ ಇಷ್ಟೊತ್ ಕತ್ಲಲ್ಲಿ ಬೆತ್ತಲೆ ಅಯ್ಯೋ ಹೋಗುವಾಗ ಬೆತ್ತಲೆ ನೀನ್ ಗಾನ ಭಜನ ಬಂದ್ ಮಾಡ್ಕೊಂಡ್ ಮಲಿಕತ್ತೀಯ ಹೆಂಗ ಬಿಡ ಆಡ್ಲಿ ಚೆನ್ನಾಗಿದೆ ಕತ್ತಲು ಸುತ್ತಲು ಬೆತ್ತಲು ಅಂದ್ರೆ ಆಡೋ ಒಂಥರ ಖುಷಿ ಆಗತ್ತೆ ಕಣ ನೀನ್ ಆಡೋ ಮನೀನು ಆಡು ಆಡೋ ಜಾಸ್ತಿ ಆಗದೆ ಇವನ್ಗೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ನೋಡೋ ನೀನ್ ನನ್ಗೆ ಕಾಟ ಕೊಡ್ತಾ ಇದ್ರೆ ನನ್ ಮನ್ಸಾಗಿರಲ್ಲ ಅಷ್ಟೇ ಆಮೇಲೆ ಪ್ರೀತಿ ಮತ್ತೆ ಯುದ್ಧದಲ್ಲಿ ಮನುಷ್ಯ ಆಗಿದ್ರೆ ಗೆಲ್ಲಕ್ಕಾಗಲ್ಲ ಮೃಗಾನೇ ಆಗಿರ್ಬೇಕು ನೋಡೋ
ನೀನೊಂದ್ಸಲ ನಾನೊಂದ್ಸಲ ಅಲ್ಲಿಗೆ ಮುಗೀತು. ಇನ್ಮೇಲೇನು ಸುಮ್ಮನೆ ಇರಬೇಕು? ನಾನು ಸುಮ್ಮನೆ ಇರ್ತೀನಿ. ಬೆಳಗ್ಗೆ ಎಲ್ಲ ಹಾವು ಮುಂಗ್ಸಿ ಹಿಂಗೆ ಆಡ್ತಿರ್ತಾರೆ. ಏಕೆ ಅತ್ತೆ ಸಸೇಂದ್ರನ್ ತಪ್ಪು? ಬೆಳಕಲ್ಲಿ ನಡೆದಿರೋ ಸತ್ಯ ಕತ್ತಲ್ಲಿ ಕಾಣ್ತಾ ಇದೆ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ. ಹಿಂಗೆ ಅಸಯ್ಯ, ಹಿಂಗೆ ಬಿಟ್ರೆ ಮೊದಲು ಡ್ಯುಯೆಟ್ ಹಾಡ್ತಾರೆ, ಆಮೇಲೆ ಲಾಲಿ ಹಾಡ್ತಾರೆ. ಅದಕ್ಕೆ ಮುಂಚೆ ಮದುವೆ ಮಾಡಿಸೋದೆ ಒಳ್ಳೇದು. ಹೆಣ್ಣು ಕೇಳಕ್ಕೆ ಅಂತ ಇರೋ ಹಿರಿಯ ನಾನೊಬ್ನೇ, ಅದು ನಾನೊಂಟಿ. ಅದಕ್ಕೆ ಅದಕ್ಕೆ ಮೊದಲು ನಮ್ಮಿಬ್ಬರಿಗೂ ಮದುವೆ ಮಾಡಿಸ್ಬಿಡಿ. ಸತಿಪತಿಯರ ಸಮೇತವಾಗಿ ಹೋಗಿ ಹೆಣ್ಣು ಕೇಳ್ಬೋದಲ್ವೇ? ಅಯ್ಯೇ, ಈ ವಯಸ್ಸಿಗೆ ಇದೆಲ್ಲ ಬೇಕಾ? ಎಳೆ ಹಣ್ಣು ತಿನ್ನೋಕ್ ಚಂದ, ಬಲ್ತಿರ ಹಣ್ಣು ಬಿತ್ನೆಗ್ ಚಂದ. ಅವ್ರಿಗಿಂತ ಮುಂಚೆ ನಿನಗೆ ಮದುವೆ ಮಾಡಿಸ್ಬೇಕು. ಅಯ್ಯೋ, ಏನಾಯ್ತು? ಯಾರಿಗೆ ನೋಡಕ್ ಹೋಗ್ತಿರೋದು? ತಮ್ಗೆ ಎಲ್ಲ ನೀನೆ ಅಲಂಕಾರ ಪುಟ್ಸಾಮಿ ಆಗ್ಬಿಟ್ರೆ ನಾನ್ ಗುಂಡ್ರ ಗೋಯ್ತಾರ ಹೋಗ್ಲಾ? ತಗೊಳ್ಳ, ಒಳ್ಳೆ ಆಯ್ತು. ಆಳ್ಬಿ ತಗೋ, ತಗೋ. ಸರಿ, ನಿಮ್ಮನ್ ನೋಡಿ ನಿಮ್ಗೆ ಯಾರು ಇಲ್ಲ ಅನ್ಕೊಂಡಿದ್ದೆ. ಅಯ್ಯೋಯ್ಯೋ, ಕುಟುಂಬ ನಂಗೆ ಸ್ವಾಮಿ ಒಬ್ಬಿಬ್ಬರಿಂದ ಶುರುವಾಗಿ ಆಮೇಲೆ ಬೆಳೀತಾನೆ ಇರ್ತೇವೆ. ನಾವು ಅಷ್ಟೇ ಬಂಟಿ, ನಿಮ್ ಮಗಳ ಕೈ ಹಿಡಿದ ಮೇಲೆ ವರ್ಷಕ್ಕೊಂದ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವನ್ ಯಾರು? ನಿಮ್ ತಮ್ಮನೆ? ಹೌದಾ? ನೋಡಿದ್ರೆ ಬುದ್ಧಿ ಸರಿ ಇಲ್ಲ ಅನ್ಸುತ್ತೆ. ಸತ್ಯ ಹೇಳ್ಬೇಕು ಅಂದ್ರೆ ನಮ್ಮಿಷ್ಟು ಜನರಲ್ಲಿ ಅವನ್ ಬುದ್ಧಿನೇ ಬಂಗಾರದಂಗಿರೋದು. ಈಕೆ ನಿಮ್ ತಂಗಿನ ಮುಖದಲ್ಲಿ ಲಕ್ಷ್ಮಿ ಕಳೆ ಇದೆ. ನಿಮ್ಮ ಮಗಳ ಮುಖದಲ್ಲಿ ಸಂತಾನ ಲಕ್ಷ್ಮಿ ಕಳೆ ಇದೆ. ಈಕೆ ಯಾರು? ನಿಮ್ ತಾಯಿನ? ಗೊತ್ತಾಯ್ತು, ಒಳ್ಳೇದಾಯ್ತು ಬಿಡಿ. ಇವ್ರ ಯಾರು? ಅಯ್ಯೋ, ಎಂತ ಮಾತಾಡಿದ್ರೆ ಇವ್ರು ಆದ್ಮೇಲೆ ಅವರಪ್ಪ ಅಲ್ವೇ? ಓ, ಯಾವ ಊರು? ದುರ್ಗ, ಚಿತ್ರದುರ್ಗ. ತಮ್ಮದು? ಭದ್ರಾವತಿ. ಋಣಾನುಬಂಧ ಎಲ್ಲಿದೆ ನೋಡಿ, ಭದ್ರಾವತಿಲಿ ಹೆಣ್ಣು ಹುಟ್ಟಿಸಿದಾನೆ ನಿಮ್ಗೆ. ರೀ, ಅವರೇ ಬೇರೆ ನಾನೇ ಬೇರೆ. ಮತ್ತೆ ಇವರೆಲ್ಲ ಎಲ್ಲೆಲ್ಲಿಂದಾನೋ ಬಂದು ಇಲ್ಲಿ ಸೇರ್ಕೊಂಡಿದ್ದೀವಿ, ಒಂದು ಕುಟುಂಬ ಆಗಿದ್ದೀವಿ ಅಷ್ಟೇ. ಅಲ್ಲಮ್ಮ, ಇಂಥ ಕುಟುಂಬಕ್ಕೆ ನೀನ್ ಸೊಸೆಯಾಗಿ ಹೋಗ್ತೀಯಾ? ಹ್ಮ್, ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ಈ ಭೂಮಿ ಮೇಲೆ ಮೊದ್ಲು ಹುಟ್ಟಿತ್ತು ಒಂದ್ ಗಂಡು ಒಂದ್ ಹೆಣ್ಣು, ಅಂದ್ಮೇಲೆ ಸಾವಿರ ಜನ ಹೆಂಗಾಗ್ಬಿಟ್ರು? ಬೀಜ ಒಂದಯ್ಯ, ಮರ ಸಾವಿರಾರು. ಹೊಟ್ಟೆ ಹಸ್ತೋನು ಹೋಗ ಹಣ್ಣು ಕಿತ್ಕ ತಿಂತಾನೆ ಹೊರ್ತು ಯಾವ ಜಾತಿ ಮರ ಅಂತ ನೋಡುದಿಲ್ಲ. ತಿಳ್ಕೊಳ್ಳಿ ಅದಕ್ಕೆ ನೋಡಿ, ಪ್ರೀತಿ ಸಿಕ್ಕೋದೇ ಕಷ್ಟ, ಅದರಲ್ಲೂ ನಿಜವಾದ ಪ್ರೀತಿ ಸಿಕ್ಕಿದೆ ಅಂದ್ರೆ ಅದ್ ನಿಮ್ಮ ಅದೃಷ್ಟ. ಅಪ್ಪ, ನಾ ಅವ್ರನ್ನ ಲಗ್ನ ಆಗ್ತೀನಿ, ನಾನ್ ಸಾಯ್ತೀನಿ. ಮಾತು ತಪ್ಪಾರ್ದು. ಖಂಡಿತ ಇಲ್ಲ. ಮತ್ತೆ ಮುಂದೊಂದ್ ಶ್ರಾವಣಕ್ಕೆ ನಿನಗೂ ನಮ್ಮ ಮಾವನಿಗೂ ಮದ್ವೆ. ಅಷ್ಟರಲ್ಲಿ ನಿಮ್ಮ ಅಪ್ಪ ಏನಾದ್ರು ಬದುಕಿದ್ರೆ ನಾನೇ ಸಾಯಿಸ್ತೀನಿ. ಪಿಲಿ ಪಿಲಿ ಕೊಂಡೆಬಿಟ್ಟು ಸಿನಿಮಾ ಇವೆರಡು ಸೇರಿ ತೆಲುಗು ಹೀರೋ ತರ ಡೈಲಾಗ್ ಬಿಡ್ಬಿಟ್ಟಲಪ್ಪ. ಅಯ್ಯಯ್ಯೋ, ನಾವು ಕನ್ನಡದವರು ಸೂಕ್ಷ್ಮ ಮೆತ್ತ ಕೊಡ್ಕಬೇಕು ಕಣಪ್ಪ. ನೋಡ್ಕೊಳ್ಳಿಲ್ಲ ಕಣ. ಹಲೋ ಸರ್, ಅದೇ ವಿಜಯನ್ ಹುಡುಗ ಡಿಸೇಬಲ್ಡ್ ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ? ಹೌದು, ಅವ್ ನಮ್ಮ ಹುಡುಗನೆ. ಅವ್ರಿಗೆ ಸೆಕೆಂಡ್ ಪ್ರೈಸ್ ಬಂತು. ಸೆಕೆಂಡ್ ಪ್ರೈಸ್? ವಿಜಯ್, ಜ್ಯೋತಿ, ಎಲ್ಲರೂ ಬನ್ನಿ ಬನ್ನಿ. ಅದು ನಮ್ ವಿಜಯ್ಗೆ ಸೆಕೆಂಡ್ ಪ್ರೈಸ್ ಬಂದಿದ್ದಂತೆ, 25,000. ನಮ್ಮ ದೇಶದಲ್ಲಿ ಕಳ್ಳರ ನಡೆದೇ 1,00,000 ಬಹುಮಾನ ಕೊಡ್ತಾರೆ, ಕಲಾವಿದರಿಗೆ 25,000 ಬಹುಮಾನ. ಸರ್, ನಾವು ಇವ್ರನ್ನ ಸ್ವಲ್ಪ ಇಂಟರ್ವ್ಯೂ ಮಾಡ್ಬೇಕಿತ್ತು. ಹುಷಾರ್ ಮಿಸ್ಟರ್ ವಿಜಯ್, ಸ್ವಲ್ಪ ಇರಪ್ಪ, ಒಂದ್ ನಿಮಿಷ. ಈಗ ಮಾತಾಡ. ಒಂದ್ ನಿಮಿಷ. ಹ್ಮ್.
ಜ್ಯೋತಿ ಆ ಕೆಂಪ್ ಟವಲ್ ಕೊಡು. ಡ್ಯಾಡಿ ಲವ್ ಅಫೆಕ್ಷನ್. ಹಲೋ ಮಾವ ನೋಡ್ದವ್ರ ಯಾರ ಭಟ್ವಾ ಮಗಳು ಮಗ ಹತ್ರ ಅವು ಆಕಾಶದಲ್ಲೆಲ್ಲ ಹಾರಾಡೋಳಂತೆ. ಅವೆಲ್ಲ ಹಂಗೆ ಕಣೋ, ಹಳೆ ಗಾಡಿಗೆ ಆಯುಧ ಪೂಜೆ ಮಾಡುವಾಗ ಇರೋ ಸಿರಿ ಹೊಸ ಗಾಡಿ ತಂದಾಗ ಇರಲ್ಲ. ಹಾ ಮಿಸ್ಟರ್ ವಿಜಯ್, ನಿಮ್ಮ ಈ ಚಿತ್ರದ ಹಿಂದಿನ ಸ್ಫೂರ್ತಿ ಯಾರು ಮತ್ತೆ ನೀವು ಈ ಚಿತ್ರ ಬರೆಯೋದಕ್ಕೆ ಕಾರಣ ಯಾರು ಸ್ವಲ್ಪ ಹೇಳ್ತೀರಾ? ನಮಗದಕ್ಕೂ ಸಂಬಂಧ ಇಲ್ಲಪ್ಪ. ಅಯ್ಯೋ ಮನೆನೇ ನಮ್ದಲ್ಲ, ಇಲ್ಲಿರೋ ಸಾಮಾನು ನಮ್ದಲ್ಲ, ಏನೋ ಗೋಡೆ ಮೇಲೆ ಗೀಚ್ತಾ ಇದ್ನಲ್ಲ ಅಂತ ಅದಕ್ಕೆ ಗಲೀಜ್ ಆಗ್ಬಾರ್ದು ಅನ್ಬಿಟ್ಟು ಒಂದ್ ಪೇಂಟ್ ಒಂದ್ ಬೋರ್ಡ್ ತಂದ್ಕೊಟ್ಟು ಅಷ್ಟೇ. ಪಾಪಕ್ಕೆ ಬೆನ್ ಮೇಲೆ ನೋಡ್ರಿ, ಅವ್ನ ಅದನ್ನೇ ಬೇಸ್ ಬೇಸ್ ಅನ್ಕೊಂಡ್ ಮಾಡ್ದಪ್ಪ. ಮುಂದೆ ಏನ್ ಮಾಡ್ಬೇಕು ಅಂತಿದ್ರ ವಿಜಯ್? ದೊಡ್ಡ ಪೇಂಟರ್ ಆಗ್ಬೇಕು ಅಂತ ಇದ್ದೀನಿ ಅಮ್ಮ. ಫಿಷೆಂಟರ ಅವನ್ಗೆ ಅವಸರ ಆದ್ರೆ ಉಸ್ಬಿಡಕ್ಕೆ ಅವ್ನು ಉಸ್ಸೇನಾಯ್ತಾನಂತ ಉಸ್ಸೇನ್. ಆದ್ರೆ ನಾ ತದ್ದುದ್ದೆ ಈ ಪ್ರೈಸ್ ಬಂದಿಲ್ವಾ, ತಗೊಂಡೋಗೋ. ಎಲ್ಲ ನೆಟ್ಟಿಗಿರೋರು ಓದಿನೇ ಕೆಲ್ಸ ಇಲ್ದೆ ಅಲಿತಾ ಇದಾರೆ, ಊಟ ಬಟ್ಟೆಗಳ ಜೊತೆ ಇದೊಂದ್ ಖರ್ಚು. ನೋಡೇ, ಮನೇಲಿ ಒಬ್ನೇ ಕೂತಿರ್ತಾನೆ, ಅವನಿಗೂ ಬೇಜಾರಾಗಲ್ಲ. ಹೌದಾ? ಹಾಗಾದ್ರೆ ಪಿ ವಿ ಆರ್ ಕರ್ಕೊಂಡು ಹೋಗಿ ದಿನ ಸಿನಿಮಾ ನೋಡ್ಸ್ಕೊಂಡು. ಬೇಜಾರ್ ಮಾಡ್ಕೋಬೇಡ ಕಣ, ನಾನ್ ಕರ್ಕೊಂಡು. ಎಲ್ರಿ ಏನೇ ಮಾಡ್ತಾ ಇದೀಯ ನೀನು? ಯಾಕೆ ಕಟ್ ಆಗ್ತಾ ಇದ್ಯಾ? ಹಸು ನಾವು ಹಸುಗಿಂತ ಕಡೆ. ಸುಮ್ನೆ ನಡೀರಿ, ಮೊದ್ಲೇ ಕೈಕಾಲ್ ನೆಟ್ಟಿಗಿಲ್ಲ, ತಲೆಯಲ್ಲಿ ಬೇರೆ ಬುದ್ಧಿ ಇಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಎಲ್ಲ ನನ್ ತಲೆಗೆ ಬರುತ್ತೆ. ಎದ್ ನಡಿಯೋ, ನಡೀರಿ. ಸರಿ ಮಮ್ಮಿ, ಬನ್ನಿ ಬೇಗ. ಅಯ್ಯೋ ಏನ್ ವಾಸನೆ, ಅಯ್ಯೋ ದೇವ್ರೆ, ಅಪ್ಪಾ ದಿನ ಕ್ಲೀನ್ ಮಾಡಿ ಮಾಡಿ ಸಾಕಾಗ್ ಹೋಗಿದೆ ನನ್ಗೆ. ಅಯ್ಯೋ ದೇವ್ರೆ, ಬಿಡೇನಾ ಕ್ಲೀನ್ ಮಾಡ. ಹೊರಗ್ ಮ್ಯಾನೇಜರು, ಮನೇಲಿ ಕ್ಲೀನರು. ನನ್ ತಮ್ಮ ಹಸುನ ಅಂತ ಕೇಳಿದ್ರಿ, ಈಗ ನೋಡಿ ಸಗಣಿನೂ ಗಂಜಲ ಹಾಕಿ ಮನೆ ಕೊಟ್ಟಿಗೆ ಮಾಡಿದಾನೆ. ಬಾಯಿ ಮುಚ್ಕೊಂಡು ಕೂತ್ಕೋತಿಯಾ? ಸುಮ್ನಿರೆ, ನಾ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಲ್ವಾ? ಡ್ಯಾಡಿ ನಾನು ಹೆಲ್ಪ್ ಮಾಡ್ಲಾ? ಸುಮ್ನೆ ಕೂತ್ಕೊಳ್ಳೋ, ಈ ನದು ಬೇರೆ ಮಾಡಿ ರೋಗ ಬರ್ಸ್ಕೊಂಡು ಆಸ್ಪತ್ರೆ ಚಾಕ್ರಿನೂ ಮಾಡುವಂತ್ಯಾ? ನೋಡಿ ನನ್ ಕೈಲಿ ಇದನ್ನೆಲ್ಲ ಸಹಿಸಕ್ ಆಗ್ತಿಲ್ಲ, ಬೇಕಾದ್ರೆ ನೀವ್ ಇಲ್ಲಿರಿ, ಆದ್ರೆ ನಾನು ನನ್ ಮಗ ದೂರ ಹೋಗ್ತಾ ಇದೀವಿ. ಅಂದ್ರೆ ಇವನ್ನ ಯಾವ್ದಾದ್ರೂ ಕೆಲ್ಸಕ್ ಸೇರ್ಸಿ. ಆಗ್ಲಿಲ್ವಾ, ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡಿ. ಬಿಟ್ಟು ಬರೋದಾ? ಹೇಗೆ ಮನ್ಸ್ ಬರುತ್ತೆ? ಸುಖ ಬೇಕು ಅಂದಾಗ ದುಃಖನ ದೂರ ಇಡ್ಲೇಬೇಕಲ್ವಾ? ಹೇಗಿದ್ರು ಬಾದಾಮಿ ಟೂರ್ಗ್ ಹೋಗ್ತಾ ಇದೀವಲ್ಲ, ಅವನ್ನು ಕರ್ಕೊಳ್ಳಿ. ಯಾಕ್ರಿ, ಏನಾಯ್ತು ನಿಮ್ಗೆ? ನಾನೋದೆ, ಇದುವರೆಗೆ ಒಳ್ಳೆ ಗಂಡ ಆಗಿದ್ದೆ, ಒಳ್ಳೆ ಅಪ್ಪ ಆಗಿದ್ದೆ, ಇನ್ ಮುಂದೆ ಒಳ್ಳೆ ಅಣ್ಣನೂ ಆಗ್ತೀನಿ. ಅಂದ್ರೆ ವಿಜಿನ ಮನೆ ಕರ್ಕೊಂಡ್ಬಂದು ನನ್ ತಪ್ಪನ್ ಸರಿ ಮಾಡ್ಕೋತೀನಿ. ಹಾಗಾದ್ರೆ ನಾನು ಇನ್ಮೇಲೆ ಈ ಮನೇಲಿ ಇರೋದಿಲ್ಲ. ಹೋಗೋ ರೀ, ಇನ್ಮೇಲೆ ಈ ಮನೇಲಿ ನಂದೇ ಫೈನಲ್ ಡಿಸಿಷನ್. ಎಷ್ಟ್ ನೋಡಿದ್ರು ಅಷ್ಟೇ ಇರೋದು, ಏನು ಅಷ್ಟೇ ಎಷ್ಟ್ ನೋಡಿದ್ರು.
ಮಧುಮಂತನ ಮಧುಮತಿ ಮಧುಶಾಲ ಪಾರ್ಟಿನ ಏನು ಬೇಕಲ್ಲ ಏನು ಬೇಕಲ್ಲ ಏನು ಸೌಂಡ್ ಏನು ಬಂದು ಇಲ್ಲೇ ಇದ್ದನ್ನ ನೋಡು ಗಾನ ರೋಗಿ ಬಿಳಿ ಕೋಗಿಲೆ ಆಡೇಳು ಏನ್ ಬೇಡ ಆಡೇಳಿದ್ರೆ ನೀವು ಬೈತೀರಾ ನಮ್ ಡಿಂಗ್ ಡಾಂಗ್ ಬಾಳ ಸಾಧನೆ ಮಾಡನ್ ಬಾಪ್ಪ ಖುಷಿಗೆ ಗಾನ ಭಜನ ಹಾಕು ಬಾರಲೇ ಏನು ಅವಕಾಶ ಕೊಟ್ರೆ ಗಣೇಶ್ ನಬ್ಬಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತೀಯ ಇದಳು ಡಡೆ ಬರಬೇಕು 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 ಯಾರಿಗೆ ಯಾರು ಎರವಿನ ಸಂಸಾರ ಅಯ್ಯೋ ಕೇಳಲಾರೆ ಈ ಸಾಂಗ್ ಅನ್ನು ಕೇಳಲಾರೆ ಬೇಡಪ್ಪ ಇದನ್ನ ತುಂಬಾ ಸರ್ತಿ ಕೇಳಿದೀವಪ್ಪ ಬೇರೆ ಯಾವ್ದಾದ್ರು ಹಾಡು ಡ್ಯಾಡಿ ಪ್ಲೀಸ್ ಡ್ಯಾಡಿ ಬೇರೆ ಬೇಕಾ ನಿಮ್ಗೆ ನಡುವೆ ಮಾತ್ರ ಎಗರಾಡೋದ್ ಯಾಕಲ್ ಕೊಣಗಾಡೋದ್ ಯಾಕಲ್ ಕುಣಿವ ಬಾರ ಜನ ಇರ್ಬೇಕು ಕಣ್ಣು ನಮ್ಮ ಸಂಗಡ ಕೊನೆಯಲ್ಲಿ ಹೊಡೆಯೋ ಕಾದ್ರು ಒಸಿ ಬೊಂಬುಡ ಒಟ್ಟಿಯಾಗಿ ಸಾಯ್ಬೇಡ ಬಂದಾಗ್ಲೂ ಬೆತ್ತಲೆ ಹೋದಾಗ್ಲೂ ಬೆತ್ತಲೆ ನಡುವೆ ಮಾತ್ರ ಎಗರಾಡೋದ್ ಯಾಕಲ್ ಕೊಣಗಾಡೋದ್ ಯಾಕಲ್ ಕುಣಿವ ಬಾರ ಎಗರಾಡೋದ್ ಯಾಕಲ್ ಕೊಣಗಾಡೋದ್ ಯಾಕಲ್ ಕುಣಿವ ಬಾರ ಅಯ್ಯೋ ಇವ್ರದ್ದು ಒಂದು ಜನ್ಮನ ತಿನ್ನೋದು ಕುಡಿಯೋದು ಎಲ್ಲಂದ್ರೆ ಅಲ್ಲಿ ಬಿತ್ಕೊಳ್ಳೋದು ನಡೆನು ಶುದ್ಧ ಇಲ್ಲ ನುಡಿನು ಶುದ್ಧ ಇಲ್ಲ ಆದ್ರೆ ಮನಸ್ಸು ಶುದ್ಧವಾಗಿದೆ ನಾನು ಒಂದಿನ ಮನಸ್ಫೂರ್ತಿಯಾಗಿ ಹಾಡಿರಲಿಲ್ಲ ನನ್ನ ಹಾಡದಾಗ್ಲೆಲ್ಲ ಇವ್ರು ಬೈತಾ ಇದ್ರು ಇವತ್ತು ಆ ಬೈಗುಳನೆ ನಾನು ಹಾಡುವಾಗ ಮಾಡಿದ್ದು ನಮ್ಮ ವಿಜಯನ ಬೇರೆ ಯಾರೇ ನೋಡಿದ್ರು ಅಯ್ಯೋ ಪಾಪ ಅಂದಿರೋರು ಇವರು ದಿನ ಹೊಡೆದ್ರು ಬೈದ್ರು ಇವನಲ್ಲಿರೋ ಕಲಾವಿದನ ಹೊರಗೆ ತರಿಸಿದ್ರು
ನಿಮಿಷನೇ ತಗೊಳ್ಳಿ. ಇಲ್ಲಿಗೆ ಬಂದಾಗ ಅತ್ತೆಯನ್ನು ಗತ್ತಲಿದ್ರಿ, ಈಗ ಎಲ್ಲರಿಗೂ ಅಮ್ಮ ಆಗಿದ್ದೀರಾ. ನಿಮ್ಮ ಸೊಸೆ ಜೊತೆ ಇದೇ ರೀತಿ ಇದ್ದಿದ್ರೆ ಈ ಮನೆಗೆ ಬರೋ ಹಾಗೆ ಇರ್ತಿರ್ಲಿಲ್ಲ ಅಲ್ವಾ? ಐಶ್ವರ್ಯ ಹುಚ್ಚಿ ಅಲ್ಲ ಅಂತ ಗೊತ್ತಾದ್ಮೇಲೂ ಅವಳನ್ನು ಯಾಕೆ ಇದೆಯಾ ಅಂತ ಕೇಳಿಲ್ಲ. ಜ್ಯೋತಿ ದುಡ್ಡಿನ ಆಸೆಗೋಸ್ಕರ ಐಶ್ವರ್ಯನ ಹಿಡ್ಕೊಡೋ ಪ್ರಯತ್ನ ಮಾಡಿದಾಗಲೂ ಅವಳೇ ತಿದ್ದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಒಟ್ಟಿನಲ್ಲಿ ನಮ್ಮನೆಯವರಿಂದ ದೂರ ಆಗಿರೋ ನಮಗೆ ಈ ಮನೇಲಿ ಜಾಗ ಕೊಟ್ಟಿರೋ ಇವರು ಒಂಥರ ದುಃಖ ಕಾಣಕ್ಕ ತಿನಕದೆ 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 ಟಿಂ ಟಿಂ ಕಾ ತಿನಕದೆ 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 ಟಿಂ ಟಿಂ ಕಾ. ಏನ್ ನೀನು ಎಲ್ಲರೂ ಜಾಸ್ ರಾಕ್ ವೆಸ್ಟರ್ನ್ ಅಂತಿದ್ರೆ ನೀನ್ ಮಾತ್ರ ಜಾನಪದ ತತ್ವಪದ ಅಂತ ಪ್ರಾಣ ತೆಗಿತಿದ್ಯಪ್ಪ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಏಹೇ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಮಕ್ಕಳ ಮರಿಗಳ ಮಾಡೋದು ರೊಕ್ಕ ಸಕ್ಕರೆ ತುಪ್ಪಾವ ಸವಿಸೋದು ರೊಕ್ಕ ಏಹೇ ನೆಂಟರು ಇಷ್ಟಾರ ಮರೆಸೋದು ರೊಕ್ಕ ಕಂಟಕಗಳ ಪರಿಹರಿಸೋದು ರೊಕ್ಕ ಏಹೇ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಏಹೇ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ತಿನಕದೆ 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 ತಿಂ ತಿಂ ತಿನಕದೆ 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 ತಿಂ ತಿಂ. ಗೊತ್ತಾಯ್ತಾ ನಾವೆಲ್ಲ ಹೇಳಿ ಸಾಲದು ಅಂತ ನಿಮ್ಮ ಮೊಮ್ಮಕ್ಕಳು ಒಗೀತಾ ಇದ್ದಾರೆ. ಇಲ್ಲದ ಗುಣಗಳ ತರಿಸೋದು ರೊಕ್ಕ ಸಲ್ಲದ ನಾಣ್ಯವ ನಡೆಸೋದು ರೊಕ್ಕ ಏಹೇ ಬೆಲ್ಲಕ್ಕಿಂತಲೂ ಸವಿಯಾದ ರೊಕ್ಕ ಇಲ್ಲದೆ ಹೋದರೆ ಬಲು ದುಃಖ ಕಾಣಕ್ಕ ಏಹೇ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಹೇ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ತಿನಕದೆ 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 ತಿಂ ತಿಂ ತಿನಕದೆ 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 ತಿಂ ತಿಂ. ಹೇಳಿ ಸರ್. ನೋಡಿ ಸರ್, ನಿಮ್ಮ ತಂದೆಯವ್ರ ಕಡೆಯಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಅಕ್ಕಪಕ್ಕದ ಮನೆಯವರಿಂದ ತುಂಬಾ ಸಲ ಕಂಪ್ಲೇಂಟ್ ಬಂದಿದೆ. ನಾನು ನಾಲ್ಕೈದು ಸಲ ವಾರ್ನ್ ಮಾಡಿದ್ದೀನಿ. ಸಾರಿ ಸರ್, ಇನ್ ಮುಂದೆ ಆತರ ಆಗದಿರೋ ನೋಡ್ಕೋತೀನಿ. ಯಾವಾಗ ನೋಡೋ ತಮ್ಮ ತಾಯಿ ಬಾರ್ಸೋದು ಬಾಯ್ ಬಿಡ್ತಾ ಹಾಕಿ ತಿನ್ಕೊಂಡು ಬಿದ್ದಿರಕ್ಕಾಗಲ್ಲ ನಿಮ್ಗೆ. ಹೇಗೋ ಸುಮ್ಮನಿರೋದು, ನಿಮ್ಮಮ್ಮ ನನ್ನ ಪ್ರೀತಿಸಿದ್ದು, ನೀವೆಲ್ಲ ಹುಟ್ಟಿದ್ದು, ನಿಮ್ಮನ್ನೆಲ್ಲ ಬೆಳೆಸಿದ್ದು ಇದರಿಂದಾನೇ ಕಣ. ಯಾರೋ ಇರಿಟ್ರೆಟ್ ಪ್ರೀತಿಸಿದ್ರು ಅಂತ ನಮ್ಗೆಲ್ಲ ಯಾಕೆ ಹಿಂಸೆ ಕೊಡ್ತೀರಾ? ಹೊರಗಡೆ ಹೋದ್ರೆ ಸಾಕು, ಅಕ್ಕಪಕ್ಕದವರೆಲ್ಲ ನಿಮ್ ಮಾವನಿಗೆ ಏನಾಗಿದೆ, ಹುಷಾರಿಲ್ವಾ, ಯಾಕೆ ಹಾಗೆ ಮಾಡ್ಕೋತಾರೆ ಅಂತ ಕೇಳ್ತಾರೆ. ಇನ್ ಮುಂದೆ ನೀವು ಹಾಡೋ ಹಾಗಿಲ್ಲ. ಹಾಡಿದ್ರೆ ಇನ್ ಮುಂದೆ ನೀವು ಇಲ್ಲಿರ್ತೀರ, ಇಲ್ಲಿ ನೀವು ಎಷ್ಟು ಬೇಕಾದ್ರೂ ಬಡ್ಕೋಬಹುದು, ನಿಮ್ಮನ್ನ ಯಾರು ಕೇಳಲ್ಲ. ಅಕಸ್ಮಾತ್ ಇಲ್ಲಿರೋರ್ಗೂ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬಸ್ ಸ್ಟ್ಯಾಂಡೇ ಗತಿ, ಅಲ್ಲಂತೂ ನಿಮ್ಮನ್ನ ಯಾರು ಕೇಳೋದಿಲ್ಲ. ಅಂದ್ರೆ ನನ್ ಬಿಟ್ಟು ನೀವ್ ಇರ್ತೀರಾ? ಡ್ಯಾಡಿ, ಸಂಗೀತ ಬಿಟ್ಟು ನೀನ್ ಇರ್ತೀಯಾ? ಅಷ್ಟೇ, ನಮ್ಮನೆಯಲ್ಲಿ ನಿಮಗ್ ಜಾಗ ಇದೆ, ನಿಮ್ ಸಂಗೀತಕ್ಕಲ್ಲ. ಒಟ್ನಲ್ಲಿ ಕೊನೆಗಾಲದಲ್ಲಿ ಮಕ್ಕಳಾಗ್ತಾರೆ ಅನ್ನೋದು ಸುಳ್ಳಾಯ್ತು. ಅಲ್ಲ ಡ್ಯಾಡಿ, ನೀವೇ ನಮ್ ತಂದೆ ಆಗ್ಬೇಕು ಅಂತ ಯಾವತ್ತಾದ್ರೂ ಯಾವ ಮಕ್ಕಳಾದ್ರೂ ಬೇಡ್ಕೊಂಡಿದಾರ? ಹಂಗಿದ್ಮೇಲೆ ನಾವ್ಯಾಕೆ ನಿಮ್ಮನ್ನ ನೋಡ್ಕೋಬೇಕು? ನಿಂಗೂ ಮಕ್ಕಳಿದ್ದಾರೆ, ನೀನು ಅಪ್ಪನೇ. ನಾಳೆ ಇದೇ ಮಾತನ್ನ ನಿನ್ ಮಕ್ಕಳು ನಿನಗ್ ಕೇಳಿದ್ರೆ? ಕೇಳಬಾರ್ದು ಅಂತಾನೆ, ನನ್ನ ಮಕ್ಕಳನ್ನ ಅವ್ರು ಇಷ್ಟಪಟ್ಟಂಗೆ ಬೆಳೆಸ್ತೀನಿ. ಕೊನೆಗಾಲದಲ್ಲಿ ಬೇಕಾದ ಕ್ಷಣ ಸಂಪಾದನೆ ಮಾಡಿ ಅವ್ರು ಕಳ್ಸೋದ್ಕಿಂತ ಮುಂಚೆನೆ ನಾವೇ ಹೊರಗಡೆ ಹೋಗ್ತೀವಿ. ಒಂದು ಮಾತು ಹೇಳ್ತೀನಿ, ಎಲ್ಲಾ ಕಾಲದಲ್ಲೂ ಹೆತ್ತವ್ರಿಗಿಂತ ಮಕ್ಕಳು ಬುದ್ಧಿವಂತರು, ಜ್ಞಾಪಕ ಇರಲಿ. ತಂದನ
ತಾನ ತಂದನ ತಾನ ತಂದನ ತಾನ ತಂದನ ತಂದನ ತಾನ ತಂದನ ತಾನ ತಂದನ ತಾನ ತಂದನ ನಾನು ತಂದನ ಬಾಬಾ ನೋಡ್ದೆ ಹ್ಯಾಪಿ ಫ್ಯಾಮಿಲಿಯ ಜೇನು ಕೊಡು ಸಿನಿಮಾ ನೋಡ್ದಂಗೆ ಆಯ್ತು ಅಲ್ಲ ನೋಡ್ರಿ ರಾಣಿ ಜೇನು ನಿನ್ಗೆ ಇವ್ರನ್ನೆಲ್ಲ ನೋಡಿದ್ರೆ ಏನನ್ಸ್ತದ ಪಂಚೇಂದ್ರಿಗಳು ಇದು ಪಂಚಭೂತಗಳು ಇದು ಮುತ್ತೈದೆ ಮುತ್ತುಗಳು ನಮ್ಮ ಮನೆಯಲ್ಲಿ ವಕ್ರಿಸಿರೋ ಗ್ರಹಗಳು ಐದು ಗ್ರಹಗಳು ಒಂಬತ್ತಲ್ವೇನಾ ನಾನು ನೀನು ಸೂರ್ಯಚಂದ್ರಪ್ಪ ಹೌದಾ ಹಂಗಾದ್ರೆ ಏಳಾಯ್ತು ಇನ್ನೆರಡು ಇನ್ನೆರಡು ಬಂದ್ವ ನೋಡು ನಮಸ್ಕಾರ ಸರ್ ನನ್ನ ಹೆಸರು ವಿಶ್ವನಾಥ್ ನನ್ನ ಹೆಂಡತಿ ವಿನಯ ವಿಜಯ್ ಅಣ್ಣ ಅತ್ತಿಗೆ ಬಂದ ಕಾರಣ ತಾವು ಅವನು ಇಲ್ಲಿರೋ ವಿಷಯ ಗೊತ್ತಾಯ್ತು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಬಿಟ್ಟು ಹೋಗಿದ್ಯಾಕೆ ಈ ಟಿವಿಯಲ್ಲಿ ಎಲ್ಲ ಅವನನ್ನ ಹೊಗಳ್ತಾ ಇದಾರೆ ಅಂತ ಬಂದಿದ್ದೀರಾ ಒಂದು ಮಾತ್ರ ತಿಳ್ಕೊಪ್ಪ ಹೆತ್ತವರಿಲ್ಲ ಅಂದ್ಮೇಲೆ ಅಣ್ಣ ತಂದೆಯಾಗಿರ್ಬೇಕು ಅತ್ತಿಗೆ ತಾಯಿಯಾಗಿರ್ಬೇಕು ನೋಡಿ ನಾವು ವಿಜಯನ್ ಕಳ್ಸಲ್ಲ ನೀವು ಬಂದಿದ್ದ ಬಸ್ ಚಾರ್ಜನ್ನ ನಾವೇ ಕೊಡ್ತೀವಿ ನಿಮ್ ಪಾಡಿ ನೀವು ಹೋಗಿ ನಡೀರಿ ಸರ್ ನಮ್ಮಿಂದ ತಪ್ಪಾಗಿದೆ ತಿದ್ದುಕೊಳ್ಳಕ್ಕೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಖಂಡಿತವಾಗಿ ಇನ್ಮೇಲೆ ಅವನ ಆಸೆ ಪಟ್ಟಿದ್ದೆಲ್ಲ ಸಿಗುತ್ತೆ ದಯವಿಟ್ಟು ನಮ್ಮನ್ನ ನಂಬಿ ಸರ್ ನೀವಾದ್ರೂ ಸ್ವಲ್ಪ ಹೇಳಿ ಅಯ್ಯೋ ನಿಮ್ ತಮ್ಮನ್ ಕರ್ಕೊಂಡೋಗ್ ನಮ್ ಪರ್ಮಿಷನ್ ಹಾಕ್ಬೇಕು ಕರ್ಕೊಂಡೋಗ್ರಿ ಈ ಮನೇಲಿ ನನಗಿಂತ ಜಾಸ್ತಿ ಸಂಪಾದನೆ ಮಾಡಿದ ಅವನೇ ಅವನ್ನೇ ಕೇಳು ಈ ಮನೇಲಿ ಇರಿಯೋನು ಅಂತ ಯಾರು ಇರೋದು ನೀನೆ ತಾನೆ ನೀನೆ ಹೇಳು ಸತೀಶ್ ನಿಮ್ ತಾಯಿಯವರು ಎಲ್ಲಾ ಆಸ್ತಿನೂ ನಿಮ್ ಹೆಸರಿಗೆ ನಿಮ್ ಹೆಂಡತಿ ಹೆಸರಿಗೆ ನಿಮ್ ಮಗು ಹೆಸರಿಗೆ ವಿಲ್ ಮಾಡಕ್ ಹೇಳಿದ್ರು ರೆಡಿ ಇದೆ ಅವರು ಒಂದ್ಸಲ ಬಂದ್ ನೋಡಿದ್ರೆ ಆದ್ರೆ ಈಗವ್ರು ನಮ್ ಜೊತೆಗಿಲ್ಲ ಸರ್ ಜೊತೆಗಿಲ್ಲ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಸರ್ ರೀಸೆಂಟ್ ಆಗಿ ಅವ್ರನ್ನ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ನೋಡಿದೆ ಬಹುಶಃ ಚೆನ್ನಾಗಿದ್ದಾರೆ ಸರ್ ಅದ್ಯಾವ ಮಹಾ
ಯಾವ ಚಾನೆಲ್ ಯಾವ ಪ್ರೋಗ್ರಾಮ್ ಅಂತ ಹೇಳಿ ಹುಡುಕಿ ಕಂಡಿಡಿದ್ರಾಯ್ತು ಕರ್ಕೊಂಡು ಬರೋಣ ಅಲ್ಲ ಸರ್ ಮನೆಯಿಂದ ಹೊರಗಾಕಿ ಮತ್ತೆ ಮನೆಗೆ ಬನ್ನಿ ಅಂತ ಹೇಗೆ ಕರೆಯೋದು ಮೊದಲೇ ಅವರು ಹಠವಾದಿ ಸ್ವಾಭಿಮಾನಿ ಸರಿ ಸತೀಶ್ ನೀವೇ ಬನ್ನಿ ಹೋಗೋಣ ಅಯ್ಯೋ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಾಗ ಗಟ್ಟಿ ನಿರ್ಧಾರ ಮಾಡಿದೆ ಕೈ ಕಟ್ಕೊಂಡು ಕೂತಿದ್ದೆ ನಾನು ಅತ್ತೆ ಸೊಸೆ ಜಗಳದಲ್ಲಿ ಮಗನ ಪರಿಸ್ಥಿತಿ ಬಡವಾದ ಕೂಸಿಂತರ ಸರ್ ನನಗೊಂದು ನಾಲ್ಕು ದಿನ ಟೈಮ್ ಕೊಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಮಿಸ್ಟರ್ ಸತೀಶ್ ನೀವು ಹೇಳೋದನ್ನ ಕೇಳ್ತಿದ್ರೆ ನನಗೊಂದು ಕತೆ ನೆನಪಿಗೆ ಬರ್ತಿದೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಖುಷಿನೇ ಇಲ್ಲ ಅಂತ ಹೇಳ್ತಿದ್ದಂತೆ ಆಗ ಖುಷಿ ನಾಲ್ಕು ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿ ನಾಲ್ಕು ದಿನ ಆದ್ಮೇಲೆ ಬಂದಾಗ ನೋಡ್ತಂತೆ ಆ ಮನುಷ್ಯ ಸತ್ತೇ ಹೋಗಿದ್ದಾನಂತೆ ಆವಾಗ ಖುಷಿ ಗೊತ್ತಾಯ್ತಂತೆ ಜೀವನ ಅನ್ನೋದು ನಾಲ್ಕೇ ದಿನದ ಆಟ ಅಂತ ಯೋಚನೆ ಮಾಡಿ ಸರ್ ನಮಗೋಸ್ಕರ ನೀವೇ ನಮ್ಮ ತಾಯಿ ಜೊತೆ ಆಗ್ಬಹುದು ನೀವೆಲ್ಲ ಮನುಷ್ಯರಾ ಪಾಪ ವಿಜಯ್ ಅಣ್ಣ ನಾನ್ ಹೋಗಲ್ಲ ಅಂತ ಕಾಲ್ ಹಿಡ್ಕೊಂಡ್ರು ಮನಸ್ ಕರಗ್ಲಿಲ್ಲ ಅಲ್ಲ ಹೌದು ನಾವು ಮನ್ಸ್ರೆ ಅಲ್ಲ ನೀ ನಮ್ ಜೊತೆ ಇದ್ಯಾ ಅಂದ್ರೆ ನೀನೇನೋ ನೋಡಿ ಈ ಭೂಮಿ ಮೇಲೆ ಯಾರು ಪರ್ಮನೆಂಟ್ ಅಲ್ಲ ಯಾವ್ದು ಪರ್ಮನೆಂಟು ಅಲ್ಲ ಪ್ರಾಣ ಪ್ರಾಣನೇ ಟೆಂಪ್ರವರಿ ಕಣ್ರಿ ನಾವೇನ್ ಕೇಳಿದ್ವಾ ಹುಟ್ಟುದ್ವಪ್ಪ ಒಂದಲ್ಲ ಒಂದಿನ ಸಾಯ್ತೀವಿ ಅದೇನು ಹೇಳ್ತೀಯಲ್ಲ ಮನಸ್ಸು ಸಂಬಂಧ ಅಂತಲ್ಲ ಅದನ್ನೆಲ್ಲ ಹಚ್ಕೊಂಡ್ರೆ ದಿನ ಸಾಯ್ಬೇಕಾಯ್ತದೆ ಹಾಗಿದ್ರೆ ಅವ್ನಿಗೆ ಆಶ್ರಯ ಕೊಟ್ಟಿದ್ ಯಾಕೆ ಅವ್ನ ಟ್ಯಾಲೆಂಟ್ ನ ಗುರುತಿಸಿ ಪೇಂಟಿಂಗ್ ಮಾಡಿಸಿದ್ ಯಾಕೆ ಅಯ್ಯಯ್ಯೋ ಮನೆ ವಿಶಾಲವಾಗಿತ್ರೆ ಯಾವ್ದೋ ಮೂಲೆಯಲ್ಲಿ ಬಿದ್ದಿರ್ತಾನೆ ಕರ್ಕ ಬಂದ್ವಿ ಗೋಡೆ ಮೇಲೆ ಗೀಸ್ತಿದ ಜೋಬಲ್ ಕಾಸಿತ್ತು ಬೋರ್ಡ್ ತಂದು ಕೊಟ್ವಿ ಏನ್ ತಪ್ಪ ಅದೇ ಅದನ್ನೇ ಸಂಬಂಧ ಅನ್ನೋದು ಪ್ರತಿಯೊಬ್ಬರ ಬಗ್ಗೆನೂ ಒಂದೊಂದು ಫೀಲ್ ಇರುತ್ತೆ ಭಕ್ತಿ ಗೌರವ ಅಭಿಮಾನ ಪ್ರೀತಿ ಅಂತ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಜವಾಬ್ದಾರಿ ಇರಬೇಕು ನೀನ್ ಹೇಳಿದ್ಯಲ್ಲ ಹುಟ್ಟಿವಿ ಸಾಯ್ತಿವಿ ಅಂತ ಅಫ್ಕೋರ್ಸ್ ಎಲ್ಲರೂ ಹುಟ್ಟಾರೆ ಎಲ್ಲರೂ ಸಾಯ್ತಾರೆ ಆದ್ರೆ ಬದುಕೋದನ್ನ ಕೆಲವ್ರು ಮಾತ್ರ ಕಲ್ತಿರ್ತಾರೆ ಅಂಥವ್ರಿಗೆ ಮಾತ್ರ ಸಂಬಂಧಗಳ ಬೆಲೆ ಗೊತ್ತಿರುತ್ತೆ ಬರೀ ಜಾಗ ತೋರಿಸಿದ್ರೆ ಆಗಲ್ಲ ಲೈಫ್ನು ತೋರಿಸ್ಬೇಕು ಅವನೇ ನಿಜವಾದ ಗೈಡ್ Listen.
ಬೆಳಕಿಗೆ ಚೆಲ್ಲೋದು ಬೆಳಕನ್ನು ಬೆಳಕನ್ನು ಅಷ್ಟೊಂದೆಲ್ಲ ನಾನಲ್ಲ ಬುದ್ಧಿವಂತ ಕುಯ್ ಬೇಡಮ್ಮ ಈ ಬೆಸ್ಟ್ ವೇದಾಂತ ನಾ ಚೆನ್ನಾಗಿದ್ದೀನಿ ಏನೋ ವಿಷಯ ಪೇಪರ್ ಓದಿ ಹೇಳ್ತೀನಿ ನಾ ಬಿಸಿ ಆಗಿದ್ದೀನಿ ವಿಜಯ್ ನೀನು ಬಾಪ ಇನ್ನೆಲ್ಲಿ ಅವನು ಅವ್ರ ಮನೆಗೆ ಕರ್ಕೊಂಡು ರೇ ಇಲ್ದೆ ಇರೋರನ್ನ ನೆನೆಸ್ಕೊಂಡು ಅಳೋದು ಬಿಟ್ಬಿಟ್ಟು ಇರೋರ ಜೊತೆ ಚೆನ್ನಾಗಿರ್ರಿ ಬದುಕದ್ ಕಲಿರಿ ಅಯ್ಯೋ ನಿನಗೇನಾಯ್ತೆ ಅಪ್ಪ ಅಮ್ಮ ನೋಡ್ಬೇಕು ಅನಿಸ್ತಿದೆ ಹೋಗೋ ನೀನ್ ಇಲ್ಲೇ ಇರೋ ಅಂತ ಇಟ್ಕೊಂಡವ್ರು ಯಾರಾದ್ರು ದುಡಿತೀನಿ ಅಂತ ಬಂದ ದಾರಿ ತಪ್ಪದೆ ಈಗ ಒಂದ್ ಪೈಸಾನು ಇಲ್ದೆ ಯಾವ ಮುಖ ಇಟ್ಕೊಂಡು ಹೋಗ್ಲಿ ಅದಕ್ಕಿಂತ ಬೇರೆ ಮುಖ ತರಕಾಗುತ್ತಾ ಹೋಗಿ ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳೋ ಅದಾಗಲ್ಲ ನಿಮ್ಗೆ ತಪ್ಪು ಮಾಡ್ಬೇಕಾದ್ರೆ ಇರೋ ಧೈರ್ಯ ಕ್ಷಮೆ ಕೇಳ್ಬೇಕಾದ್ರೆ ಇರಲ್ಲ ಇದ್ರಲ್ಲಿ ಬೇರೆ ಹೋಯ್ತೀನಿ 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 ಅಂತ ಹೇಳೋದು ಹೋಗೋ ನೀನೇನ್ ಹೋಗ್ಬೇಡ ಅಂತ ಇಟ್ಕೊಳಕ್ಕೆ ನಾನು ಒಡಬಿಟ್ಟು ತಂಗಿನ ಅಲ್ಲ ಅದ್ರಲ್ಲಿ ಬೇರೆ ಜವರು ನೋಡು ಮಕ್ಕಳು ಎಂಥ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸೋ ಗುಣ ಇರೋದು ಹೆತ್ತವ್ರಿಗೆ ಮಾತ್ರನೇ ಹೋಗು ಧೈರ್ಯವಾಗಿ ಹೋಗು ಭಯ ಆಗ್ತದೆ ಅಮ್ಮ ಐಶ್ವರ್ಯ ನಿನ್ ಜೊತೆಯಲ್ಲಿ ಹೋಗು ಅವ್ರ ಅಪ್ಪ ಅಮ್ಮನ್ಗೆ ಫೋನ್ ಮಾಡಿ ವಿಷಯ ತಿಳಿಸಿ ಸಮಾಧಾನ ಮಾಡು ಆಯ್ತಮ್ಮ ಅಲ್ಲಿ ಮಕ್ಕಳು ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರು ಇಲ್ಲಿ ಮಕ್ಕಳೇ ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ ರಿಂಗ್ ಆಗ್ತಿದೆ ಯಾರ್ದಿ ನಂಬರು ಶಾಂತ ಅಂತ ನಮ್ಮನೆ ಪಕ್ಕದವ್ರದು ಹಲೋ ಹಲೋ ಶ್ರೀನಿವಾಸ್ ಅಂತ ನಿಮ್ಮನೆ ಪಕ್ಕದಲ್ಲಿದ್ದಾರಲ್ಲ ಅವ್ರನ್ನ ಸ್ವಲ್ಪ ಕರೀತೀರಾ ಇಲ್ಲಮ್ಮ ಯಾರೋ ಫೋನ್ ಮಾಡಿದ್ರು ಬೆಳಿಗ್ಗೆ ಎಲ್ಲ ಹೋದ್ರು ಓ ಹೌದಾ ಇಲ್ವಂತೆ ನಾನಂತೂ ಆ ಮನೆಗೆ ಬರಲ್ಲ ಇನ್ನು ಎಷ್ಟು ದಿನ ಅಂತ ಈ ನಿಮ್ಮ ಹಠ ಅವಳು ನನ್ನ ಹತ್ರ ಕ್ಷಮೆ ಕೇಳೋವರೆಗೂ ಮೇಡಮ್ ನನ್ನೊಂದು ಪ್ರಶ್ನೆ ಈ ಅತ್ತೆ ಸೊಸೆ ಮಧ್ಯೆ ಜಗಳ ನಡೆಯೋ ತರ ಮಾವನ್ಗೂ ಅಳಿಯನ್ಗೂ ಯಾತಕ್ ನಡೆಯಲ್ಲ ಹೇಳಿ ಅಳಿಯ ಮಾವನ್ ಮನೆಯಲ್ಲಿ ಅಧಿಕಾರ ಚಲಾಯಿಸಲ್ವಲ್ಲ ಅದಕ್ಕೆ ಕರೆಕ್ಟ್ ಆದ್ರೆ ಸೊಸೆಗೆ ಅತ್ತೆ ಅನ್ನೋ ಅಧಿಕಾರ ಸಿಗೋದು ಒಂದ್ ಅತ್ತೆ ಮನೆಯಲ್ಲೇ ಅಲ್ವಾ ಯೋಚನೆ ಮಾಡಿ ನೋಡಿ ಮೇಡಮ್ ಕರೆಂಟು ನೀರಿಂದಾನೇ ಹುಟ್ಟಿದ್ರು ನೀರಿನ್ ಕಂಡ್ರೆ ಅದಕ್ಕಾಗಲ್ಲ ಅಂತಾರೆ ಹಾಗೆ ಅತ್ತೆನೂ ಸೊಸೆಯಿಂದಾನೇ ಹುಟ್ಟಿದ್ರು ಸೊಸೆ ಕಂಡ್ರೆ ಆಗಲ್ಲ ಇದಕ್ಕೆ ಕಾರಣ ತಾಯಿಗೆ ತನ್ನ ಮಗನ ಮೇಲಿರೋ ಪೊಸೆಸಿವ್ನೆಸ್ ಅದಕ್ಕೆ ತಾಯಿ ಯಾವಾಗ್ಲೂ ತನ್ನ ಮಗನ್ನ ಕಂಕಳಲ್ಲೇ ಇಟ್ಕೊಂಡು ಓಡಾಡ್ತಾ ಇರ್ತಾಳೆ ಆದ್ರೆ ತಂದೆ ಹೆಗಲ್ ಮೇಲೆ ಕೂರಿಸ್ಕೊಂಡು ನಾನ್ ನೋಡೋಕಾಗ್ದೇ ಇರೋ ಪ್ರಪಂಚನ ನೀನಾರು ನೋಡೋ ಮಗನೇ ಅಂತ ತೋರಿಸ್ತಾನೆ ಅಂದ್ರೆ ತಾಯಿಯಿಂದ ಮಗನ ಬೆಳವಣಿಗೆ ಸಾಧ್ಯನೇ ಇಲ್ಲ ಅಂತಾನ ಚಚಾ ನಾನು ಹಾಗೆಲ್ಲ ಹೇಳಿದೆ ಮೇಡಮ್ ಈ ಭೂಮಿ ಮೇಲೆ ಎಷ್ಟೇ ದೇವರಿದ್ರು ತಾಯಿಯ ಆಶೀರ್ವಾದದ ಮುಂದೆ ಅದೆಲ್ಲ ಕಡಿಮೆನೆ ಎಂಥ ಪ್ರೀತಿ ಸಿಕ್ಕಿದ್ರು ಎಲ್ಲಾ ಪ್ರೀತಿಗಿಂತ ತಾಯಿ ಪ್ರೀತಿ 9 ತಿಂಗಳು ಜಾಸ್ತಿನೇ ನಿಮ್ ಮಗನೂ ಅದನ್ನೇ ನಂಬಿರೋದು ಹಾಗಾದ್ರೆ ನಾನ್ ಮನೆ ಬಿಟ್ಟು ಹೋಗುವಾಗ ಅವನ್ ಯಾಕೆ ತಡೆಯಲಿಲ್ಲ ಹೆಂಡತಿನೇ ಹೋಗಿರೋಳು ಆದ್ರೆ ಈ ಸಮಾಜ ಮೀಡಿಯಾ ಏನನ್ನತ್ತೋನೋ ಭಯ ಓಹೋ ತಾಯಿ ಮನೆ ಬಿಟ್ಟು ಹೋದ್ರೆ ಈ ಸಮಾಜ ಮೀಡಿಯಾ ಏನು ಅನ್ನಲ್ವಾ ಇದನ್ನೇ ಈಗೋ ಅಂತ ಹೇಳೋದು ಇದು ಅತ್ತೆ ಸೊಸೆ ಅಂತ ಅನ್ನಿಸ್ಕೊಂಡಿರೋ ನಿಮ್ಮಿಬ್ರಲ್ಲೂ ಇದೆ
ಆದ್ರೆ ನಿಮ್ ಸೊಸೆ ಈಗ ಅದನ್ನೆಲ್ಲ ಬಿಟ್ಟು ಅತ್ತೆ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ಅದೆಲ್ಲ ನಾಟಕ. ನಾಟಕ ಆಗಿದ್ರೆ ಅತ್ತೆ ಇಲ್ಲ ಅಂದ್ಮೇಲೆ ಅವ್ರು ವಿಲ್ಲು ಬೇಡ ಅಂತ ನನ್ಗೆ ಯಾಕೆ ಇದನ್ನ ವಾಪಸ್ ಕಳಿಸ್ತಾ ಇದ್ರು? ನಿಮ್ ಮೊಮ್ಮಗುಗೆ ಹುಷಾರಿಲ್ಲ. ನಿಮ್ ಒಂದ್ ಮಾತು, ಒಂದೇ ಒಂದ್ ಮಾತು ಎಲ್ಲಾನು ಬದಲಾಯಿಸ್ಬೋದು. ಲೇ ಸತೀಶ, ಅತ್ತೆ ನಾನತ್ತೆ ಅತ್ತೆ ದಯವಿಟ್ಟು ಮನೆಗೆ ಬನ್ನಿ ಅತ್ತೆ. ನಂದೇನೇ ತಪ್ಪಿದ್ರು ಶಿಕ್ಷೆ ಕೊಡಿ ಅತ್ತೆ. ಪಾಪುಗೆ ಏನೂ ಆಗಲ್ಲ, ಧೈರ್ಯವಾಗಿರು. ಡಾಕ್ಟರ್ಗೆ ಫೋನ್ ಮಾಡು. ಡಾಕ್ಟ್ರಿಗೆ ಫೋನ್ ಮಾಡಿದ್ರು, ಇವಾಗ ಬರ್ತಾರಂತೆ. ನಾನು ಈಗಲೇ ಬಂದ್ಬಿಡ್ತೀನಿ. ಸರಿ ಅತ್ತೆ. ಒಂದ್ ನಿಮಿಷ ರೀ, ಹೇಳ್ಬಿಟ್ಟು ಲಗೇಜ್ ತಗೊಂಡು ಬಂದ್ಬಿಡ್ತೀನಿ. ನೋಡಿ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಹೇಳಿ ಹೋಗೋಣ ಅಂದ್ರೆ ಅವ್ರು ಯಾರು ಮನೆಯಲ್ಲಿಲ್ಲ. ಸ್ವಲ್ಪ ಹೊತ್ತೀರಿ. ಇಲ್ಲ ಇಲ್ಲ, ನಾನು ಲೇಟ್ ಆಗೋದ್ರೆ ನನ್ನ ಮೊಮ್ಮಗನಿಗೆ ಏನಾದ್ರೂ ಆಗ್ಬಿಡುತ್ತೆ. ಆಮೇಲೆ ಮನೆ ಕುಟುಂಬ ಎಲ್ಲ ಒಡೆದೋಗ್ಬಿಡುತ್ತೆ. ಹಾಗಾದ್ರೆ ಎಷ್ಟು ದಿನ ಇದ್ರಲ್ಲ, ಇದು ಮನೆ ಅನ್ನಿಸ್ಲಿಲ್ವಾ? ನಾವೆಲ್ಲ ನಿಮ್ ಕುಟುಂಬ ಅನ್ನಿಸ್ಲಿಲ್ವಾ? ಆ ಪೆದ್ದರಿಗೆ ಇದು ನಮ್ ಕುಟುಂಬ ಅಂತ ಅರ್ಥ ಆಗ್ತಾ ಇಲ್ಲ. ತಿಳಿದಿರೋ ನಾವು ಇದನ್ನೇ ಕುಟುಂಬ ತಪ್ಪಿಕೊಳ್ತಾ ಇಲ್ಲ. ನಿಜ, ಆದರೆ ನಾನೀಗ ಹೋಗ್ಲೇಬೇಕು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಹೋಗಿ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ಸತೀಶ, ಸತೀಶ. ಅಮ್ಮ, ನನ್ನನ್ನು ಬಿಟ್ಟು ಇಷ್ಟು ದಿನ ಹೇಗಮ್ಮ ಇದ್ದೆ ನೀನು? ನೀನು ಹೇಗಿದೆಯೋ. ನನ್ನ ಮೊಮ್ಮಗಲ್ಲಿ ಡಾಕ್ಟರ್ ಬಂದೋದ್ರಮ್ಮ, ಏನು ತೊಂದರೆ ಇಲ್ವಂತೆ. ಪಾಪು. ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಈ ಮನೇಲಿ ಏನು ಕೆಲಸ ಮಾಡಬೇಡಿ. ನನಗೆ ಹೇಳಿ, ನಾನೇ ಮಾಡ್ತೀನಿ. ಇಲ್ಲಮ್ಮ, ಸಿಟ್ಟಲ್ಲಿ ನಾನು ಯಾರ ಮಾತು ಕೇಳಿಲ್ಲ. ಕೆಲ್ಸಕ್ಕೆ ಬಾರ್ದಿರೋರು ಅಂತ ಅಂದ್ಕೊಂಡಿದ್ದೆ ಇಬ್ಬರು. ನನಗೆ ಪಾಠ ಕಲಿಸಿದ್ರು. ಇನ್ ಮುಂದೆ ನಮ್ಮಲ್ಲಿ ಆ ತಪ್ಪು ನಡೆಯಲ್ಲ. ಯಾರು ನೀವು? ನಾ ಸದ್ದಾಮ್ ಹುಸೇನು. ನಾ ಬಿನ್ ಲಾಡನು. ಹಂಗಂದ್ರೆ? ಅಯ್ಯೋ ಜ್ಯೋತಿ, ಜ್ಯೋತಿ, ಜ್ಯೋತಿ ನಮ್ಮ ಮಗಳು. ಜ್ಯೋತಿ ನಮ್ಮಲ್ಲಿ ಕಣ. ನಾನ್ ನಿನ್ ಮೊದ್ಲೇ ಹೇಳಿದ್ದೆ, ಹೆಣ್ ಮಕ್ಳು ಹೊಸಲ್ ದಾಟಬಾರ್ದು ಅಂತ. ಯಾವನೇ ನೀನು, ನಿನ್ ಮಗಳ ಬಗ್ಗೆ ನೀನೇ ಒಳಗೆ ಮಾತಾಡುದಿಲ್ಲ, ನೀನ್ ಬೇರೆಯವ್ರು ಬಿಟ್ಬಿಡ್ತಾರಾ? ಉಗಿ ಅವನ್ಗೆ ಮಾಡಿದ್ ಒಂದ್ ತಪ್ಪ. ಸಾಯಿಸ್ಬಿಡ್ತೀನಿ. ತಪ್ಪು ನಿರ್ಧಾರ ಕಣ್ರಿ. ಮೊದ್ಲ ತಪ್ಪು ಮಾಡ್ಬಿಟ್ಟವಳೆ, ಅದ್ರಲ್ಲಿ ಬೇರೆ ಕೊರತೆ ಕೂತವಳೆ, ಅದ್ರಲ್ಲಿ ಇನ್ನೇನ್ ಮಗ ಮತ್ತೆ? ನೋಡ್ರಿ, ಮಕ್ಳಿರೋದೇ ತಪ್ಪು ಮಾಡಕ್ಕೆ, ದೊಡ್ಡವರಿರೋದೇ ಅದನ್ನ ತಿದ್ದುಬಿಟ್ಟು ಕ್ಷಮಿಸೋಕೆ. ಹಾ, ಅವಳ ತಪ್ಪನ್ನ ಕ್ಷಮಿಸ್ಬಿಟ್ಟು ನೀವು ದೊಡ್ಡವರಾಗ್ರಿ. ಇಲ್ಲ ಅಂದ್ರೆ ಹೇಳ್ತೀನಿ ಕೇಳಿ, ಇನ್ನ ಜೀವಮಾನದಲ್ಲಿ ಯಾವತ್ತೂ ಅವಳು ಸತ್ಯ ಹೇಳೋ ಧೈರ್ಯ ಮಾಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ ಮಗಳಿಗೂ ಆಸೆ ನಮ್ಮಪ್ಪ ಅಮ್ಮನ ಚೆನ್ನಾಗಿ ದುಡ್ಡು ಸಾಕ್ಬೇಕು ಅಂತ. ಅದ್ರೇನ್ ಮಾಡಕೈತದೆ? ಅದೃಷ್ಟ ಹೋಗಿ ರಾಜ್ಯಭಾರ ಮಾಡೋ ಅಂತಂದ್ರೆ ಹಣೆ ಬರ ಹೋಗಿ ಕತ್ತೆ ಕಾಯಿ ಅಂತಂತೆ. ಹಂಗಾಯ್ತು ಪಾಪ. ನಾನು ಮೊದಲೇ ಹೇಳಿದ್ದೆ ಹಿಂಗೆಲ್ಲ ಆಗುತ್ತೆ ಅಂತ. ರೇ, ಇರ್ಬೋದ್ರಿ. ನೋಡ್ರಿ, ಕೆಲವನ್ನ ನೋಡಿ ತಿಳ್ಕೊತಾರೆ, ಇನ್ ಕೆಲವನ್ನ ಮಾಡಿ ಕಲ್ತ್ಕೋತಾರೆ. ಈಗ ಅನುಭವಿಸಿ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ? ನಾನ್ ತಪ್ಪು ಮಾಡಿದೆ ಅಂತ ಒಂದ್ ತೊಟ್ಟು ಕಣ್ಣೀರ್ ಹಾಕಿದ್ಮೇಲೆ ಸಾಕ್ಬಿಡಿ, ಶಿಕ್ಷೆ ಬೇಡ. ನೀವು ಶಿಕ್ಷೆ ಕೊಡೋ ಆತರದಲ್ಲಿ ಅವಳನ್ನ ಅನಾಥೆ ಮಾಡಬೇಡಿ. ನೀವೇನ್ರಿ ಇನ್ನು ಮಕ್ಕ ನೋಡ್ಕೊಂಡು ನೀವು ಮರ್ಯಾದೆ ಮರ್ಯಾದೆ ಅಂತ ಕುತ್ಕೊಂಡ್ರೆ ನಿಮ್ಮ ಮಗಳು ಸಿಗಲ್ಲ. ತಿಳ್ಕೊಳ್ಳಿ, ಒಂದು ಗಂಡು ಬದಲಾದ್ರೆ ಅವನಿಗೆ ಮಾತ್ರ ಒಳ್ಳೇದು, ಒಂದು ಹೆಣ್ಣು ಬದಲಾದ್ರೆ ಇಡೀ ಮಂತನಕ್ಕೆ ಒಳ್ಳೇದು. ಜ್ಯೋತಿ ಅಂತ ಹೆಸರಿಟ್ಟಿದ್ದೀರಿ, ಬೆಳಗ್ಸಿ ಬದುಕಿಸಿ, ಆದ್ರೆ ಬೂದಿ ಮಾತ್ರ ಮಾಡಬೇಡಿ. ದೊಡ್ಡವ್ರೆ, ಒಂದು ಮಾತು ಹೇಳ್ತೀನಿ ಕೇಳಿ, ಬಹಳ ಒಳ್ಳೆ ಹುಡುಗಿ ಕಣ್ರಿ, ಮನೆ ಕರ್ಕೊಂಡು ಹೋಗಿ. ನೀವೇ ಬಂದು ಕಳ್ಸ್ಕೊಡಿ. ಇಲ್ಲ ಇಲ್ಲ, ನಿಮ್ಮ ಮಗಳು, ನೀವೇ ಮನೆ ಕರ್ಕೊಂಡು ಹೋಗಿ. ನಮಸ್ಕಾರ.
ಯಾಕೋ ವಿಜಯ ಹೋದಾಗ್ಲೇ ತಲ್ಕೊಳಕ್ ಆಗ್ಲಿಲ್ಲ. ಆದ್ರೆ ಇವಳು ಇವಳು ಹೋದ್ರೆ ಹೆಂಗೋ ಇರಿಸ್ಕೋಬೇಕಾಯ್ತಂಗಾರೆ ಅವನ್ ವಿಜಯನ ಬಲವಂತ ಮಾಡಿ ಕರ್ಕೊಂಡು ಬೇಕಾದ್ರೆ ಸುಮ್ನೆ ಇದ್ದೆ. ಅಯ್ಯೋ ನಮ್ಗ ಅದೇನ ಪೇಂಟಿಂಗು ಗೇಂಟಿಂಗು ಅಂತಾನಪ್ಪ, ಅದೆಲ್ಲ ನಮ್ಗೆಲ್ಲ ಅರ್ಥ ಆದದು. ಅಯ್ಯೋ ಮೊದ್ಲೇ ನಮ್ಗೆ ತಿನ್ನಕ್ ಇಟ್ಟಿಲ್ಲ. ಹೆಂಗ ಅವ್ರ ಅಣ್ಣ ಅದಕ್ಕೆ ಅವರಲ್ಲ ಚೆನ್ನಾಗಿ ನೋಡ್ಕೊತಾರ ಬಿಡು ನಗ್ನಗ್ತ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ, ನನ್ನ ಹೆಂಡತಿ ಯಶೋಧ. ನಮಸ್ಕಾರ. ನಮಸ್ಕಾರ. ನಾವು ಜ್ಯೋತಿ ಅಪ್ಪ ಅಮ್ಮ. ಅಯ್ಯೋ ಬನ್ನಿ. ಒಳ್ಳೆ ಹುಡುಗಿ ಎಲ್ಲ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಯಾಕಮ್ಮ? ಅಬಾ ಬಾ 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 ಬಾ, ರೈತನಿಗೆ ಮುಂಗಾರು ಮಳೆ ಜೊತೆಗೆ ಪಂಪ್ ಸೆಟ್ಗೆ ಸರ್ಕಾರದವರು ಡಬಲ್ ಪೇಸ್ ಕರೆಂಟ್ ಕೊಟ್ಟಂಗಾಯ್ತು. ನೀವಿಬ್ರು ಸಿಕ್ಕಿದ್ರು. ಸರಿಯಾಗಿ ಹೇಳಿದ್ರಿ ಸರ, ಪೂಜೆ ಒಂದೇ ಆದ್ರೂ ಪ್ರಸಾದ ಮಾತ್ರ ಇಬ್ಬರ್ಗ. ಬಂಡೆಗುಡಿ ನಾಯ್ಡು, ಇದ್ರಲ್ಲಿ ನಿನ್ ಸಾಧನೆ ಸೊನ್ನೆ. ಸೊ ನಾನ್ ಕೊಟ್ಟಿದ್ ದುಡ್ಡು ವಾಪಸ್ ಕೊಟ್ಬಿಟ್ರೆ ನಿನ್ ನಾಯಿವೆ ನಿನ್ಗೆ ಕೊಡ್ತೀನಿ ಬಿಡಿ. ಅದು ಸರಿ, ಈಗ ನಾನೇ ಕರ್ಕೊಂಬಂದು ಇಟ್ಕೊಳ್ಳಲ್ಲ ಅಂದ್ರೆ ನಿನಗ್ ಬೇಜಾರು, ಕಾನೂನು ಒಪ್ಪಲ್ಲ. ಏ ಬೇಡ, ಕರ್ಕೊಂಡು ನಡೆಯಲೆ. ಏ ಬಂಡೆಗುಡಿ, ಬಿಟ್ ಕಳ್ಸ ಅವಳನ್ನ. ಸಿಂಹ ಯಾವತ್ತೋ ಸಿಕ್ಕ ಬ್ಯಾಟಿನ ಬಿಡಂಗಿಲ್ಲ, ಅರ್ಥ ಆಯ್ತನ? ಯಾಕ್ರು ಯಾಕೆ ಎಲ್ಲ ಸಿಂಹ ಸಿಂಹ ಅಂತ ಅರ್ಚ್ಕೊಂತೀರಾ? ಒಂದು ತಿಳ್ಕೊಳ್ಳಿ, ಗರ್ಜನೆ ಮಾಡಕ್ಕೆ ಬರೇ ಗಂಟ್ಲಿದ್ರೆ ಸಾಲದು, ಗುಂಡ್ಗೇನು ಇರ್ಬೇಕು. ಅದಿದ್ದು ಒಬ್ರಿಗೇನೆ, ಮಿಗ್ದವರೆಲ್ಲ ಪೂಸಿ ಕ್ಯಾಟ್. ಮಿಯಾ ಬಿಟ್ ಕಳ್ಸ. ಬಿಟ್ ಕಳ್ಸಿದ್ರೆ ನನ್ ರೊಕ್ಕ ಯಾರು ಕೊಟ್ಟಾರ? ಅಡ್ವಾನ್ಸ್ ಕೊಟ್ಟಿದ್ದೀನಿ ತಾನೆ, ಮೂರ್ಖ. ಅದ್ರಲ್ಲಿ ರೊಕ್ಕನ ಆತು ಹೋದ್ ನನ್ ಮರವಾದ. ಅದು ಹೋಗಿದ್ದು ಸತ್ಯನಿಂದ ತಾನೆ, ಅದು ಈ ಜಾಗದಲ್ಲಿ ಇಲ್ಲ. ಅವನ್ನ ಮಟ್ಟ ಹಾಕಿದ್ರೆ ಸರಿ ಹೋಗುತ್ತೆ. ಹ್ಮ್, ಚಲೋ ಐಡಿಯಾ. ಹೋಗ್ ಕರ್ಕೊಂಡು ಬಾ. ನಾನ್ ಕರೆದ್ರೆ ಅವ್ರು ಬರ್ಬೇಕಲ್ವಾ? ಬಂದ್ರೇನ ಉಳ್ಗಾಲ ನಿಂಗೆ, ಇಲ್ಲ ಅಂದ್ರೆ ಗಿರಾಕಿನ ನೀನ್ ಇರೋ ಮನೆ ಬಾಗಿಲ್ಗ ಕಳಿಸ್ತೀನಿ. ಒಂದ್ ನಿಮಿಷ ಜ್ಯೋತಿ, ಏನಾದ್ರೂ ಮಾಡು, ಸತ್ಯ ಬರ್ಬೇಕು ಅಷ್ಟೇ. ಬಂದ ಮೇಲಿದೆ ಬಲಿ, ಬಲಿದಾನ ಎಲ್ಲ. ಹೌದಾ? ಅವ್ರು ಈಗ ತಾನೆ ನಮ್ಮನ್ನ ಶಿವನ್ ದೇವಸ್ಥಾನದ ಹತ್ರ ಕರೆಸಿ ಎಲ್ಲ ವಿಷಯ ಮಾತಾಡಿದ್ರು. ಅವರು ಅಲ್ಲೇ ಇರ್ಬೇಕು. ನಿಜವಾದ ಪ್ರೀತಿ ಸಿಕ್ಕಲ್ಲ ಅಂತಿದ್ದೆ, ಆದ್ರೆ ನನಗ್ ಶುದ್ಧವಾದ ಪ್ರೀತಿ ಸಿಕ್ಕಿದೆ. ನನಗ್ ಗೊತ್ತಿತ್ತಮ್ಮ, ಭೂತಾಯಿ ಮೇಲ್ನೋಟಕ್ಕೆ ಎಷ್ಟೇ ಒಣಗಿದ್ರು ತನ್ನ ಒಡಲಲ್ಲಿ ನೀರ್ ತುಂಬಿಕೊಂಡಿರ್ತಾಳೆ. ಅದನ್ನ ಕಂಡುಹಿಡಿಯೋ ಬುದ್ಧಿವಂತಿಕೆ, ಪಡೆಯೋ ಛಲ ನಮ್ಮಲ್ಲಿರ್ಬೇಕಷ್ಟೇ. ನಾನ್ ಕಂಡುಹಿಡ್ದೆ, ಪಡೆಯೋಕ್ ನಿಮ್ ಸಹಾಯ ಬೇಕು ತಾತ. ಹೇಳಮ್ಮ, ನನ್ನಿಂದ ನಿನಗೇನ್ ಸಹಾಯ ಬೇಕು? ಕೊನೆಗಾದ್ರೂ ಗೊತ್ತಾಯ್ತಲ್ಲ ಇದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ. ಒಳಗ್ ಬನ್ನಿ, ನಿನ್ನಿಂದ ಒಂದ್ ಸಹಾಯ ಆಗ್ಬೇಕು. ಏನೋ? ಬಾದಾಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಬೇಕಾದವ್ರು ಇಬ್ರು ಇದ್ದಾರೆ, ಅವ್ರನ್ನ ಬಿಡಿಸ್ಬೇಕು. ಯಾರವರು? ನನಗೆ ತುಂಬಾ ಬೇಕಾದವರು. ತುಂಬಾ ಅಂಥದೇನ್ ಕೊಟ್ರು? ಅಪ್ಪ ಅನ್ನೋ ಗೌರವ ಕೊಟ್ರು, ಕುಟುಂಬ ಹೇಗಿರುತ್ತೆ ಅಂತ ತೋರಿಸಿದ್ರು, ಮನಸ್ಫೂರ್ತಿ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಎಲ್ಲದಕ್ಕೂ ಮೇಲಾಗಿ ನನ್ನ ಮನುಷ್ಯ ಅನ್ಕೊಂಡ್ರು. ಹೆತ್ತು ಮಕ್ಕಳು ನಾವು, ನಮ್ಗೋಸ್ಕರ ಬದಲಾಗದೆ ಇರೋ ನೀನು ಯಾರೋ ಸಂಬಂಧ ಇಲ್ದವ್ರಿಗೋಸ್ಕರ ಹಾಡೋದ್ನೆ ಬಿಡ್ತೀನಿ ಅಂತಿದ್ಯಲ್ಲ, ನೋಡ್ಲೇಬೇಕು ನಾನು ಅವ್ರನ್ನ. ತೋರಿಸ್ತೀನಿ, ಅದಕ್ಕೂ ಮುಂಚೆ ನಿಮ್ಮಿಬ್ಬರನ್ನ ಕಸ್ಟಡಿ ತಗೊಂಡು ಮಸಾಲೆ ಅರಿತೀನಿ. ಇವ್ರಾಗ ತಿರ್ಗಾ ಬತ್ತವ್ರಲ್ಲ,
ಯಾಕೋಪ್ಪ ನಮಗೂ ಮಾರ್ಕೆಟ್ ಆಯ್ತು ಅಂತ ಗೊತ್ತಾಯ್ತು ಸ್ಟೇಷನ್ ಅವ್ರಿಗೆ ಹುಡುಕ ಬಂದವ್ರೆ ಹಾಯ್ ಡ್ಯಾಡಿ ಇವ್ ನನ್ ಮಗ ಲಾಯರ್ ಇದ್ಯಾಕೆ ಸರ್ ಹಿಂಗ್ ನೋಡ್ತಾ ಇದ್ದೀರಿ ಗಾಂಧಿನವ್ ನೇರ ನೋಡ್ಕೆ ನೋಡ್ದಂಗ ಆಯ್ತಾ ಇವನ್ ಮಕ್ಕ ನೋಡ್ರೆ ಮನೆ ಹಾಕಂಗಿಲ್ಲ ನಮ್ಗೆ ಗೂಟ ಹಾಕಂಗ ಅವನೇ ನಾನ್ ಬಂದಿದ್ದು ನಮ್ ತಂದೆಗೋಸ್ಕರ ಅದು ನಿಮ್ಮಿಬ್ರನ್ನ ಬಿಡ್ಸೋಕೆ ಅಲ್ಲೇ ನಡೀತು ಅಂತ ಹೇಳಿ ಓಹೋ ಏನ್ ಬಂಡೆ ಗುಡಿಯವರು ಇವ್ರನ್ನೆಲ್ಲ ಹಿಡ್ಕೊಂಡ್ ಬಿಡ್ತೀರ ಇವ್ರನ್ನ ಹಿಡ್ಕೊಂಡಿದ್ದು ನಿನ್ ಕರ್ಸಕ ನಿನ್ ಕರ್ಸಿದ್ದು ಹೋಗಿದ್ ನನ್ನ ಮಾರ್ಕೆಟ್ ನ ಮತ್ತೆ ವಾಪಸ್ ತಗೊಳ್ಲಿಕ್ಕೆ ಎಲ್ಲಪ್ಪ ಯಾವಾಗಪ್ಪ ನಿನ್ನಿಂದ ಇದೇ ಜಾಗದಾಗ ಇವ್ಳ ಹೋಯ್ದಾಗ ಕರೆಕ್ಟ್ 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 ಈಗ ಗೊತ್ತಾಯ್ತು 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 ಸರಿ ಈಗೇನ್ ಮಾಡುವ ಇದೇ ಮಂದಿ ಮುಂದ ನಿನ್ನ ನಾ ಹೊಡಿಬೇಕ ಓಹೋ ಅಷ್ಟೇನಾ ಸರಿ ಆಯ್ತು ನಮ್ದೇನಿಲ್ಲಪ್ಪ ನಿಮ್ ಮನೆ ಬರ ಭಗವತೆ ವಾಸುದೇವಾಯ ಏಳಪ್ಪ ಎದ್ದೇಳು ಗುಡಿ ಬಿದ್ದೋಯ್ತು ಲೇ ಬಂಡೆ ಗುಡಿ ಮುಖ ನೋಡು ಹೊಡಿಯೋ ಅವನ ಅಲ್ಲಿದ ನೋಡು ಉದ್ದದ್ ಕೊಡ್ರ ಶೇರ್ವಾ ಬಂತು ಅಪ್ಪ ಏನ್ ನೋಡ್ತಾ ಇದ್ದೀರೋ ಶುರು ಹಚ್ಕೊಳ್ರಿ ನೀವು ಮರ್ಯಾದೆ ಹೋಗಿರೋದು ನಿಂದು ಮಗನೇ ನೀನು ಮಾತ್ರ ಹೊಡಿಬೇಕು ಬೇರೆ ಯಾರಾದ್ರೂ ಬಂದ್ರು ಬಂಡೆ ನಿನ್ಗೆ ಹೇಳಿದ್ದು ಏ ಮಾವ ಇಬ್ಬರದಲ್ಲಿ ಅಕಡ ಮಧ್ಯ ಹೊಡಿತಾ ಇದ್ಯಾ ಇಷ್ಟ ದಿವಸ ಇವಳನ್ನ ನಿಮ್ಮ ಮನೇಲೆ ಇಟ್ಕೊಂಡು ನಾನ್ ಕೇಳ್ದಾಗ ಇಲ್ಲ ಅಂತ ಹೇಳ್ದೆ ನಾನ್ ಯಾರನ್ನು ಯಾವತ್ತು ಬಲವಂತವಾಗಿ ಇಟ್ಕೊಳ್ಳಲ್ಲ ಇಟ್ಕೊಂಡವ್ರನ್ನ ಬಿಟ್ಕೊಡಲ್ಲ ಮಾತಾಡ್ತಾ ಇಲ್ವಾ ಇರೋ ಇವ್ ನನ್ನ ಮದ್ವೆ ಮಾಡ್ಕೊಂತ ಬಲವಂತ ಮಾಡ್ತಿದ್ದಾನೆ ಅಯ್ಯೋ Oh, 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 oh,
ಅಷ್ಟೇ ಸಾಹೇಬ್ರು ಇಲ್ಲಿವರೆಗೂ ಸೆಕ್ಯೂರಿಟಿ ಕೊಟ್ಕೊಂಡು ಕರ್ಕ ಬಂದ್ರು. ಓಕೆ, ಈ ಕೇಸ್ ನ ಗೆಲ್ಸ್ಕೊಡೋ ಜವಾಬ್ದಾರಿ ನಂದು. ಆದ್ರೆ ಫೀಸ್ ಕೊಡೋರು ಯಾರು? ಇದಕ್ಕೆ ಹೇಳಿದ್ದು ಬೂಟ ಅಂತ. ನಮ್ ತಾತ ಕೊಡ್ತಾರೆ. ತಾತ ಪ್ಲೀಸ್. ಬರೀ ಫೀಸ್ ಅಲ್ಲಮ್ಮ, ಇವ್ರು ರಿಲೀಸ್ ಆಗೋವರೆಗೂ ಎಷ್ಟ್ ಖರ್ಚು ಬರುತ್ತೋ ಎಲ್ಲ ನಂದೇ. ಓಕೆ, ಸಾಕ್ಷಿ ಬೇಕಲ್ಲ. ಸಾಕ್ಷಿಗಳಾಗಿ ನಾವೇ ಇದ್ದೀವಿ. ಅಡ್ಡಿಲ್ರಪ್ಪ ನೀವು. ನಿಮ್ಗೂ ಸಪೋರ್ಟ್ ಸರ್ದಾರೆ. ನೋಡ್ರಿ ನೋಡ್ರಿ, ಕೋಟಿ ನಂಗೆ ಅಪ್ಪ ಸಿಕ್ಕರು, ಅಮ್ಮ ಸಿಕ್ಕರು, ತಂಗಿ ಸಿಕ್ಕಿದ್ರು, ತಮ್ಮ ಸಿಕ್ಕಿದ್ರು ಸಾ. ಹುಡುಗಿ ಸಾ, ಅಷ್ಟು ವರ್ಷದಿಂದ ಹುಡುಕ್ತಾ ಇದೀವಿ, ನಿಮ್ಮನ್ನು ಕೇಳ್ತಾ ಇದೀವಿ. ಆದ್ರೆ ಆ ನಾಲ್ಕು ಜನ, ಅಯ್ಯೋ ನಿನ್ನ ಮಾತ ಹಚ್ಚಿದ್ರಲ್ಲ. ದಿನ ಬೆಳಗಾದ್ರೆ ಒಬ್ಬೊಬ್ರಿಗೆ ಒಂದೊಂದು ಸಂಪಾದನೆ ಮಾಡೋ ಆಸೆ. ಕೆಲವರಿಗೆ ದುಡ್ಡು, ಕೆಲವರಿಗೆ ಅಧಿಕಾರ, ಕೆಲವರಿಗೆ ಪ್ರೀತಿ ಸಂಪಾದಿಸೋ ಆಸೆ. ಆದ್ರೆ ನಾವು ಮಾಡೋ ಒಳ್ಳೆ ಕೆಲಸ ನಾಲ್ಕು ಜನರನ್ನ ಸಂಪಾದನೆ ಮಾಡಬೇಕು, ಅದೇ ನಿಜವಾದ ಸಾಧನೆ. ಇವರು ಅದನ್ನ ಸಾಧಿಸಿದ್ದಾರೆ, ಆದರೆ ಅದು ಇವರಿಗೆ ತಿಳಿದಿಲ್ಲ.